गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः कस्तूरीतिलकं ललाटपटले वक्षस्थले कौस्तुभं नासाग्रे वरमौक्तिकं करतले वेणुकरे कङ्कणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणिः वंशी विभूषितकरान्नवनीरदाभात् पैताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने धर्मं प्रपदतस्तस्य सकालः प्रत्युपस्थितः धर्मोपदेश भीष्म ಧರ್ಮರಾಯನಿಗೆ ಮಿಕ್ಕ ಅವರ ತಮ್ಮಂದಿರಿಗೆ ಎಷ್ಟೋ ಜನರು ಋಷಿಗಳು ಬಂದರು ಎಷ್ಟೋ ಮಂದಿ ಅವರೆಲ್ಲರಿಗೆ ಧರ್ಮೋಪದೇಶ ಮಾಡುತ್ತಾ 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 ಉತ್ತರಾಯಣ ಕಾಲ ಬಂತು ಧರ್ಮಂ ಪ್ರಬದತಸ್ತಸ್ಯ ಸಕಾಲ ಪ್ರತ್ಯುಪಸ್ಥಿತಃ ಆ ಸಮಯ ಬಂತು ಕಾಲ ಯಾವುದು ಯೋ ಯೋಗ ಯೋ ಯೋಗಿನಶ್ಚಂದ ಮೃತ್ಯೋರ್ವಂಚಿತಸ್ತು ಉತ್ತರಾಯಣ ಈ ಶ್ಲೋಕವನ್ನು ನಿನ್ನೆ ಹೇಳಿದ್ದೇವೆ ಯೋಗಿಗಳು ಯಾವ ಕಾಲಕ್ಕೋಸ್ಕರ ಕಾಯುತ್ತಾ ಇರ್ತಾರೋ ಆ ಕಾಲ ಬಂದಾಗ ಆ ಯೋಗ ಬಲದಿಂದ ಯೋಗ ಅಂದರೆ ಭಗವಂತನ ಸಾಧನೆ ಆಧ್ಯಾತ್ಮಿಕ ಸಾಧನೆ ತಪಸ್ಸು ಧ್ಯಾನ ಧ್ಯಾನವೇ ಯೋಗದಲ್ಲಿ ಮುಖ್ಯ ಸಾಧನ ಧ್ಯಾನ ಧ್ಯಾನಕ್ಕೋಸ್ಕರ ಮಿಕ್ಕದಲ್ಲ ಆಸನಗಳು ಪ್ರಾಣಾಯಾಮಗಳು ಅದೆಲ್ಲ ಸರಿ ಅದೆಲ್ಲದ ಮುಖ್ಯವಾದ ಗುರಿ ಧ್ಯಾನ ಆದ್ದರಿಂದ ಯೋಗ ಯೋಗ ಅಂದರೆ ಈ ಕಾಲದಲ್ಲಿ ಏನೇನೋ ಕೈಕಾಲು ತಿರುಗಿಸಿದ್ದರೆ ಯೋಗ ಅಂದ್ಕೊಳ್ತಾ ಇದ್ದಾರೆ ಕೈಕಾಲು ತಿರುಗಿಸುವುದು ಅತ್ಯಂತ ಕೆಳಮಟ್ಟದ ಸಾಧನ ಅದು ಒಳ್ಳೆಯದೇ ಬೇಡ ಎಂದು ಹೇಳ್ತಾ ಇಲ್ಲ ಅದು ಬೇಕು ಆದರೆ ಅದು ತುಂಬ ಕೆಳಮಟ್ಟದ ಸಾಧನ ಅದರಿಂದ ಆಗುವುದು ನಿಜವಾಗಿ ಆಗತಕ್ಕದ್ದು ಒಳಗಿನ ಹೃದಯದಿಂದ ಆಗುವ ಮನಸ್ಸಿನ ಮಟ್ಟದ ಸಾಧನೆ ಅದು ಧ್ಯಾನ ಧ್ಯಾನವೇ ನಿಜವಾದ ಸಾಧನೆ ಆದ್ದರಿಂದ ಯೋಗಿಗಳು ಇಡೀ ಜೀವನ ಭಗವತ್ ಚಿಂತನ ಭಗವದ್ ಧ್ಯಾನ ಏಕಾಗ್ರತದಿಂದ ತನ್ನ ಜೀವನದ ಎಲ್ಲ ಕೆಲಸಗಳು ಎಲ್ಲ ಮಾತುಗಳು ಎಲ್ಲ ನಡತೆ ಎಲ್ಲ ಭಗವನ್ ಕೇಂದ್ರಿತವಾಗಿ ನಡೆಯುತ್ತವೆ ಅಂಥ ಸಾಧನ ಮಾಡಿ ಮಾಡಿ ಕೊನೆಗೆ ಅವರು ಉತ್ತರಾಯಣ ಮಾರ್ಗದಿಂದ ಹೋಗಬೇಕು ಇಲ್ಲೊಂದು ಉತ್ತರಾಯಣ ಅಂದರೆ ಈ ಉತ್ತರಾಯಣ ಕಾಲ ಅಲ್ಲ ಉತ್ತರಾಯಣ ಒಂದು ದಾರಿ ಇದೆ ಬ್ರಹ್ಮಲೋಕಕ್ಕೆ ವೈಕುಂಠಕ್ಕೆ ಹೋಗುವಂಥ ಒಂದು ಉತ್ತರಾಯಣ ದಾರಿಗೆ ಉತ್ತರಾಯಣ ಎಂದು ಹೆಸರು ಈ ಕಾಲ ಅಲ್ಲ ಈ ಕಾಲ ಅದಕ್ಕೆ ಪ್ರತಿನಿಧಿಯಾಗಿ ಪ್ರತಿನಿಧಿ ಅಂದರೆ ಅದಕ್ಕೆ ಚಿಹ್ನವಾಗಿ ಬಳಸ್ತಾ ಇದ್ದೀವಿ ಹೇಗೆ ಭಗವಂತನಿಗೋಸ್ಕರ ವಿಗ್ರಹ ಮಾಡ್ತೀವೋ ನಾವು ವಿಗ್ರಹ ಸ್ಥಾಪನ ಮಾಡಿದ್ದು ಬಾಹ್ಯರೂಪ ನಿಜವಾದ ಪರಮಾತ್ಮ ಸಚ್ಚಿದಾನಂದ ಸ್ವರೂಪ ಸರ್ವವ್ಯಾಪಕನಾಗಿರುತ್ತಾನೆ ಅವನಿಗೋಸ್ಕರ ಈ ವಿಗ್ರಹವನ್ನು ನಮ್ಮ ಆರಾಧನಕ್ಕೆ ಅನುಕೂಲವಾಗಲಿ ನಮ್ಮ ಕಣ್ಣಿಗೆ ನಮ್ಮ ಧ್ಯಾನಕ್ಕೆ ಮನಸ್ಸಿಗೆ ಒಂದು ಕಡೆ ಇದ್ದಾನೆ ಎಂದು ಭಾವನೆ ಬರಬೇಕಲ್ಲವೇ ಸರ್ವವ್ಯಾಪಕನನ್ನು ಯೋಚನೆ ಮಾಡಿ ಹೇಗೆ ಯೋಚನೆ ಮಾಡ್ತೀವಿ ಮನಸ್ಸು ಎಲ್ಲಿ ಹಾಕಬೇಕೋ ಗೊತ್ತಾಗ್ತಾ ಇದೆ ಮನಸ್ಸು ಜಾರಿ ಹೋಗುತ್ತದೆ ಎಲ್ಲಿ ನಿಲ್ಲಲಿ ಮನಸ್ಸನ್ನು ಭಗವಂತನ ಮೇಲೆ ಇಟ್ಟು ಧ್ಯಾನ ಮಾಡಬೇಕು ಅಂದರೆ ಎಲ್ಲಿಡಲಿ ಸರ್ವವ್ಯಾಪಕ ಅಂದರೆ ಎಲ್ಲೂ ಗೊತ್ತಾಗಲ್ಲ ಅಲ್ಲ ಅದಕ್ಕಾಗಿ ನಮಗೆ ಧ್ಯಾನಕ್ಕೆ ಆರಾಧನಕ್ಕೆ ಅನುಕೂಲವಾಗಲಿ ಎಂದು ವಿಗ್ರಹವನ್ನು ಇಟ್ಟುಕೊಂಡಿದ್ದೆ ಹಾಗೆ ಇದು ಉತ್ತರಾಯಣ ಕಾಲ ಅದು ನಿಜ ಇದಲ್ಲ ಇದು ಸುಮ್ಮನೆ ಅದಕ್ಕೋಸ್ಕರ ಪ್ರತಿನಿಧಿ ಅಷ್ಟೇ ಅದಕ್ಕೆ ವಿಗ್ರಹ ಹಾಗೆ ನಿಜವಾದದ್ದು ಉತ್ತರಾಯಣ ಮಾರ್ಗ ಎಂದಿದೆ ಆದ್ದರಿಂದ ಆ ಸಮಯ ಬಂತು ಇದನ್ನು ಬಿಟ್ಟು ಉತ್ತರಾಯಣ ಮಾರ್ಗದಿಂದ ಬ್ರಹ್ಮಲೋಕಕ್ಕೆ ಅಥವಾ ವೈಕುಂಠ ಲೋಕಕ್ಕೆ ಹೋಗಬೇಕು ಆ ಸಮಯದಲ್ಲಿ ಇಷ್ಟುವರೆಗೆ ನಿನ್ನೆ ಆಯಿತು ಇವತ್ತು ಹೇಳೋಣ ತದೋಪಸಂಹೃತ್ಯ ಗಿರಸಹಸ್ರಣೀ ವಿಮುಕ್ತ ಸಂಗಮ ಮನ ಆದಿ ಪುರುಷೇ ಕೃಷ್ಣೇ ಲಸತ್ಪೀತ ತಟೇ ಚತುರ್ಭುಜೇ ಪುರಸ್ಥಿತೇ ಮೀಲಿತ ಧ್ರುವ ಇದೆ ಪುರಸ್ಥಿತೇ ಮೀಲಿತ ದೃಗ್ವ್ಯಧಾರಯತ್ ದೃಗ್ವ್ಯಧಾರಯತ್ ತದೋಪಸಂಹೃತ್ಯ ಗಿರಸಹಸ್ರಣಿ ಸಹಸ್ರಣಿ ಅನೇಕ ರಥ
ಏನು ಹೇಳ್ತಾರೆ ರಥಕಾರರು, ರಥಕಾರ ಹೇಳ್ತಾರ ಅಲ್ಲ ರಥಿಕರು, ಹಾಂ ಅದು ಚೆನ್ನಾಗಿದೆ. ರಥಿಗಳು, ರಥಿ ಮಹಾರಥಿ ಹೇಳ್ತಾರೆ. ರಥಿ ಅಂದರೆ ರಥಿ ಅಂದರೆ ಅನೇಕ ರಥಿಗಳಿಂದ ಯುದ್ಧ ಮಾಡುವವನು ರಥಿ. ರಥಕಾರ ಅಂದರೆ ರಥ ಮಾಡುವ ಅವನಿರುತ್ತಾನೆ ನೋಡಿ, ಬಡಗಿ ಅವರನ್ನು ರಥಕಾರ ಹೇಳ್ತಾರೆ. ರಥವನ್ನು ಮಾಡುವವನು ರಥಕಾರ, ಅದು ಬೇರೆ. ರಥಿ ಅಂದರೆ ಅನೇಕ ಸಾವಿರ ಸಾವಿರ ರಥಾರೂಢ ವೀರರನ್ನು, ವೀರರ ಜೊತೆಗೆ ಯುದ್ಧ ಮಾಡಿ ಗೆಲ್ಲುವವನನ್ನು ರಥಿ ಹೇಳ್ತಾರೆ. ರಥಿ, ಅತಿರಥಿ, ಮಹಾರಥಿ ಇಂಥದ್ದು. ಅದೊಂದು ಸೈನಿಕರ ನಮಗೆ ಒಂದು ಕ್ಯಾಪ್ಟನ್ ಎಂದು, ಕರ್ನಲ್ ಎಂದು ಹೆಸರು ಹೇಳ್ತಾರೆ ನೋಡಿ. ಜನರಲ್, ಕರ್ನಲ್, ಕ್ಯಾಪ್ಟಲ್ ಎಂದು ನಮ್ಮ ಸೈನ್ಯದಲ್ಲಿ ಒಂದು ಅವರ ಹೋದ, ಅವರ ಸ್ಟ್ಯಾಟಸ್, ಅವರ ಸ್ಥಳ, ಸ್ಥಾನ, ಸ್ಥಾನಮಾನ. ಹಾಗೆ ಆ ಕಾಲದಲ್ಲಿ ಲೆಕ್ಕ ಇತ್ತು. ಅಂಥ ಅನೇಕ ಸಹಸ್ರಾರು ರಥಿ ಮಹಾರಥಿಗಳನ್ನು ಮತಿಗಳಿಗೆ ಒಂದು ಸೇನಾಧಿಪತಿ ಅಧ್ಯಕ್ಷನಾಗುತ್ತಾನೆ, ಲೀಡರಾಗಿ ಅವರನ್ನು ನಾಯಕನಾಗುವವನು ಅಂತ. ಅಂದರೆ ಇದು ಸೈನ್ಯಾಧ್ಯಕ್ಷ ಎಂದರ್ಥ ಅಷ್ಟೇ, ಸಹಸ್ರನಿ ಪದ. ತದೋಪಸಂಹೃತ್ಯ, ಈಗ ಮಾತಾಡುವುದೆಲ್ಲ ನಿಲ್ಲಿಸಿಬಿಟ್ಟ, ಧರ್ಮೋಪದೇಶ ಎಲ್ಲ ಆಯಿತು, ಸಾಕು, ಈಗ ಯಾವುದು ಮಾತಾಡುವುದು ಬೇಡ. ಏಕೆ? ಮನಸ್ಸು ಶಾಂತವಾಗಿದ್ದರೆ ಅಂತರ್ಮುಖವಾಗಿ, ಹೆಚ್ಚು ಮಾತಾಡಿದರೆ ಮನಸ್ಸು ಹೊರಗೆ ಹೊರಮುಖ ಆಗಿಬಿಡ್ತದೆ ಅಲ್ಲವೇ. ಆದ್ದರಿಂದ ಹೆಚ್ಚು ಮಾತಾಡಬೇಡ, ಅಥವಾ ಆ ಮಾತಾಡುವ ಸ್ವಲ್ಪ ಮಾತುಗಳಾದರೂ, ಭಗವತ್ ಕಥೆ ಅದಾದರೂ ಮಾತಾಡುವಾಗ ಒಂದೊಂದು ಮಾತು, ಆ ಮಾತಿನ ಅರ್ಥ ಭಗವತ್ ಚಿಂತನೆ ಇದ್ದರೆ ಮನಸ್ಸು ಅಂತರ್ಮುಖವಾಗಿ ಅಲ್ಲಿರಬೇಕು ಭಗವದ್ ಭಾವನೆಯಲ್ಲಿ. ಆದ್ದರಿಂದ ಪುಸ್ತಕ ಓದುವಾಗ, ಪ್ರವಚನ ಮಾಡುವಾಗ, ಅಥವಾ ಲೌಕಿಕ ವಿಷಯಗಳನ್ನೇ ಹೇಳುವಾಗ ದೃಷ್ಟಿ ಭಗವಂತನ ಮೇಲೆ ಇಟ್ಟು ಮಾತಾಡಬೇಕು. ಇಲ್ಲದಿದ್ದರೆ ಲೌಕಿಕರ ಮೇಲೆ ಇಟ್ಟರೆ ಮನಸ್ಸು ಎಲ್ಲೆಲ್ಲೋ ಹೋಗುತ್ತದೆ, ಏನೇನೋ ಹೇಳಿಬಿಡ್ತದೆ, ಬಹಿರ್ಮುಖವಾಗಿ ಬಿಡ್ತದೆ. ಅಂದರೆ ನಾನು ಹೇಳುತ್ತಾ ಇದ್ದೇನೆ ಎಂದು ಅಭಿಮಾನ ಬೇಡ. ಯಾರ ಜೊತೆಗೆ ಯಾರ ಹತ್ತಿರ ಮಾತಾಡ್ತಾ ಇದ್ದೀನೋ ಅವರನ್ನು ಭಗವದ್ಭಾವದಿಂದಲೇ ನೋಡಬೇಕು. ಆದ್ದರಿಂದ ಇವರು ನಿತ್ಯ ಸಾಧಕರು ಹಾಗೆ ಮಾಡ್ತಾರೆ. ಆದರೂ ಈಗ ಆ ಮಾತಾಡುವುದು ನಿಲ್ಲಿಸಿಬಿಟ್ಟರು. ನಿಲ್ಲಿಸಿಬಿಟ್ಟು ತದೋಪಸಂಹೃತ್ಯ ಗಿರಸ್ಸಹಸ್ರನೀರ್ ವಿಮುಕ್ತ ಸಂಗಂ ಮನ ಆದಿಪುರುಷೇ. ಮನಸ್ಸು ಸರ್ವಸಂಗ ಪರಿತ್ಯಾಗ, ವಿಮುಕ್ತ ಸಂಗಂ, ಯಾರ ಮೇಲೆ ಆಸಕ್ತಿ ಇಲ್ಲ. ಯಾರ ಮೇಲೆ ಆಸಕ್ತಿ ಇಲ್ಲ ಅಂದರೆ ಅರ್ಥವೇನು? ಎಲ್ಲರನ್ನೂ ಭಗವನ್ಮಯವಾಗಿ ನೋಡುವನು. ಆಸಕ್ತಿ ಬಿಡುವುದು ಹೇಗಾಗುತ್ತದೆ? ಇವರು ಯಾರ್ಯಾರನ್ನು ನೋಡ್ತಾ ಇದ್ದೀನೋ, ಇವರು ಯಾರೂ ಸಾಮಾನ್ಯ ಮನುಷ್ಯರಲ್ಲ, ಭಗವಂತನಾದ ಶ್ರೀಕೃಷ್ಣನೇ ಈ ಮನುಷ್ಯ ರೂಪ ಧರಿಸಿಕೊಂಡು ಬಂದ ಅಷ್ಟೇ. ಒಂದು ಮರ ರೂಪ, ಗೋಡೆ ರೂಪ, ಮನುಷ್ಯ ರೂಪ, ಸ್ತ್ರೀ ರೂಪ, ಪುರುಷ ರೂಪ, ಇವರಿವರ ರೂಪ ಸುಮ್ಮನೆ ನಾಟಕದಲ್ಲಿ ರೂಪ ಧರಿಸಿದ ಹಾಗೆ, ಇವರೆಲ್ಲರೂ ಸಾಕ್ಷಾತ್ ಭಗವದ್ ರೂಪವೇ. ಯಾರು ಭಗವಂತನಿಗಿಂತ ಬೇರೆ ಅಲ್ಲ, ಭಗವಂತನೇ ಸಾಕ್ಷಾತ್ ಈ ರೂಪದಲ್ಲಿ ಬಂದಿದ್ದಾನೆ ಎಂದು ನೋಡಿದಾಗ ಭಾವ ಹೇಗಿರುತ್ತದೆ ನೋಡಿ. ಒಂದು ಆನಂದ ಭಾವದಿಂದ, ಪರಿಪೂರ್ಣ ಭಕ್ತಿ ಭಾವದಿಂದ ತುಂಬಿರುತ್ತದೆ, ಎಲ್ಲವೂ ಭಗವಯನ್ಮಯವೇ. ಹಾಗೆ ಲೌಕಿಕ ಆಸಕ್ತಿ ಬಿಟ್ಟ, ಅಂದರೆ ಇವರನ್ನು ಲೌಕಿಕರು ಎಂದು ತಿಳ್ಕೊಂಡು, ಎರಡು ಪದ್ಧತಿ ನೋಡಿ. ಆಸಕ್ತಿಗೋಸ್ಕರ ಏನು ಬೇಕು? ಇವರೆಲ್ಲರನ್ನೂ ಸಾಮಾನ್ಯ ಮನುಷ್ಯರು, ಸಾಮಾನ್ಯ ವಸ್ತುಗಳು ಎಂದು ನೋಡಬೇಕು. ಎರಡನೆಯದು, ಇದು ನನ್ನದು, ನನಗೋಸ್ಕರ ಇದೆ, ಚೆನ್ನಾಗಿದೆ ಚೆನ್ನಾಗಿಲ್ಲ ಎಂದು ನಾನು ಬುದ್ಧಿಯಿಂದ ನೋಡಬೇಕು. ಭೋಗಬುದ್ಧಿ, ಕರ್ತಾಭೋಕ್ತ. ಇದು ಕರ್ತಾಭೋಕ್ತ ಎಂದು ಜೀವಬುದ್ಧಿಯಿಂದ ನೋಡಿದರೆ ಒಂದು ಚೆನ್ನಾಗಿದೆ, ಒಂದು ಚೆನ್ನಾಗಿಲ್ಲ, ಒಂದು ನನ್ನದು, ನನ್ನದಲ್ಲ ಎಂದು ನನ್ನ ಬುದ್ಧಿಗೆ ಬರುತ್ತದೆ. ಎರಡು ಬೇಕು. ಯಾರನ್ನು, ಯಾವ ವಸ್ತುಗಳನ್ನು ನೋಡ್ತಾ ಇದ್ದೀರೋ ಆ ವಸ್ತುಗಳು, ಪದಾರ್ಥಗಳನ್ನು ಲೌಕಿಕ ಸಾಮಾನ್ಯ ವಸ್ತುಗಳು, ಸಾಮಾನ್ಯ ಮನುಷ್ಯರೆಂದು ನೋಡುವುದು. ಈಗ ನನ್ನ ಮನಸ್ಸಿನಲ್ಲಿ ಇವರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿಲ್ಲ, ಇವರು ನಮ್ಮವರು, ಅವರು ಇನ್ನೊಬ್ಬರು, ಪರಕೀಯ ಜನರು, ಹೀಗೆ ವಸ್ತುಗಳ ಮೇಲೆ ಒಳ್ಳೆಯದು ಕೆಟ್ಟದು, ಅನುಕೂಲ ಪ್ರತಿಕೂಲ, ಇಷ್ಟ ಅನಿಷ್ಟ ಎಂದು ಭಾವ ಮಾಡಿಕೊಳ್ಳುವುದು. ಇದು ನನ್ನ ಬುದ್ಧಿಯಿಂದ, ನನ್ನ ಬುದ್ಧಿಯಿಂದ ಆಗುವ ಆ ಭಾವಕ್ಕೆ ಕಾರಣ ನಾನು, ಅಭಿಮಾನ, ಭೋಗ ಬುದ್ಧಿ. ಆ ಭೋಕ್ತಾ ಬುದ್ಧಿ ಕರಗಿಸುವುದು. ಕರಗಿಸಿ ಏನಾಗಬೇಕು? ನಾನು ಭೋಕ್ತನಾಗಿ ನೋಡುತ್ತಾ ಇಲ್ಲ, ಶರಣಾಗತನಾಗಿ, ಭಗವದ್ ಭಕ್ತನಾಗಿ ನೋಡುತ್ತಾ ಇದ್ದೇನೆ. ನೋಡುವವನು ಭಕ್ತ, ನೋಡಲ್ಪಡುವುದು ಭಗವಂತ. ಅದಾಗಬೇಕು. ಸಾಮಾನ್ಯರ ದೃಷ್ಟಿಕೇನು ವ್ಯತ್ಯಾಸ? ನೋಡಲ್ಪಡುವುದೇನೋ ಪದಾರ್ಥಗಳು, ಮನುಷ್ಯರು, ಲೌಕಿಕ ವಸ್ತುಗಳು, ಲೌಕಿಕ ಮನುಷ್ಯರು. ನೋಡುವವನು ನಾನು ಒಬ್ಬ ಮನುಷ್ಯ, ಜೀವ, ಕರ್ತಭಕ್ತ. ಈ ಬುದ್ಧಿ, ಈ ಬುದ್ಧಿ ಬಿಟ್ಟು ಆ ಬುದ್ಧಿಯಲ್ಲಿ ಮುಳುಗಿದರೆ ಅದು ಭಗವದ್ ಆರಾಧನೆ. ಆರಾಧನೆ ಅಂದರೆ ಎಲ್ಲಿ ವ್ಯತ್ಯಾಸ? ವ್ಯತ್ಯಾಸ ಎಲ್ಲಿ ಆಗಬೇಕು? ಇಲ್ಲಿ ಆಗಬೇಕು. ಈ ತರಹ ಭೇದ ಆಗಬೇಕು. ಆವಾಗ ಜನರು ಹೇಳ್ತಾರೆ, ಭಗವಂತ ನೆನಪಿಸ್ಕೊಂಡ್ರೆ ನಾವು ಕೆಲಸ ಮಾಡುವುದೇ ಹೇಗೆ?
ಹೀಗೆ ಮಾತಾಡ್ತಾರೆ. ನಮ್ಮ ಮನೆ ಕೆಲಸ, ಉದ್ಯೋಗ ಕೆಲಸ ಏನೇನೋ ಇರುತ್ತದೆ, ಇದೆಲ್ಲ ಹೇಗೆ ಮಾಡುವುದು? ಅದು ಸ್ಮರಣ ಮಾಡ್ತಾ ಇದ್ದರೆ ಇದು ನಿಂತು ಹೋಗ್ತದಲ್ಲ. ಸ್ಮರಣ ಅಂದರೆ ಏನೆಂದುಕೊಂಡು, ಭಗವಂತ ಅಂದರೆ ಒಂದು ಬೇರೆ ಮನುಷ್ಯನ ಏನು? ಕಂಡು ಬರುತ್ತಾ ಪದಾರ್ಥಗಳೆಲ್ಲ ಭಗವಂತನ ಪದಾರ್ಥಗಳೇ. ಈ ಮನುಷ್ಯರೆಲ್ಲ ಅವರು ಮನುಷ್ಯರೇ. ಯಾರೋ ಒಬ್ಬರು ಬಂದ, ಎಲ್ಲಿಂದ ಬಂದರು? ಫಲಾನಾ ಇಲಾಖೆಯಿಂದ, ಫಲಾನಿ ಮಂತ್ರಿಯಿಂದ, ಯಾರೋ ಇವರಿಂದ ಬಂದರು. ನಿಮ್ಮ ನೆಂಟರಿದ್ದಾರೆ, ಅವರ ಕಡೆಯಿಂದ ಬಂದರು, ಏನೋ ಸುದ್ದಿ ತಗೊಂಡು ಬಂದರು. ಇವರು ನೋಡುತ್ತಾ ಮಾತಾಡ್ತಾ ಇರುವಾಗ ಅವರೇ ನೆನಪಕ್ಕೆ ಬರ್ತಾರ ಅಲ್ವಾ? ನಿಮ್ಮ ನೆಂಟರು ಅವರೇ ಕಳಿಸಿದರು ಇವ ಈ ಸುದ್ದಿ ಹೇಳಬೇಕೆಂದು. ಈ ಸುದ್ದಿ ಕೇಳುತ್ತಾ ಅವ್ರ ಜೊತೆಗೆ ಮಾತಾಡ್ತಾ, ಅವರಿಗೆ ಊಟ ಕೊಡುತ್ತಾ, ಕಾಫಿ ಕೊಡುತ್ತಾ ಇರುವಾಗ, ಮಾತಾಡ್ತಾ ಇರುವಾಗ ಅವರೇ ನೆನಪಕ್ಕೆ ಬರ್ತಾರೆ ಅಲ್ಲವೇ? ನೀವು ಮಾತಾಡುತ್ತಿದ್ದು ಇವರ ಹತ್ತಿರ, ಆದರೆ ನೆನಪು ಅವರು ಆಗಲ್ಲವಾ? ಹಾಗೆ ಆಗ್ತವೆ. ಅದರಿಂದ ಯಾರ ಜೊತೆಗೆ ಮಾತಾಡ್ತಾ ಇದ್ದರು, ಇವರು ಯಾರೋ ಸಾಮಾನ್ಯ ಮನುಷ್ಯರಲ್ಲ, ಭಗವಂತನ ಕಡೆಯಿಂದ ಅವರ ದೂತ ಆಗಿ, ಅವರ ಸಂದೇಶವಾಹಕರಾಗಿ, ಅಥವಾ ಅವರ ಜನರು ನೆಂಟರಾಗಿ ಬಂದಿದ್ದಾರೆ. ಯಾರ ಜೊತೆಗೆ ಮಾತಾಡ್ತಾ, ಅವರ ಜನರೇ, ಭಗವಂತನ ಜನರೇ. ಆವಾಗ ಇವರ ಜೊತೆ ಇವರ ಹತ್ತಿರ ಮಾತಾಡ್ತಾ ಇರುವಾಗ ಅವರೇ ಇರುತ್ತಾರೆ, ಅವರಿಗೋಸ್ಕರನೇ ಮಾತಾಡ್ತಾ ಇದ್ದೀವಿ. ಹೀಗೆ ತಮ್ಮ ಕೆಲಸಗಳು, ತಮ್ಮ ಸಂಬಂಧಗಳನ್ನು ಭಗವದ್ಭಾವಕ್ಕೆ ಜೋಡಿಸಬೇಕು, ಸೇರಿಸಿಬಿಡಬೇಕು. ಆವಾಗ ಭಗವತ್ ವಿಸ್ಮರಣ ಆಗಲ್ಲ, ಸ್ಮರಣ ಆಗಿಬಿಡ್ತಾರೆ. ಜನರು ಹೇಗೆ ಕೇಳ್ತಾರೆ, ನಾವು ಸ್ಮರಣ ಮಾಡಿದರೆ ಈ ಕೆಲಸದಲ್ಲೇ ಆಗಬೇಕು ಅಂತ. ಕೆಲಸನೂ ಆಗುತ್ತದೆ, ಸ್ಮರಣ ಆಗುತ್ತೆ. ಸ್ಮರಣ ಅಂದರೆ ಬಾಯಿಯಲ್ಲೇ ಹೇಳಬೇಕಂದಲ್ಲ, ಸ್ಮರಣ ಅಂದರೆ ನಾಮದ ಸ್ಮರಣ ಅಲ್ಲ, ಭಗವದ್ ಗುಣ, ಭಗವನ್ ಮಹಿಮೆ, ಭಗವತ್ ಸಂಬಂಧದ ಸ್ಮರಣೆ. ನಾನು ಅವರ ಜೊತೆಗೆ ಮಾತಾಡ್ತಾ ಇದ್ದೇನೆ, ಅವರಿಗೆ ಸೇವೆ ಮಾಡ್ತಾ ಇದ್ದೇನೆ, ಇದೆಲ್ಲ ಅವರ ಜನರೇ, ಅವರಿಗೋಸ್ಕರನೇ ಮಾಡ್ತಾ ಇದ್ದೇನೆ. ಭಗವಂತನ ಸಂಬಂಧ, ಭಗವಂತನ ಗುಣ, ಭಗವಂತನ ಮಹಿಮೆ, ಭಗವಂತನ ಲೀಲೆ, ಇದು ಸ್ಮರಿಸಿಕೊಂಡ್ರೆ ಸಾಕು. ನಾಮ ಅಂದರೆ ನಾಮನೇ ಬೇಕಾಗಿಲ್ಲ, ಭಗವದ್ ಭಾವವೂ ಸ್ಮರಣವೇ. ಆದ್ದರಿಂದ ಈಗ ನಾನು ಕರ್ತ ಭೋಕ್ತ ಜೀವನಾಗಿ ನೋಡಿದರೆ ಇವರು ನಮ್ಮವರು, ನಮ್ಮವರೆಲ್ಲ ಚೆನ್ನಾಗಿದ್ದಾರೆ, ಇದು ಚೆನ್ನಾಗಿಲ್ಲ, ಅನುಕೂಲ ಪ್ರತಿಕೂಲ ಬರುತ್ತದೆ. ನಾನು ಭಕ್ತನಾಗಿ ಸೇವಕನಾಗಿ ಮಾಡ್ತಾ ಇದ್ದೇನೆ. ನಾನು ಭಕ್ತನಾಗಿ ಸೇವಕನಾಗಿ ಮಾಡ್ತಾ ಇದ್ದರೆ ಹೇಗಿರ್ತದೆ? ತಾನು ನಾನು ಲೌಕಿಕ ವ್ಯಕ್ತಿಯಾಗಿ ನೋಡಿದರೆ ಇದು ನನ್ನದು, ನನ್ನದಿಲ್ಲ ಎಂದು ಹೇಳ್ತಾರೆ. ಇದು ನನ್ನದು, ನನಗಿದೆ ಎಂದು ನಿಮ್ಮ ಅಭಿಮಾನ ತೋರಿಸಬೇಡ. ಅದು ಭಗವಂತಂದೇ, ಅದು ಭಗವಂತನ ಭಗವಂತನು ತನ್ನ ಇಷ್ಟದಿಂದ ಈ ಜನರೆಲ್ಲ ಮಾಡಿಕೊಂಡ. ಇವರು ಒಳ್ಳೆಯವರು ಕೆಟ್ಟದಿಂದ ನೀನು ಯಾರು ಹೆಸರಿಡುವುದಕ್ಕೆ? ಅವರೇ ಮಾಡಿಕೊಂಡ ಇವರೆಲ್ಲರನ್ನು. ಅವ್ರಿಗೆ ಒಬ್ಬೊಬ್ಬರನ್ನು ಒಬ್ಬೊಬ್ಬ ಬಗೆಯಾಗಿ ಮಾಡಿದ, ಅವರಿಷ್ಟ ಅಷ್ಟೇ. ಅವರು ತೋರುವ ಬಗೆ, ಅವರ ಮಾತು, ಅವರ ನಡತೆ, ಅವರ ಭಾವ, ಮನೋಭಾವ ಹೇಗೆ ಹೇಗೆ ಮಾಡ್ಕೊಳ್ತಾರೋ ಭಗವಂತನ ಲೀಲೆ ನೋಡಿ. ಪ್ರಾಣಿಗಳನ್ನು ಹೇಗೆ ಬಗೆ ಬಗೆ ಪ್ರಾಣಿಗಳನ್ನು, ಒಂದು ಕೋತಿಯಂತೆ, ಒಂದು ನಾಯಿಯಂತೆ, ಇಂದು ಕಾಡು ಪ್ರಾಣಿಗಳನ್ನು ನೋಡಿ, ಬಗೆ ಬಗೆ ಪ್ರಾಣಿಗಳು, ಒಂದು ಹಾವು, ಏನೇನೋ ಇರುತ್ತದೆ. ಒಂದು ಪ್ರಾಣಿ ಇನ್ನೊಂದು ಬಗೆ ಇರಲ್ಲ, ಎಲ್ಲವೂ ಸುಂದರವಾಗಿ ಇರುತ್ತದೆ. ಮರ ಗಿಡಗಳನ್ನು ನೋಡಿ, ಒಂದೊಂದು ಮರ ಒಂದೊಂದು ಬಗೆ. ಅದರಲ್ಲಿ ಹಣ್ಣುಗಳು ನೋಡಿ, ಬಗೆ ಬಗೆ ಹಣ್ಣುಗಳು, ಬಗೆ ಬಗೆ ತರಕಾರಿಗಳು, ಎಲೆಗಳು ನೋಡಿ, ಒಂದು ಮರಗಳಿಗೆ ಗಿಡಗಳಿಗೆ ಒಂದೊಂದು ಬಗೆ. ಒಂದು ಸಿಹಿಯಾಗಿರುತ್ತದೆ ಬೇವಿನ ಮರ, ಒಂದೇನೋ ಒಂದು ಕಹಿಯಾಗಿರುತ್ತದೆ, ಒಂದು ಕಹಿಯಾಗಿರುತ್ತದೆ, ಒಂದು ಸಿಹಿಯಾಗಿರುತ್ತದೆ, ಒಂದೊಂದು ಬಗೆ. ಇದರಲ್ಲಿ ಇದು ಚೆನ್ನಾಗಿಲ್ಲ ನಾವು ಹೇಳ್ತೀವ, ಭಗವಂತನ ಸೃಷ್ಟಿ ಹೇಗಿದ್ದರೂ ಅವರದೇ, ಅವರೇ ಮಾಡಿದ್ದರು. ಒಂದು ಒಂದು ಬಗೆ, ಇನ್ನೊಂದು ಇನ್ನೊಂದು ಬಗೆ, ಹೇಗಿದ್ದರೂ ಭಗವಂತನ ಇಷ್ಟ, ಭಗವಂತನ ರೂಪ. ಇದರಲ್ಲಿ ಭಗವಂತನ ಸಂಕಲ್ಪ ಇದೆ, ಭಗವಂತನ ಹೃದಯ ಇದೆ. ತನ್ನ ಇಷ್ಟದಿಂದ ಹೀಗೆ ಮಾಡಿಕೊಂಡ, ಬಗೆ ಬಗೆ ಮಾಡಿಕೊಂಡ, ಇದೆಲ್ಲ ಅವರಿಷ್ಟ, ಅವರ ರೂಪ, ಅವರ ಇಷ್ಟ, ಅವರ ಪ್ರೇಮ ಹೀಗೆ ಇದೆ. ಒಂದೊಂದು ಒಂದೊಂದು ಬಗೆ ಮಾಡ್ತಾ. ಆದ್ದರಿಂದ ನೋಡಿದಾಗ ನಮ್ಮ ವ್ಯಕ್ತಿಗತ ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ, ನನಗಿಷ್ಟ ಎಂದು ನನ್ನ ಹೆಸರು, ನನ್ನ ಬುದ್ಧಿಯನ್ನು ತೋರಿಸಬೇಡಿ. ನನ್ನ ಇಷ್ಟ ಇಷ್ಟಗಳು ತೋರಿಸಬೇಡ. ಯಾರು ಹೇಗೆ ಇದ್ದರು ಅವರ ಜನರೇ. ಆವಾಗ ಏನನಿಸುತ್ತದೆ? ಎಲ್ಲರ ಮೇಲೆ ಅದೇ ಪ್ರೀತಿ, ಅದೇ ಭಕ್ತಿ, ಅದೇ ಪೂಜ್ಯ ಭಾವ. ಯಾರ ಮೇಲೆ ಕಡೆಗಣಿಸುವುದು, ಯಾರನ್ನು ಕಡೆಗಣಿಸುವುದು, ಯಾರನ್ನು ಕೀಳಾಗಿ ನೋಡುವ ಭಾವ ಬರಲ್ಲ. ಆವಾಗ ಏನಾಗ್ತದೆ? ನಾನು ವ್ಯಕ್ತಿಯಾಗಿ ನೋಡುತ್ತಾ ಇಲ್ಲ, ಜೀವನಾಗಿ ನೋಡುತ್ತಾ ಇಲ್ಲ, ಭಗವದ್ ಭಕ್ತನಾಗಿ ನೋಡ್ತಾ ಇದ್ದೇನೆ. ನೋಡುವ ಬುದ್ಧಿ ಭಕ್ತನ ಬುದ್ಧಿ ಆಗಬೇಕು. ಯಾರನ್ನು ನೋಡ್ತಾ ಇದ್ದೀವೋ ಅವರು ಲೌಕಿಕರು, ಸಾಮಾನ್ಯ ಮನುಷ್ಯರಾಗಬಾರದು, ಅವರು ಭಗವಂತನ ರೂಪವೇ ಆಗಿಬಿಡಬೇಕು. ಭಗವಂತನೇ ವೇಷ, ಲೀಲೆ ಮಾಡಿಕೊಂಡು ಬಂದ, ಅನಂತ ಲೀಲೆಗಳು ಮಾಡ್ತಾನೆ. ಹಾಗೆ ಒಬ್ಬನೇ ನಟ ಬಗೆ ಬಗೆ ಪಾತ್ರಗಳನ್ನು ಧರಿಸಿದ್ದರೆ ಎಲ್ಲ ನೋಡಿಕೊಂಡು ಸಂತೋಷ ಪಟ್ಕೊಳ್ತೀವ ಅಲ್ಲ? ಹಾಗೆ ಇದು ಭಕ್ತಿ. ಈ ಭಾವದಿಂದ ಇದ್ದರೆ, ಈ ಭಾವದಿಂದ, ಈ ಭಾವವನ್ನು ಕಥಾ ಕೇಳುವಾಗ, ಪೂಜೆ ಮಾಡುವಾಗ, ಪಾರಾಯಣ ಮಾಡುವಾಗ ಈ ಭಾವಕ್ಕೆ ಬರಬೇಕು. ಈ ಭಾವ ಒಂದು ಸಲ ಬಂದರೆ ಅಲ್ಲೇ ಹೆಚ್ಚೆಚ್ಚು ಇರುವಕ್ಕೆ ಪ್ರಯತ್ನ ಮಾಡಬೇಕು. ಈ ಭಾವದಲ್ಲೇ ಇರುವಾಗ, ಅದೇ ಭಾವದಲ್ಲಿ ಹೆಚ್ಚೊತ್ತು ಇದ್ದರೆ ನಂತರ ನಾವು ಲೌಕಿಕ ಕೆಲಸ ಮಾಡುವಾಗಲೂ ಅದು ಜಾರಿ ಹೋಗದಂತೆ ಅದೇ ಭಾವ, ನನ್ನಲ್ಲಿ ಭಕ್ತನ ಭಾವ, ನೋಡಿಕೊಂಡು ತೋರುವುದೇ ಅಲ್ಲ ಭಗವದ್ ಭಾವ, ಅದರಲ್ಲಿ ಭಗವದ್ ಭಾವ, ನನ್ನಲ್ಲಿ ಭಕ್ತನ ಭಾವ. ಈ ಈ ಭಾವ, ಈ ಎರಡು ಭಾವಗಳು ರಕ್ಷಿಸಿಕೊಳ್ತಾ ಇರಬೇಕು.
ಜಾರ್ತಾ ಇದ್ದರೆ ಪರವಾಗಿಲ್ಲ, ಬೇಜಾರು ಮಾಡ್ಕೊಳ್ಳಬೇಡಿ. ಮತ್ತೊಂದು ಸಲ ಪ್ರಯತ್ನ ಮಾಡಿ, ಮತ್ತೆ ತೊಗೊಂಡು ಬನ್ನಿ, ಮತ್ತೆ ಜಾರ್ತದೆ, ಮತ್ತೆ ತೊಗೊಂಡು ಬನ್ನಿ, ಪರವಾಗಿಲ್ಲ. ಮತ್ತೆ ಮತ್ತೆ ಆ ಭಾವವನ್ನೇ ಇಟ್ಕೊಳ್ತಾ 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 ಪ್ರಯತ್ನ ಮಾಡಿ. ಕೆಲವು ತಿಂಗಳಿಗೆ ವರ್ಷಗಟ್ಲ ಅದೇ 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 ನಿಂತು ಹೋಗ್ತದೆ. ಈಗ ಜಾರಲ್ಲ, ಯಾವಾಗಲೂ ಒಂದು ಚೂರು ಜಾರಿದರೆ ಮತ್ತೆ ತಕ್ಷಣವೇ ಬಂದುಬಿಡ್ತದೆ, ಅದೇ ಭಾವದಲ್ಲಿ ನಿರಂತರ. ಹೀಗೆ ಸ್ಮರಣೆ ಮಾಡಬೇಕೇ ಹೊರತು, ನಮಗೆ ವ್ಯವಹಾರ ಕೆಲಸ ಇದೆ ಅದರಿಂದ ನಾಮಸ್ಮರಣೆ ಆಗಲ್ಲ, ಪೂಜೆ ಆಗಲ್ಲ, ನಮಗೆ ಟೈಮ್ ಇಲ್ಲ, ಏನೇನೋ ಮಾಡ್ತಾರೆ ನೋಡಿ. ಅದೇಕೆ ಅಂದರೆ ಪೂಜಾ ಅಂದರೆ ಭಗವಂತನ ಭಕ್ತಿ ಅಂದರೆ ಸ್ಮರಣ ಅಂದರೆ ಏನೋ ಬೇರೆ ಕೆಲಸ, ಇದು ಬೇರೆ ಕೆಲಸ, ಅದು ಬೇರೆ ಕೆಲಸ ಅಂದ್ಕೊಳ್ತಾರೆ. ಅದು ಇದು ಬೇರೆ ಅಲ್ಲ, ಇವುಗಳನ್ನು ಭಗವದ್ಭಾವದಲ್ಲಿ ಸೇರಿಸಿ ಎಲ್ಲ ಕೆಲಸ ಮಾಡುವುದು. ಹಾಗೆ ಭೀಷ್ಮ ಎಲ್ಲವನ್ನೂ ಭಗವದ್ಭಾವದಲ್ಲೇ ಇದ್ದಾನೆ. ಈಗ ಹೊಸ ಈಗ ಭಗವದ್ಭಾವಕ್ಕೇನು ಬರ್ತಾ ಇಲ್ಲ, ನಿರಂತರವಾಗಿ ಭೀಷ್ಮ ಭಗವದ್ಭಕ್ತನೇ, ಭಕ್ತಿಭಾವದಲ್ಲೇ ಇದ್ದಾನೆ ಎಂದಿಗೂ. ಅಂಥವನು ಈ ಸಮಯ ಕೊನೆಯ ಸಮಯ ಬಂತು, ಕೊನೆಯ ಸಮಯ ಬಂದಾಗ ಈಗ ಭಗವದ್ಭಾವಕ್ಕೆ ಬಂದನ ಅಲ್ಲ, ಇಷ್ಟೊತ್ತು ಇದ್ದದ್ದನ್ನೇ ಹೀಗೆ ಅದೇ ಭಾವದಲ್ಲಿದ್ದು ಶರೀರ ಬಿಡುವ ಸಮಯ ಬಂತು. ತದೋಪಸಂಹೃತ್ಯ ಗಿರಸ್ಸಹಸ್ರಣಿ ವಿಮುಕ್ತ ಸಂಗಂ ಮನ ಆದಿಪುರುಷೇ, ಆದಿಪುರುಷನಾದ ಪರಮಾತ್ಮನಲ್ಲಿ ನಿಲ್ಲಿಸಿ ಕೃಷ್ಣೇ ಲಸತ್ಪೀತ ತಟೇ ಚತುರ್ಭುಜೇ. ಕೃಷ್ಣ ಹೇಗಿದ್ದಾನೆ ನೋಡಿ, ಕೃಷ್ಣ ಲಸತ್ಪೀತ ಪೀತ ಪಟೇ, ಒಂದು ಸುಂದರವಾದ ಪೀತ. ಪೀತ ಅಂದ್ರೆ ಗೊತ್ತಾ, ಪೀತ ಅಂದ್ರೆ ಏನು ಹೇಳ್ತಾರೆ, ಅರಿಶಿಣ ಬಣ್ಣ ಇರುತ್ತದೆ ಹಳದಿ ಬಣ್ಣ, ಹಳದಿ ಬಣ್ಣದ ವಸ್ತ್ರ. ಹಳದಿ ಬಣ್ಣ ಸ್ವಲ್ಪ ಆರೆಂಜ್ ಇರುತ್ತದೆ ನೋಡಿ. ನೀವು ಆರೆಂಜ್ ಹಣ್ಣು, ಆರೆಂಜ್ ಹಣ್ಣಿಗೆ ಏನು ಹೇಳ್ತೀರಿ ನಿಮ್ಗೆ ಗೊತ್ತಾ, ಆರೆಂಜ್ ಹಣ್ಣು ಕಿತ್ತಲೆ, ಕಿತ್ತಲೆ ಕಿತ್ತಲೆ ಹಣ್ಣು. ಕಿತ್ತಲೆ ಹಣ್ಣು ಸ್ವಲ್ಪ ಅರಿಶಿಣ ಇರುತ್ತದೆ, ಸ್ವಲ್ಪ ಕೆಂಪು ಅಂಶ ಇರುತ್ತದೆ, ಒಂದು ಚೂರು ಕೆಂಪು. ಹೆಚ್ಚು ಕೆಂಪಾದರೆ ಅದು ಕೆಂಪಾಗಿಬಿಡ್ತದೆ, ಹೆಚ್ಚು ಹಳದಿ ಆದರೆ ಹಳದಿ ಆಗಿಬಿಡ್ತದೆ. ಹಳದಿಯಲ್ಲಿ ಒಂದು ಚೂರು ಕೆಂಪು ಅಂದರೆ ಅದಕ್ಕಾಗಿ ಆರೆಂಜ್ ಹೇಳ್ತೀವಿ ನೋಡಿ. ಆ ಬಣ್ಣದಲ್ಲಿ ಅವರು ವಸ್ತ್ರ ಉಟ್ಕೊಳ್ತಾನೆ ಶ್ರೀಕೃಷ್ಣ. ಅವರ ಮುಖ ಎಷ್ಟು ಪ್ರಸನ್ನವಾಗಿದೆ, ಆನಂದವಾಗಿದೆ. ಮುಖದಲ್ಲಿ ಒಂದು ದಿವ್ಯ ತೇಜಸ್ಸಿರುತ್ತದೆ, ಒಂದು ನೀಲ ಮೇಘಶ್ಯಾಮ. ನೀಲಾಕಾಶ ನೋಡಿ ಹೇಗಿರುತ್ತದೆ, ನೀಲಾಕಾಶ ನೋಡಿದರೆ ಒಂದು ಚೂರು ನೀಲ, ಹೆಚ್ಚು ನೀಲ ಅಲ್ಲ, ಒಂದು ಚೂರು ನೀಲ. ಆಕಾಶ ನೋಡಿ, ಮೋಡಗಳಲ್ಲದ ನೀಲ ನೋಡಿ, ಮೋಡಗಳಲ್ಲದ ನೀಲಾಕಾಶ, ಒಂದು ಚೂರು ನೀಲ ಇರುತ್ತದೆ. ಅದು ಎಷ್ಟು ಸುಂದರವಾಗಿರುತ್ತದೆ ನೋಡಿ. ಆ ನೀಲ ಕಮಲ ಎಂದು ಹೇಳ್ತಾರೆ, ಕಮಲಕ್ಕೆ ಆ ಬಣ್ಣ ಇರುತ್ತದೆ. ನೀವು ನೋಡಿದ್ದೀರ ಕಮಲದಲ್ಲಿ ನೀಲ ಕಮಲ, ಅಷ್ಟು ಸುಂದರವಾಗಿ ಕೋಮಲವಾಗಿ, ಅಷ್ಟು ಅದಕ್ಕೆ ಒಂದು ಉಜ್ವಲ ತೇಜಸ್ಸಾಗಿರುತ್ತದೆ. ಅಂಥ ತೇಜಸ್ಸಿನ ರೂಪ ಒಂದು ಆಕಾಶದ ನೀಲ ಬಣ್ಣ ಇರುತ್ತದೆ ನೋಡಿ. ಆ ಬಣ್ಣದಲ್ಲಿ ಶ್ರೀಕೃಷ್ಣ, ಅವರ ವಸ್ತ್ರ ಹೇಗಿದೆ, ಆ ಅರಿಶಿಣ ಬಣ್ಣ ಸುಂದರವಾದ. ಕೃಷ್ಣೇ ಲಸತ್ ಪೀತ ಪಟೇ ಚತುರ್ಭುಜೇ, ಚತುರ್ಭುಜನಾಗಿದ್ದಾನೆ. ಪುರಸ್ಥಿತಿ ಮೀಲಿತ ದೃಗ್ವ್ಯಧಾರಯತು, ತನ್ನ ಎದುರಾಗೇ ಇದ್ದಂತೆ. ಎದುರಂದರೆ ಈ ಕಣ್ಣುಗಳಲ್ಲ, ತನ್ನ ಹೃದಯದ ದೃಷ್ಟಿಗೆ, ಅಂತರಾತ್ಮ ದೃಷ್ಟಿಗೆ ಎದುರಾಗೇ ಇದ್ದಾನೆ. ಅದರಲ್ಲೇ ದೃಷ್ಟಿ ನಿಂತಿದೆ, ಈಗ ಬೇರೆ ಏನಿಲ್ಲ. ಆ ದೃಷ್ಟಿ ನಿಂತಿದ್ದರೆ ಪರಮಾನಂದವಾಗ್ತಾ ಇದೆ. ಶರೀರದ ಒಂದೊಂದು ಕಣ ಕಣದಲ್ಲಿ ಆ ಪರಮಾತ್ಮನೇ ತುಂಬಿದ್ದಾನೆ ನೋಡಿ. ಯಾರ ಮೇಲೆ ಅತ್ಯಂತ ಪ್ರೀತಿ ಇರುತ್ತದೋ ಅದನ್ನು ನೋಡ್ತಾ 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 ಇದ್ದರೆ ನಮ್ಮ ನೋಡುವ ಕಣ್ಣುಗಳೇ ಆಗಿಬಿಟ್ಟಿತು ಅನಿಸುತ್ತದೆ ಅಲ್ಲ. ಯಾವ ವಸ್ತುವನ್ನು, ವ್ಯಕ್ತಿಯನ್ನು ನೋಡ್ತಾ ಇದ್ದೀವೋ ನೋಡ್ತಾ ನೋಡ್ತಾ ನಮ್ಮ ಕಣ್ಣುಗಳೇ ಆಯಿತು. ಭಗವಂತನ ಸೌಂದರ್ಯ ಇಂಥದ್ದಂದರೆ ಅದು ನೋಡುತ್ತಾ ನೋಡುತ್ತಾ ಆ ಸೌಂದರ್ಯ ಅಲ್ಲಿಂದ ಬಂದು ನಮ್ಮ ಕಣ್ಣುಗಳನ್ನು ತುಂಬುತ್ತದೆ, ಕೊನೆಗೂ ಮನಸ್ಸನ್ನು ತುಂಬುತ್ತದೆ. ಕೊನೆಗೂ ಅವರ ಭಗವಂತನ ಸೌಂದರ್ಯ, ಭಗವಂತನ ಮಾಧುರ್ಯ ನೋಡುವವನನ್ನು ತುಂಬಿಸಿಬಿಡುತ್ತದೆ ಅಲ್ಲವೇ. ನೋಡಿದಾಗ, ಕೆಲವೊಮ್ಮೆ ನೋಡಿದಾಗ ಎಷ್ಟು ಆನಂದವಾಗ್ತದೆ, ಸ್ವಲ್ಪ ಹೊತ್ತು ಆ ವಸ್ತು ಹೋದ ನಂತರನೂ ಮನಸ್ಸು ಆನಂದಮಯವಾಗಿ ಇರುತ್ತದೆ ನೋಡಿ. ಹಾಗೆ ಅದು ಹೆಚ್ಚೆಚ್ಚು ತುಂಬಿಬಿಡ್ತದೆ. ಹಾಗೆ ಭಗವಂತನ ಸೌಂದರ್ಯ ಮಾಧುರ್ಯ ಸ್ವಭಾವ ತಮ್ಮ ಕಣ್ಣಿನಲ್ಲಿ ತುಂಬಿ, ಕಣ್ಣಿನಿಂದ ಮನಸ್ಸು ತುಂಬಿ, ಮನಸ್ಸಿನಿಂದ ನೋಡುವವನು ತುಂಬಿಬಿಟ್ಟಿದೆ. ತನ್ನನ್ನು ಭಗವಂತ ತನ್ನಲ್ಲೇ ಸೇರಿಸಿಕೊಂಡು ಬಿಟ್ಟ ನೋಡುವವನನ್ನು. ಈಗ ನೋಡಿ, ನೋಡುವವನು ಮಧುರ್ಯ ಮಧುರ, ನೋಡಲ್ಪಡುವುದು ಮಧುರ, ನೋಡುವುದು ಸುಂದರ, ನೋಡಲ್ಪಡುವುದು ಸುಂದರ, ಎಲ್ಲವೂ ಸುಂದರಮಯವೇ ಆಗಿತ್ತು ಅಲ್ಲ. ಬೇರೆ ಯಾವುದಿಲ್ಲ. ಯಾವುದೇ ಒಂದು ಸುಂದರ ವಸ್ತು, ಹೂವಿದೆ, ಹೂವಿನ ಹತ್ತಿರ ಯಾವುದೇ ಇರಲಿ ಅದು ಸುಂದರವಾಗಿ ಕಂಡು ಬರುತ್ತೆ. ಒಂದು ಕಮಲ ಚೆನ್ನಾಗಿ ಅರಳಿದೆ, ಸುಂದರವಾದ, ಅದರಲ್ಲಿ ಬೇರೆ ವಸ್ತು ಪೇಪರೋ ಯಾವುದೋ ತನ್ನ ನಮ್ಮ ಕೈಯೇ ಇಡಲಿ, ಕೈಯಾದರೂ ಆ ಹೂ ಜೊತೆಗೆ ಸೇರಿಕೊಂಡು ಕೈ ಸುಂದರವಾಗಿ ಬಿಡುತ್ತದೆ. ಹಾಗೆ ಭಗವಂತನ ಸ್ಮರಣ, ಭಗವಂತನ ಸಂಬಂಧದಿಂದ ಈ ನೋಡುವವನು, ನಮ್ಮ ಕಣ್ಣುಗಳು, ನಮ್ಮ ಮನಸ್ಸು, ನಾವು ಅಷ್ಟೇ ಸುಂದರ, ಅಷ್ಟೇ ಮಧುರವಾಗಿ ಬಿಡ್ತೀವಿ. ಅದು ಭೀಷ್ಮನ ಅನುಭವ. ಅದರಿಂದ ಕೃಷ್ಣೇ ಲಸತ್ ಪೀಠ ಕಟೇ ಚತುರ್ಭುಜೇ ಪುರಸ್ಥಿತಿ ಮೀಲಿತ ದೃಗ್ವ್ಯಧಾರಯತ್. ಪುರಸ್ಥಿತಿ ಎಲ್ಲ ತನ್ನ ಎದುರಾಗಿ, ಎದುರಾಗಿ ಅಂದರೆ ಇಲ್ಲಿ ಕಣ್ಣಿಗೆ ಎದುರಲ್ಲ, ಹೃದಯಕ್ಕೆ ಎದುರಾಗಿ ಎಲ್ಲ ಅದೇ ಕಂಡು ಬರ್ತಾರೆ. ವಿಶುದ್ಧಯಾ ಧಾರಣಯಾ ಹತಾಶುಭ
ಭಗವಂತನನ್ನೇ ನಿರಂತರವಾಗಿ ಇಡೀ ಜೀವನ ಅವನನ್ನೇ ಸ್ಮರಿಸ್ತಾ 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 ಇದ್ದರೆ ಏನಾಗುತ್ತದೆ? ಮನಸ್ಸಿನಲ್ಲಿರುವ ಕೆಟ್ಟ ಬುದ್ಧಿ ಹೋಗುತ್ತದೆ, ಪಾಪ ಬುದ್ಧಿ ಹೋಗುತ್ತದೆ, ರಾಗದ್ವೇಷ ಬುದ್ಧಿ ಹೋಗುತ್ತದೆ. ಅಂದರೆ ವೈಯಕ್ತಿಕ ಸ್ವಾರ್ಥ ಬುದ್ಧಿ, ಸಂಕುಚಿತ ಬುದ್ಧಿ ಕರಗಿ ಹೋಗುತ್ತದೆ. ಇದೇ ಪಾಪ, ಪಾಪ ಕರಗಿ ಹೋಯಿತು. ವಿಶುದ್ಧಯ ಧಾರಣಯ ಹತಾಶುಭ ತದೀಕ್ಷಯೈವ ಅಶುಗತಾಯುಧ ವ್ಯಥಃ. ಆದ್ದರಿಂದ ಮನಸ್ಸೆಲ್ಲ ಶುದ್ಧವಾದ ನಂತರ ಆ ಶುದ್ಧ ಮನಸ್ಸಿನಿಂದ ಭಗವಂತನ ಸ್ಮರಣಕ್ಕೆ ಬಂದರೆ ಆ ಸ್ಮರಣದಲ್ಲಿ ಭಗವಂತನ ಹೇಗೆ ಕಂಡು ಬರುತ್ತಾ ಇದ್ದಾನೆ? ತನ್ನ ಸುಂದರವಾದ ಮುಖ, ಮಧುರವಾದ ಮುಖ, ಅದರಲ್ಲಿ ಅನುಗ್ರಹ, ಕಣ್ಣಿನ ನೋಟದಲ್ಲಿ ಎಷ್ಟು ಅಹೇತುಕ ದಯೆ ಇದೆ ನೋಡಿ. ತನ್ನ ಭಕ್ತನ ಮೇಲೆ ಆ ದಯದಿಂದ ತನ್ನ ನೋಟ ಇದೆ. ಆ ನೋಟ ನಮ್ಮ ಮೇಲೆ ಬಿದ್ದರೆ ಸಾಕು, ರೋಮಾಂಚನವಾಗುತ್ತದೆ, ತನ್ನ ಮನಸ್ಸೆಲ್ಲ ನಿರ್ಮಲವಾಗಿಬಿಟ್ಟಿದೆ. ಅದೇ ಹೇಳ್ತಾನೆ, ತದೀಕ್ಷೆಯೈವ ಆಶು ಗತಾಯುಧ ವ್ಯಥಃ. ತನಗೆ ಆ ಬಾಣಗಳೆಲ್ಲ ಚುಚ್ಚಿ ಮೈಯೆಲ್ಲ ನೋವಾಯಿತು ನೋಡಿ, ಆ ನೋವೆಲ್ಲ ಹೋಗಿಬಿಟ್ಟು ಆನಂದವಾಯಿತಂತೆ. ತನ್ನ ಕೈ ಅಣುವಣು ಆನಂದವಾಯಿತು. ಚುಚ್ಚಿದ್ದು ಎಷ್ಟು ನೋವಿರುತ್ತದೆ ನೋಡಿ. ಆ ಭಗವಂತನ ದೃಷ್ಟಿ, ಭಗವಂತನ ನೋಟ ತನ್ನ ಮೇಲೆ ಬಿದ್ದರೆ ಸಾಕು, ಭಗವಂತನ ನೋಟ ಅದೊಂದು ಸ್ಪರ್ಶ ಹಾಗೆ ಇರುತ್ತದೆ. ಒಂದು ದಿವ್ಯ ದೃಷ್ಟಿ ಇರುವವರಿಗೆ ಸಿದ್ಧಪುರುಷರು ಕೈಯಿಂದ ಮುಟ್ಟಿದರೆ ನೋವೆಲ್ಲ ಹೋಗುತ್ತದೆ ನೋಡಿ. ಭಗವಂತನ ದೃಷ್ಟಿಯೇ ಒಂದು ಸ್ಪರ್ಶ ಅಂತೆ. ಆ ದೃಷ್ಟಿ ನನ್ನ ಮೇಲೆ ಬಿದ್ದರೆ ಸಾಕು, ನನ್ನ ನೋವೆಲ್ಲ ಹೋಯಿತು. ಆ ಅದು ಭೀಷ್ಮನಿಗೆ ಭಗವಂತನ ದೃಷ್ಟಿ ಅಂಥದ್ದು. ತದೀಕ್ಷ ಐವಾಶು ಗತ ಐವಾಶು, ಆಶು ಅಂದರೆ ತಕ್ಷಣವೇ, ಗತ ಯುಧ ವ್ಯಥಃ. ಭಾಗವತದ ಒಂದೊಂದು ಶ್ಲೋಕ ಎಷ್ಟು ಮಧುರವಾಗಿದೆ ಅಂದರೆ ಆ ಘಟನೆ ನಡೆಯುತ್ತಿರುವ ಘಟನೆಯನ್ನು ಎದುರಾಗಿ ಇದ್ದಂತೆ ತೋರಿಸ್ತಾರೆ. ಯಾಕಂದರೆ ಬರೆದಿದ್ದು ಸಾಮಾನ್ಯರಲ್ಲ, ಸಾಕ್ಷಾತ್ ವೇದವ್ಯಾಸರು. ಒಂದೊಂದು ಶ್ಲೋಕ ಶ್ರೀ ಶುಕರು ಕೇಳಿದ್ದಾರೆ. ತಾನು ನೋಡಿದ ಆ ಒಂದೊಂದು ಶ್ಲೋಕ ಸುಮ್ಮನೆ ವರ್ಣನೆ ಮಾಡ್ತಾ ಇಲ್ಲ, ಆ ಒಂದೊಂದು ಘಟನೆಯ ಅನುಭವಕ್ಕೆ ತಂತರುತ್ತದೆ. ಆ ಶ್ಲೋಕದ ಮಹಿಮ ಅಂತಂದು ಒಂದೊಂದು ಶ್ಲೋಕ ಆ ಘಟನೆ ನಿಮ್ಮ ಮನಸ್ಸಿಗೆ, ನಿಮ್ಮ ಅನುಭವಕ್ಕೆ ತಂದು ಬಿಡುತ್ತದೆ. ಅದಕ್ಕಾಗಿ ಈ ಶ್ಲೋಕ ಸಾಮಾನ್ಯವಲ್ಲ, ಸಾಕ್ಷಾತ್ತು ವೇದ ಮಂತ್ರ ಸಮಾನವೇ ಭಾಗವತ. ಭಾಗವತ ರಾಮಾಯಣ ಎರಡು ವೇದ ಮಂತ್ರಗಳ ಸಮಾನವೇ. ಅದರಿಂದ ಇದನ್ನು ಯಾರು ಪಾರಾಯಣ ಅರ್ಥವಾಗದಿದ್ದರೂ ಪರವಾಗಿಲ್ಲ, ಸುಮ್ಮನೆ ಪಾರಾಯಣ ಮಾಡಿ. ಆ ಶ್ಲೋಕ ಭಗವಂತ ಅನುಭವವೇ ಶ್ಲೋಕ ರೂಪವಾಗಿ ಧರಿಸಿ ಬಂತು. ಶ್ಲೋಕ ಸಾಮಾನ್ಯವಲ್ಲ, ಭಗವದ್ ರೂಪವೇ. ಭಗವಂತನ ಕೈ ಕಾಲು ಹಾಗೆ, ಭಗವಂತನ ಮುಖ, ಭಗವಂತನ ಕಣ್ಣು, ಭಗವಂತನ ಮೂಗು, ಕಿವಿ, ಕೈ ಕಾಲು, ಬೆರಳು ಹಾಗೆ ಇದೆ ಒಂದೊಂದು ಶ್ಲೋಕ. ಒಂದೊಂದು ಶ್ಲೋಕ ಓದಿದರೆ ಭಗವಂತನ ಕೈ ಮುಟ್ಟುತ್ತಾ ಇದ್ದೇನೆ ಅನಿಸಬೇಕು, ಅದು ನಿಜ ಹಾಗೆ ಇರುತ್ತದೆ. ಶ್ಲೋಕ ಓದಿದರೆ ಅವರ ಕೈಯನ್ನೇ ಮುಟ್ತಾ ಇದ್ದೇನೆ. ಏಕೆ? ಶ್ಲೋಕ ಅವರೇ. ಅಷ್ಟು ಅದ್ಭುತವಾಗಿದೆ ಒಂದೊಂದು ಶ್ಲೋಕ ನೋಡಿ, ಎಷ್ಟು ಚೆನ್ನಾಗಿ. ವಿಶುದ್ಧಯ ಧಾರಣಯ ಹತಾಶುಭಸ್ ತದೀಯ ತದೀಕ್ಷಯ ಇವಾಶುಗತಾಯುಧ ವ್ಯಥಃ. ಅವರ ನೋಟ, ದೃಷ್ಟಿ ಶ್ರೀಕೃಷ್ಣನ, ಆ ಮಧುರವಾದ ಆ ದಯೆಯಿಂದ ಕರುಣದಿಂದ ನನ್ನ ಮೇಲೆ ಬಿತ್ತು, ನನ್ನನ್ನು ನೋಡಿದರು, ನೋವೆಲ್ಲ ಹೋಯಿತು. ಆ ನೋವೆಲ್ಲ ಹೋಯಿತು, ನಾನು ಅವರ ದೃಷ್ಟಿಯಲ್ಲೇ ಇದ್ದೇನೆ, ಅವರ ನೋಟದಲ್ಲೇ ಇದ್ದೇನೆ, ಹೊರಗೆ ಹೋಗ್ತಾನೇ ಇಲ್ಲ, ಹೊರಗೆ ಹೋಗ್ತಾನೆ ಇಲ್ಲ, ನಿರಂತರವಾಗಿ ಅವರ ನೋಟದಲ್ಲೇ ಇದ್ದೇನೆ ತಾನು. ಹಾಗೆ ಅನಿಸುತ್ತಾ ಇದೆ. ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮ. ವೃತ್ತಿ, ಈಗ ಇಂದ್ರಿಯಗಳು ಬೇರೆ ಯಾವುದೋ ನೋಡುವುದು, ಎಲ್ಲೋ ಹೋಗುತ್ತಾನೇ ಇಲ್ಲ, ಎಲ್ಲ ಇಂದ್ರಿಯಗಳು ಒಂದು ಕಡೆ ಸೇರಿಕೊಂಡು ಭಗವಂತನಲ್ಲೇ ಇವೆ. ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮ ತುಷ್ಟಾವಜನ್ಯಂ ವಿಸೃಜಂಜನಾರ್ದನಂ. ಈಗ ಶರೀರವನ್ನು ಮರೆತು ಹೋಗಿ, ಯಾಕಂದರೆ ಶರೀರ ಪೂರ್ತಿ ಬಿಟ್ಟಿಲ್ಲ, ಈ ಸ್ತುತಿ ಆದ ನಂತರ ಶರೀರ ಬಿಡ್ತಾನೆ. ತ ಶರೀರವನ್ನು ಬಿಡುವ ಸ್ಥಿತಿಗೆ ಬಂದ ಅಷ್ಟೇ. ಶರೀರದಿಂದ ನಾನು ಒಂದು ಅಭಿಮಾನ ಬಿಟ್ಟು, ಏನೋ ಒಂದು ಚೂರು ಇದೆ, ಒಂದು ಚೂರು ಅಂದರೆ ಇಷ್ಟೇ ಒಂದು ಚೂರು ಸಣ್ಣ ದಾರ ಇತ್ತಂತೆ ಅಷ್ಟೇ, ಅಭಿಮಾನವೆಲ್ಲ ಬಿಟ್ಟಿದ ಅಷ್ಟೇ. ಆ ಸ್ಥಿತಿಯಲ್ಲಿದ್ದು ಭಗವಂತನನ್ನು ಹೇಗೆ ಸ್ಮರಣ ಮಾಡ್ತಾ ಇದ್ದಾನೆ ನೋಡಿ. ಇತಿಮತಿ ರೂಪಕಲ್ಪಿತ ವಿತೃಷ್ಣ ಶ್ರೀ ಭೀಷ್ಮ ಉವಾಚ. ಇತಿಮತಿ ರೂಪಕಲ್ಪಿತ ವಿತೃಷ್ಣ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ. ಭಗವಂತ ನೋಡಿ, ಭಗವಂತನಲ್ಲಿ ನನ್ನ ಮತಿ ನಿನ್ನಲ್ಲೇ ನಿಲ್ಲಲಿ ಪ್ರಭೋ ಎಂದು ಹೇಳ್ತಾ ಇದ್ದಾನೆ. ವಿತೃಷ್ಣ, ಯಾವ ಇಹಲೌಕಿಕ ಪರಲೌಕಿಕ ಯಾವ ತೃಷ್ಣ ಬೇಡ, ನಾನು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು, ಭಗವಂತನ ಪ್ರಾಪ್ತಿ ಬೇಕು ಎಂಬ ಆ ಇಚ್ಛನೂ ಬೇಡ. ಏಕೆ? ಆ ಇಚ್ಛನೂ ಅಡ್ಡಿ, ಭಗವಂತನ ಚಿಂತನೆ ಬಿಟ್ಟು ಯಾವುದು ಬೇಡ. ಭಗವಂತನ ನನಗೆ ಅದು ಕೊಡಲಿ, ನನಗೆ ಇದು ಕೊಡಲಿ, ನನ್ನನ್ನು ಕರ್ಕೊಂಡು ಹೋಗಲಿ, ಅಲ್ಲಿಗೆ ಕರ್ಕೊಂಡು ಹೋಗಲಿ, ಇನ್ನು ಭಗವಂತ ನಾನು ಕರ್ಕೊಂಡು ಹೋಗೋದು ಈ ಯೋಚನೆಗಳೇ ಬೇಡ. ಮನಸ್ಸೆಲ್ಲ ಭಗವದ್ಭಾವದಿಂದಲೇ ತುಂಬಿದ್ದರೆ ಯಾರು ಎಲ್ಲಿ ಹೋಗೋದು ಏನು ಹೋಗೋದು ಆ ಯೋಚನೆ ಇಲ್ಲ, ಭಗವದ್ಭಾವದಲ್ಲೇ ತುಂಬಿದ್ದಾನೆ. ಇತಿಮತಿ ರೂಪಕಲ್ಪಿತ ವಿತೃಷ್ಣ, ಬೇರೆ ಲೌಕಿಕ ತೃಷ್ಣ ಇಲ್ಲ. ಭಗವತಿ ಸತ್ವತ ಪುಂಗವೇ ವಿಭೂಮಿ, ಭಗವಂತ ಈ ಲೌಕಿಕವೆಲ್ಲ ದಾಟಿ ಇರುವ ಅನಂತ ಅಖಂಡವಾಗಿದ್ದಾನೆ. ಸ್ವಸುಖಮುಪಗತೆ,
ತನ್ನ ಆನಂದ ಸ್ವರೂಪನಾಗಿರುವ ಪರಮಾತ್ಮ ಇಲ್ಲಿ ನೋಡಿ ಒಂದು ವಿಚಿತ್ರ. ನಾವು ಲೌಕಿಕ ಕೆಲಸ ಮಾಡಿದರೆ ಹೇಗೆ ಮಾಡ್ತೀವಿ, ನಮಗೆ ಭಗವಂತನಿಗೆ ಆ ವ್ಯತ್ಯಾಸವೇನು ತೋರಿಸ್ತಾ ಇದ್ದಾನೆ. ನಾವು ಯಾವುದೋ ಒಂದು ತೋಚಲ್ಲ, ಕೂತ್ಕೊಂಡು ಸುಮ್ಮನೆ ಕುಳಿತು ಆದರೂ ಹೋಗಿನ ಮೂಡ್ ಸರಿಯಾಗಿಲ್ಲ, ಏನೋ ಮಾಡಬೇಕನಿಸುತ್ತದೆ, ಏನೋ ಓದಬೇಕನಿಸುತ್ತದೆ, ಏನೋ ಹಾಡು ಕೇಳಬೇಕನಿಸುತ್ತದೆ, ಅಥವಾ ಎಲ್ಲೋ ಹೋಗಬೇಕು, ಏನೋ ಏನಿಲ್ಲ ಅಂದರೆ ಒಂದು ಟಿ ವಿ ಆನ್ ಮಾಡಿ ನೋಡು, ಏನೋ ಅನಿಸುತ್ತದಲ್ಲೇ. ಅಂದರೆ ಮನಸ್ಸಿಗೆ ಏನು ತೋಚಲ್ಲ, ಏನೋ ಒಂದು ಕೊರತೆ, ಏನೋ ಒಂದು ಅಸಂತುಷ್ಟಿ ಅನಿಸುತ್ತದೆ. ಅದು ಕೆಲಸ ಮಾಡುತ್ತಾ ಇರುವಾಗ ಉತ್ಸಾಹ ಬರ್ತದೆ. ಹಾಗೆ ಭಗವಂತನಿಗೆ ಮೊದಲು ಆನಂದವಿಲ್ಲದಿರುವಾಗ ಈ ಸೃಷ್ಟಿ ಲೀಲ ಮಾಡಿದ್ದನಲ್ಲ, ಸೃಷ್ಟಿ ಜಗತ್ ಸೃಷ್ಟಿ ಸ್ಥಿತಿ ಲಯ ಮಾಡುವುದನ್ನು ಏಕೆ ಮಾಡಿದ ನೋಡಿ, ಒಂದು ಆಶ್ಚರ್ಯ, ಏಕೆ ಮಾಡಿದ್ದ? ಏನೋ ಮನಸ್ಸಿಗೆ ಅಸಂತೃಪ್ತಿ ಆಯಿತಾ, ಸುಮ್ಮನೆ ಕುಳಿತುಕೊಂಡು ಬೇಜಾರಾಯಿತು, ಏನಾದರೂ ಮಾಡೋಣ ಎಂದು ಮಾಡಿದ್ದನ? ಅಂದರೆ ಏನಾಗ್ತದೆ, ಮುಂಚೆ ಭಗವಂತನಿಗೆ ಅಸಂತುಷ್ಟಿ ಇತ್ತು, ನಂತರ ಸುಖ ಉಂಟಾಯಿತು. ಅಂದರೆ ಭಗವಂತ ಸ್ವಲ್ಪ ಹೊತ್ತು ಸುಖಿಯಾಗಿಲ್ಲವಾ, ಹಾಗನ್ನಿಸುತ್ತೆ. ಹಾಗಲ್ಲ, ಅವರು ಹಿಂದೆನೂ ಆನಂದವೇ, ಅನಂತರನೂ ಆನಂದವೇ, ಯಾವಾಗಲೂ ಆನಂದವೇ, ಎಂದಿಗೂ ಆನಂದ ಸ್ವರೂಪರೇ. ಬರೀ ಆನಂದ ಸ್ವರೂಪರಾಗಿರುವಾಗ ಸೃಷ್ಟಿ ಹೇಗೆ ಮಾಡಿದ? ಸೃಷ್ಟಿ ಮಾಡುವಕ್ಕೆ ಮುಂಚೆ ಆನಂದ ಸ್ವರೂಪವೇ, ಸೃಷ್ಟಿ ಮಾಡುವುದೂ ಆನಂದ ರೂಪದಿಂದಲೇ, ಸೃಷ್ಟಿ ನಡೆಯುತ್ತಾ ಇರುವಾಗಲೂ ಆನಂದವೇ, ಮತ್ತೆ ಎಲ್ಲ ತನ್ನಲ್ಲಿ ನುಂಗುವಾಗಲೂ ಆನಂದವೇ. ಆನಂದದಿಂದ ಹುಟ್ಟಿ ಆನಂದದಲ್ಲಿ ಇದ್ದುಕೊಂಡು ಆನಂದದಲ್ಲೇ ಮುಳುಗುತ್ತದೆ, ಎಲ್ಲವೂ ಆನಂದವೇ. ಅಂದರೆ ಹೆಜ್ಜೆ ಹೆಜ್ಜೆ, ಒಂದೊಂದು ಘಟನೆ, ಒಂದೊಂದು ರೂಪ ತನ್ನ ಆನಂದದ ರೂಪ. ನೀರಿನಲ್ಲಿ ಒಂದು ಅಲೆ ಹುಟ್ಟಿದರೆ ಹೇಗಿರುತ್ತದೆ ನೋಡಿ, ನೀರಿನಲ್ಲಿ ಅಲೆ ಹುಟ್ಟಿತು, ಹುಟ್ಟುವಾಗ ನೀರಾ ಅಲ್ಲವಾ, ಹುಟ್ಟಿದ ನಂತರ ನೀರೇ, ಇರುವಾಗಲೂ ನೀರೇ, ತೋರುವಾಗ ಅಲೆ ತೋರುವಾಗಲೂ ನೀರೇ, ಮತ್ತೆ ನೀರಿನಲ್ಲಿ ಮುಳುಗಿ ಹೋದರೆ ನೀರೇ. ಮತ್ತು ನೀರಿಗೆ ಅಲೆಗೆ ವ್ಯತ್ಯಾಸ ಇಲ್ಲಿ, ಸುಮ್ಮನೆ ಲೀಲಾ ಮಾತ್ರ. ಅಲೆಗೆ ನೀರಿಗೆ ಹೆಚ್ಚು ವ್ಯತ್ಯಾಸ, ಏನೂ ವ್ಯತ್ಯಾಸ ಇಲ್ಲ, ಸುಮ್ಮನೆ ತೋರಿಕೆ. ಹಾಗೆ ನರ್ತಕಿ ನೃತ್ಯ ಮಾಡುವಾಗ ನೋಡಿ, ನೃತ್ಯ ಮಾಡುವಾಗ ಒಂದೊಂದು ಭಂಗಿ, ಹೀಗೆ ಕೈ ಎತ್ತಿದರೆ ಹೀಗೆ ಎಲ್ಲ ಏನಾಗ್ತದೆ, ಅದೇ ನರ್ತಕಿ. ಎತ್ತುವಕ್ಕೆ ಮುಂಚೆ ನರ್ತಕಿ, ಕೈ ಹೀಗೆ ಮಾಡುವಾಗ ನರ್ತಕಿ, ನೃತ್ಯ ಮಾಡುತ್ತಾ ಇರುವಾಗಲೂ ನರ್ತಕಿ, ನೃತ್ಯ ನಿಲ್ಲಿಸಿಬಿಟ್ಟಾಗಲೂ ನರ್ತಕಿ. ನರ್ತಕಿಗೆ ನೃತ್ಯಕ್ಕೆ ಏನು ವ್ಯತ್ಯಾಸ ಹೇಳಿ? ಅಲ್ಲ ತಾನೆ, ಹಾಗೆ ಇರುತ್ತದೆ ಭಗವದ್ಭಾವ. ಅದು ಹೇಳ್ತಾ ಇದ್ದಾರೆ, ಕ್ವಚಿದುಪಹತಂ ಪ್ರಕೃತಿ ಮುಪೇಯುಷಯದ್ಭವ ಪ್ರವಾಹ. ತಾನು ಈ ಸಂಸಾರದ ರೂಪವೆಲ್ಲ ತೋರಿಕೊಳ್ಳುವುದಕ್ಕೆ ಆಗಿ ಆನಂದ ರೂಪನಾಗಿ ಇದಂಥ ಜಗತ್ತಾಗಿ ತೋರಿಕೊಂಡ. ಜಗತ್ತಾಗಿ ತೋರಿಕೊಳ್ಳುವುದರಲ್ಲಿ ತನ್ನ ಆನಂದ ಸ್ವರೂಪದಿಂದ ಜಾರಿ ಬಿದ್ದಿಲ್ಲ, ಅದೇ ಆನಂದ ಸ್ವರೂಪ, ಅದೇ ಪರಮಾತ್ಮ ಸ್ವರೂಪವಾಗಿದ್ದುಕೊಂಡು ತೋರ್ತಾ ಇದ್ದ. ಅಜ್ಞಾನಿಗೆ ಏನಿಸುತ್ತದೆ, ಲೌಕಿಕರಿಗೋಸ್ಕರ ಹೇಳಿದ್ದಾರೆ, ಅಜ್ಞಾನಿಗೆ ಸಂಸಾರಿಗಳಿಗೋಸ್ಕರ, ಜಗತ್ತು ಬಿಡು, ಪರಮಾತ್ಮನನ್ನು ನೋಡು, ಈ ಜಗತ್ತು ಮಾಯಾ ಮಿಥ್ಯಾ, ಇದು ಪರಮಾತ್ಮ ಅಲ್ಲ ಎಂದು ಹೇಳ್ತಾರೆ. ಆದರೆ ಇನ್ನೂ ಸಾಧಕ ಮುಂದುವರೆದು ಮನಸ್ಸು ಶುದ್ಧ ಮಾಡಿಕೊಂಡಾಗ ನಂತರ ಜಗತ್ತಂದರೂ ಬೇರೆ ಅಲ್ಲ, ಇದು ಪರಮಾತ್ಮನೇ ಜಗತ್ತಾಗಿ, ಜಗತ್ತೆಂದು ಸುಮ್ಮನೆ ಹೆಸರು, ಇದು ಪರಮಾತ್ಮ, ಪರಮಾತ್ಮ ಅಲ್ಲದು ಯಾವುದೂ ಇಲ್ಲ, ಹಾಗೆ ಗೊತ್ತಾಗ್ತದೆ. ಅದು ಭೀಷ್ಮನಿಗೆ ಗೊತ್ತಾಯಿತು, ಜಗತ್ತಂದರೆ ನೀನೇ, ಸೃಷ್ಟಿ ನೀನೇ, ಸ್ಥಿತಿ ನೀನೇ, ಲಯ ನೀನೇ, ಇನ್ನು ನಿನಗಿಂತ ಬೇರೆ ಯಾವುದಿದೆ, ಅದು ನೋಡ್ತಾ ಇದ್ದಾನೆ ಭೀಷ್ಮ. ತ್ರಿಭುವನ ಕಮನಂ, ಇದು ಪರಮಾತ್ಮ ತತ್ವ ಹೇಳಿ ಈಗ ತೋರುವ ರೂಪದಲ್ಲಿ ಶ್ರೀಕೃಷ್ಣ ಎಷ್ಟು ಸುಂದರವಾಗಿದ್ದಾನೆ. ಭಗವಂತನ ಸೌಂದರ್ಯ, ನಮ್ಮ ಹೂಗಳಿರುತ್ತವೆ ನೋಡಿ, ಹೂಗಳ ಸೌಂದರ್ಯ ಎಷ್ಟು ದಿವಸ ಇರುತ್ತದೆ? ಆ ಕೆಲವು ಗಂಟೆಗಳು ಅಥವಾ ಒಂದು ದಿವಸ, ನಾಳೆ ದಿವಸ ಹೋಗೇ ಬಿಡ್ತದೆ, ಬಾಡಿ ಹೋಗುತ್ತದೆ. ಪ್ಲಾಸ್ಟಿಕ್ ಹೂ ಆದರೆ ಸ್ವಲ್ಪ ಹೆಚ್ಚು ದಿವಸ ಇರುತ್ತದೆ ಅಲ್ಲ, ಪ್ಲಾಸ್ಟಿಕ್ ಹೂ ಮಾಡಿಬಿಟ್ರೆ ಅನೇಕ ತಿಂಗಳು ಇರುತ್ತದೆ, ಆದರೆ ಆ ತೇಜಸ್ಸು ಹೋಗಿಬಿಡ್ತದೆ ಅಲ್ಲವೇ. ಮೊದಲನೇ ದಿವಸ ಪ್ಲಾಸ್ಟಿಕ್ ಹೂ ನೋಡಿದರೆ ಸುಂದರವ ಅನಿಸುತ್ತದೆ, ಕೆಲವು ದಿವಸ ನಂತರ ಅದಕ್ಕೆ ಪ್ರಾಣವಿಲ್ಲ, ಜಡ ಆಯಿತು, ಒಂದು ಪ್ರಾಣವಿಲ್ಲದ ಶವ ಹಾಗೆ. ಮನುಷ್ಯನಿಗೆ ನೋಡು, ಮನುಷ್ಯನಲ್ಲಿ ತೇಜಸ್ಸು ಹೂ ಹಾಗೆ ಇದ್ದಾನೆ ಮನುಷ್ಯ. ಯಾರೇ ಇರಲಿ, ಯಾವ ವಯಸ್ಸಿನಲ್ಲೇ ಇರಲಿ, ಪ್ರಾಣ ಇರುವವರೆಗೂ ಒಂದು ಪ್ರಾಣನೇ, ಪ್ರಾಣ ಇರುವವರೆಗೂ ಮನುಷ್ಯನದು ಹೂವಾಗೆ ಇರುತ್ತಾನೆ, ಪ್ರಾಣ ಹೋದಾಗ ಬಾಡಿ ಹೋಗಿದ್ದನೇ ಇರ್ತದೆ ಅಲ್ಲೇ ಹಾಗೆ. ಆದ್ದರಿಂದ ಹಾಗೆ ಪರಮಾತ್ಮನ ಒಂದು ನಿತ್ಯ ತೇಜಸ್ಸು, ಅವರ ರೂಪ ಎಷ್ಟು ಸುಂದರವಾಗಿರುತ್ತದೆಂದರೆ ಹೂವನ್ನು ನೋಡಿದರೆ, ಅಥವಾ ಚಂದ್ರನ ಪೂರ್ಣಿಮಾ ಚಂದ್ರ ನೋಡಿ ಎಷ್ಟು ಸಲ ನೋಡಿದರು, ಎಷ್ಟೊತ್ತು ನೋಡಿದರು ಸಾಕಾಯಿತು ಅನಿಸಲ್ಲ, ಸಾಕು ನೋಡಿದ್ದೇವೆ ಅನಿಸುತ್ತದೆ, ಇನ್ನೂ ನೋಡ್ತಾನೆ ಇರ್ತೀವಿ, ಇನ್ನೂ ಆನಂದವೇ, ತುಂಬ ಹೊತ್ತಾಯಿತು ಸಾಕು ಹೋಗೋಣ ಅನಿಸಲ್ಲ. ಈಗ ಹೇಗೋ ಬೇರೆ ಕೆಲಸ ಇದೆ ಎಂದು ಸುಮ್ಮನೆ ಬಿಟ್ಟು ಹೋಗ್ತೀವಿ ಹೊರತು, ಚಂದ್ರ ನೋಡಿದ್ದೇ ಸಾಕಾಯಿತು, ಬೇಜಾರಾಯಿತು, ಇನ್ನೊಂದು ಚೆನ್ನಾಗಿದೆ ಎಂದು ಯಾರಿಗೆ ಅನಿಸಲ್ಲ, ಹೂ ನೋಡಿದರೆ ನೋಡ್ತೀನಿ. ಹಾಗೆ ಪರಮಾತ್ಮನ ದಿವ್ಯ ಸೌಂದರ್ಯ, ಪರಮಾತ್ಮ ಹೇಗೆ ನೀಲಾಕಾಶವತ್ತ ಇರುತ್ತಾನೋ, ನೀಲಮೇಘಶ್ಯಾಮ, ಹಾಗೆ ಒಂದು ನೀಲಬಣ್ಣದ ದಿವ್ಯವಾಗಿದ್ದಾನೆ ಅವರ ಸೌಂದರ್ಯ. ಅದು ನೋಡ್ತಾ ನೆನಪಿಸ್ಕೊಳ್ತಾ ಇದ್ದರೆ ಎಷ್ಟೊತ್ತಾದರೂ ಮನಸ್ಸಿಗೆ ಬೇಜಾರಾಗಲ್ಲ. ಆ ದಿವ್ಯ ಸೌಂದರ್ಯವನ್ನು ಭೀಷ್ಮ ವರ್ಣನ ಮಾಡ್ತಾ, ಇದು ಪ್ರಾಕೃತಿಕ ಸೌಂದರ್ಯ ಅಲ್ಲ,
ಪ್ರಕೃತಿಯಿಂದ ಹುಟ್ಟಿದ್ದಾದರೆ ಹೂ ಹಾಗೆ, ನಮ್ಮ ಹೂ ಹೇಗೆ ಕೆಲವು ದಿವಸಕ್ಕೆ ಎರಡು ದಿವಸಕ್ಕಾದರೂ ಬಾಡಿ ಹೋಗುತ್ತದೋ, ಭಗವಂತನ ಸೌಂದರ್ಯ ಅಪ್ರಾಕೃತವಾದದ್ದು, ದಿವ್ಯವಾದದ್ದು, ಅಲೌಕಿಕ ಸೌಂದರ್ಯ, ಅದು ಬಾಡಲ್ಲ. ಎಷ್ಟು ದಿವಸ ಆದರೂ ಬಾಡಲ್ಲ, ಎಷ್ಟು ತಿಂಗಳು ವರ್ಷ ಯುಗ ಯುಗಗಳಾದರೂ ಅದೇ ಸೌಂದರ್ಯ. ಎಷ್ಟು ದಿನ ನೋಡಿದರೂ ಮತ್ತೆ ಇವತ್ತೇ ನೋಡ್ತಾ ಇದ್ದೀವಿ ಅನಿಸುತ್ತದೆ. ಹಾಗೆ ದಿವ್ಯದು ಪರಮಾತ್ಮನ ಸೌಂದರ್ಯ. ಅದಕ್ಕಾಗಿ ತ್ರಿಭುವನ ಕಮನಂ, ಮೂರು ಲೋಕಗಳಿಗೆ ಕಮನ. ಕಮನ ಅಂದರೆ ಆಕರ್ಷಣೀಯವಾಗಿದೆ, ಸುಂದರವಾಗಿದೆ. ಮೂರು ಲೋಕಗಳು, ಭೂಲೋಕವೇ ಅಲ್ಲ, ಮೇಲಿನ ಲೋಕಕ್ಕೆ ಹೋಗಿ ನಮಗನಿಸುತ್ತದೆ ಭೂಲೋಕಕ್ಕಿಂತ ದೇವಲೋಕ ಹೆಚ್ಚಿಂದು ಸುಂದರವಾಗಿರುತ್ತದೆ. ಅವರು ಹೇಳ್ತಾರೆ ದೇವಲೋಕಕ್ಕಿಂತ ಹೆಚ್ಚಿನವನು ಪರಮಾತ್ಮ. ದೇವಲೋಕ ಅವರಿಗೆ ಬಾಡಿ ಹೋಗಿರುವ ಹೂ ಹಾಗೆ ಅನಿಸುತ್ತದೆ ಪರಮಾತ್ಮ ಸೌಂದರ್ಯ ನೋಡಿದರೆ. ಪರಮಾತ್ಮ ಸೌಂದರ್ಯವೇ ಒಂದು ಚೂರು ದೇವಲೋಕದಲ್ಲಿ ಕಂಡುಬಂದರೆ ಸುಂದರವಾಗಿದೆ. ಭೂಲೋಕದಲ್ಲಿ ಹೂಗಳು, ಎಲೆಗಳು, ಪ್ರಕೃತಿ, ಯಾವ ಯಾವ ಪ್ರಕೃತಿಯಲ್ಲಿ ಮನುಷ್ಯರಲ್ಲಿ ಎಲ್ಲೆಲ್ಲಿ ಸೌಂದರ್ಯವಿದೆಯೋ ಆ ಒಂದು ಚೂರು ಸೌಂದರ್ಯ ಭಗವಂತಂದೇ. ಭಗವಂತಂದಿಲ್ಲದಿದ್ದರೆ ಏನೂ ಕಂಡು ಬರಲ್ಲ ಮನುಷ್ಯರಲ್ಲಿ. ಯಾರಲ್ಲಿ ಏನೇ ಒಂದು ಚೂರು ಇಷ್ಟಾದರೂ ಕಂಡು ಬರಲಿ, ಅದು ಭಗವಂತನ ಅಂಶ, ಅಷ್ಟು ಅಂಶ ಭಗವಂತನೇ. ಆದರೆ ಇದು ಒಂದು ಚೂರೇ ಇದೆ, ಭಗವಂತನಲ್ಲಿ ಪೂರ್ಣವಾಗಿರುತ್ತದೆ, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಎಲ್ಲೆಲ್ಲಿ ಸೌಂದರ್ಯವಿದೆಯೋ ಆ ಒಂದು ಚೂರು ಭಗವಂತನೇ ಇಲ್ಲಿ ಬಂದು ತೋರ್ಕೊಳ್ತಾ ಇದ್ದಾನೆ. ಅದರಿಂದ ಎಲ್ಲಿ ನೋಡಿದರೂ ಹೂ ಸ್ವಲ್ಪ ಹೊತ್ತು ಸುಂದರವಾಗಿರುತ್ತೆ, ಸ್ವಲ್ಪ ಹೊತ್ತಕ್ಕೆ ಏನಾಗ್ತದೆ, ಬಾಡಿ ಹೋಗ್ತದೆ. ಬಾಡಿ ಹೋದಾಗ ಹೂವಿನ ಸೌಂದರ್ಯ ಎಲ್ಲಿ ಹೋಗುತ್ತದೆ? ಇನ್ನೊಂದು ಹೂವಿನಲ್ಲಿ ಕಂಡು ಬರ್ತದೆ. ಅದು ಬಾಡಿ ಹೋದರೆ ಇನ್ನೊಂದು, 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 ಯಾವುದೋ ಒಂದು ಹೂವಿನಲ್ಲಿ ಬದಲಾಯಿಸ್ತಾ ಇರುತ್ತದೆ. ಏಕೆ? ಆ ಮೂಲ ಸೌಂದರ್ಯ ಪರಮಾತ್ಮಂದು. ಇಲ್ಲಿ ಮುಚ್ಚಿ ಹೋದರೆ ಇನ್ನೊಂದು ಕಡೆ, ಇನ್ನೊಂದು ಕಡೆ, ಇನ್ನೊಂದು ಕಡೆ, ಎಲ್ಲೋ ಒಂದು ಕಡೆ ಕಂಡು ಬರ್ತಾನೆ ಇರುತ್ತದೆ. ಹೋಗಲ್ಲ, ಪೂರ್ತಿ ನಾಶವಾಗಲ್ಲ. ಸೃಷ್ಟಿ ಹೋಗುವಾಗ ಹೋಗುತ್ತದೆ, ಆವಾಗಲೂ ಎಲ್ಲಿ ಹೋಗುತ್ತದೆ? ಪರಮಾತ್ಮನಲ್ಲಿ ಸೇರ್ಕೊಂಡು. ಆದ್ದರಿಂದ ಎಲ್ಲೇ ಕಂಡು ಬರಲಿ ಆ ಒಂದು ಚೂರು, ಅದು ಪರಮಾತ್ಮನ ಸೌಂದರ್ಯವೇ. ಆದ್ದರಿಂದ ಎಲ್ಲವೂ ಅವನೇ. ಅದಕ್ಕಾಗಿ ತ್ರಿಭುವನ ಕಮನಂ, ಮೂರು ಲೋಕಗಳನ್ನು ಆನಂದಿಸುತ್ತಾನೆ, ಪರವಶ ಮಾಡ್ತಾನೆ, ಎಲ್ಲರ ಕಣ್ಣುಗಳಿಗೆ ಆನಂದವನ್ನುಂಟು ಮಾಡುತ್ತಾನೆ. ಸೌಂದರ್ಯವು ಮತ್ತೆ ಎರಡು ಬಗೆ ನೋಡಿ. ತಾಮಸ ಸೌಂದರ್ಯ ಬೇರೆ, ರಾಜಸ ಸೌಂದರ್ಯ ಬೇರೆ, ಸಾತ್ವಿಕ ಸೌಂದರ್ಯ ಬೇರೆ, ದಿವ್ಯವಾದ ಪರಮಾತ್ಮನ ಸೌಂದರ್ಯ. ತಾಮಸ ಸೌಂದರ್ಯ ಅಂದರೆ ಏನು? ಬುದ್ಧಿ ತಾಮಸ. ಆ ಸೌಂದರ್ಯವನ್ನು ನೋಡುವಾಗ ನಮ್ಮ ಬುದ್ಧಿ ತಾಮಸವಾಗಿದ್ದರೆ ಯಾವುದು ಸುಂದರವಾಗಿದೆ ಅಂದರೆ, ಹೂ ಚೆನ್ನಾಗಿದೆ ಅಂದರೆ ಕಿತ್ತು ಬಿಡ್ತಾರೆ ಅಲ್ಲವೇ. ಕಿತ್ತುಬಿಟ್ಟು ಏನು ಮಾಡ್ತಾರೆ ಜನರು ಹೋಗುವಾಗ? ಹೂವನ್ನು ಕಿತ್ತು ಬಿಡ್ತಾರೆ, ಕೈಯಿಂದ ನೋಡಿ ನೋಡಿ ಹೀಗೆ ನೆಲೆಸಿ ಮಾಡ್ತಾರಲ್ಲ, ತೋಚಲ್ಲ ಕೈ. ಯಾವುದು ಚೆನ್ನಾಗಿದ್ದರೆ ಹಾಳು ಮಾಡಿಬಿಡ್ತಾರೆ. ಇದು ತಾಮಸ ಬುದ್ಧಿ. ಯಾವುದು ಒಳ್ಳೆಯ ವಸ್ತುವೋ ಅದನ್ನು ನಾಶ ಮಾಡಬೇಕೆನ್ನುವುದು. ಚಿಕ್ಕ ಮಗು ಕಂಡು ಬಂದರೆ ಏನು ಮಾಡ್ತಾರೆ? ಈ ಕೈಯಿಂದ ಇದನ್ನು ಕಿತ್ತುತ್ತಾರೆ. ಅವನು ಅಳುತ್ತಾ ಇರ್ತಾನೆ, ಇವನು ಮಾತ್ರ ಬಿಡಲ್ಲ. ಇದು ಏನಪ್ಪ ಅಂದರೆ ಅವರು ಮುದ್ದು ಅಂತ ಹೇಳ್ತಾರೆ. ಮುದ್ದು ಅಂದರೆ ಹೀಗಿರಬೇಕಾ? ಅವ್ರನ್ನ ಅಳಿಸಬೇಕಾ? ಅವ್ರ ಮುದ್ದು ಅಂದರೆ ಇದು ತಾಮಸ ಬುದ್ಧಿ. ಮಗುವನ್ನು ದೂರದಿಂದ ನೋಡಿ ಮಗುವನ್ನು ಸಂತೋಷವಾಗಿದ್ದರೆ ನಿಮಗೆ ಆನಂದ ಪಡ್ಕೊಳ್ಳೋಕ್ಕಾಗಲ್ಲವಾ? ಇವರಿಗೆ ಸುಖ ಅಂತೆ. ಇದನ್ನು ರ್ಯಾಗಿಂಗ್ ಹೇಳ್ತಾರೆ. ಕಾಲೇಜ್ ಹುಡುಗರು ಹುಡುಗಿಯರು ಅದೇ ಮಾಡ್ಕೊಳ್ತಾರೆ. ಇನ್ನೊಬ್ಬರನ್ನು ರ್ಯಾಗ್ ಮಾಡಿದರೆ ಇದು ರಾಕ್ಷಸ ಆನಂದ, ಇದು ಸಾತ್ವಿಕ ಆನಂದ ಅಲ್ಲ. ಮಗುವನ್ನು ಅಷ್ಟೇ, ಚಿಕ್ಕ ಮಗು ಮುದ್ದು ಆಗಿದ್ದರೆ ಏನು ಮಾಡ್ತಾರೆ? ಅವರು ಕಿತ್ತುತ್ತಾರೆ, ಕೈಯನ್ನು ಕಿತ್ತುತ್ತಾರೆ, ಅಥವಾ ಏನೋ ಶರ್ಟ್ ಕಿತ್ತುತ್ತಾರೆ, ಅದನ್ನು ಇದನ್ನು ಕೆನ್ನೆ ಕಿತ್ತುತ್ತಾರೆ. ಅಪ್ಪ ಮಗು ಅಳುತ್ತಾ ಇರ್ತಾನೆ, ಇವರು ನಗುತ್ತಾರೆ. ಆಹಾ, ಎಷ್ಟು ಚೆನ್ನಾಗಿದೆ. ಇದು ಏನಪ್ಪ ಮಾಡುವುದಂದರೆ ಇದು ತಾಮಸ ಬುದ್ಧಿ ಅಲ್ಲವೇ. ಈ ತಾಮಸ ಆನಂದ, ತಾಮಸ ಬುದ್ಧಿಯಲ್ಲಿ ಯಾರು ಇರುತ್ತಾರೋ ಅದನ್ನು ಹಿಂಸಿಸಬೇಕೆನಿಸುತ್ತದೆ. ಯಾವುದು ಸುಂದರವಿದೆಯೋ ಅದನ್ನು ಹಿಂಸಿಸಬೇಕೆನಿಸುತ್ತದೆ. ಇದು ತಾಮಸ ಬುದ್ಧಿ. ಈಗ ರಾಜಸ ಬುದ್ಧಿ ಏನು? ಯಾವುದು ಒಳ್ಳೆಯದೋ ಪ್ರಪಂಚದ ನನ್ನದಾಗಬೇಕು, ಮಮಕಾರ. ಮಮಕಾರ ಇಟ್ಕೊಂಡರೆ ಅದು ರಾಜಸ ಬುದ್ಧಿಯಿಂದ. ಸಾತ್ವಿಕ, ಯಾವುದೇ ಸುಂದರ ವಸ್ತು, ದಿವ್ಯ ವಸ್ತು ಎಲ್ಲೇ ಇರಲಿ, ಎಲ್ಲಿದ್ದರೂ ನನ್ನದು ಎಂದು ಅಭಿಮಾನ ಬೇಡ. ಎಲ್ಲಿದ್ದರೂ ಅದು ನೋಡುವುದೇ ನಮಗೆ ಧನ್ಯತ. ಅದು ನೋಡುವಕ್ಕೆ ನಮಗೆ ಅವಕಾಶ ಸಿಕ್ಕಿತು, ಅದು ಎಲ್ಲಿದ್ದರೂ ಅದು ಭಗವದ್ಭಾವವೇ, ಭಗವಂತನ ಸೌಂದರ್ಯವೇ. ನೋಡುವಕ್ಕೆ ನಮಗೆ ಅವಕಾಶ ಸಿಕ್ಕಿತು, ನಮ್ಮ ಮನಸ್ಸು ಪವಿತ್ರವಾಯಿತು, ನಿರ್ಮಲವಾಯಿತು, ನಾನು ಧನ್ಯ, ನಾನು ಧನ್ಯ ಎಂದು ಭಾವ ಉಂಟಾಗ್ತದೆ ಅಷ್ಟೇ ಹೊರತು ಅದನ್ನು ನಾಶ ಮಾಡಬೇಕು ಎಂದು ತಾಮಸ ಬುದ್ಧಿ ಹುಟ್ಟಲ್ಲ. ಇದು ನನ್ನದಾಗಬೇಕು ಎಂದು ಮಮಕಾರ ಹುಟ್ಟಲ್ಲ. ಮಮಕಾರ ಹುಟ್ಟಿದರೆ ರಜೋಬುದ್ಧಿ, ರಜೋಗುಣ. ಅದನ್ನು ಹಿಂಸಿಸಬೇಕು, ರ್ಯಾಗಿಂಗ್ ಮಾಡಬೇಕು ಅನಿಸಿದರೆ ತಮೋಗುಣ ಅಲ್ಲವೇ, ತಾಮಸ ಬುದ್ಧಿ. ಈ ಎರಡೂ ಇಲ್ಲದೆ ಶುದ್ಧ ಸಾತ್ವಿಕತೆ ಏನಿರುತ್ತದೆ? ಎಲ್ಲೇ ನೋಡಲಿ, ಸೂರ್ಯ ಚಂದ್ರ ನೋಡ್ತೀವಿ, ಯಾರದು ಚಂದ್ರ, ಯಾರದು? ಯಾರನ್ನೂ ಅಲ್ಲ, ಎಲ್ಲವರನ್ನು. ಎಲ್ಲರೂ ನೋಡಬಹುದು, ಎಲ್ಲರೂ ಆನಂದಿಸಬಹುದು. ಈ ಚಂದ್ರನು ನನ್ನದೇ ಆಗಬೇಕು ಅನಿಸುತ್ತದೆ. ನನ್ನದಾಗುವುದೇಕೆ? ನೋಡಿದ್ದೀನಲ್ಲ, ಅದೇ ಆನಂದ ಅಷ್ಟೇ. ಅದು ನೋಡಿದರೆ ಸಾಕು, ಈ ನೋಡುವವನು ನಾನು, ನನ್ನದು ಅಭಿಮಾನ ಕರಗಿ ಹೋಗಿ ಮನಸ್ಸು ಪ್ರಸನ್ನವಾಗಿ ಮನಸ್ಸು ಪವಿತ್ರವಾಗುತ್ತದೆ. ಯಾವ ವಸ್ತುವೇ ಆಗಲಿ, ವ್ಯಕ್ತಿಯೇ ಆಗಲಿ, ಪ್ರಪಂಚದಲ್ಲಿ ಯಾವುದನ್ನೇ ನೋಡಲಿ, ಸುಂದರವಾಗಿದ್ದರೆ ಇದು ಸಾಕ್ಷಾತ್ ಪರಮಾತ್ಮವೇ.
ನೋಡಿದರೆ ಮನಸ್ಸು ನಿರ್ಮಲವಾಗುತ್ತದೆ. ಇದು ನನ್ನನ್ನು ಕರಗಿಸಿ, ನನ್ನ ಅಭಿಮಾನವನ್ನು ಕರಗಿಸುವಂಥದ್ದಾಗಿ ನೋಡಿದ್ದರೆ ಅದು ಸಾತ್ವಿಕ ಭಾವ. ಭಗವಂತನ ಸೌಂದರ್ಯ ಸಾತ್ವಿಕ, ಸಾತ್ವಿಕರಿಗೆ ಭಗವಂತನ ಸೌಂದರ್ಯ ಅರ್ಥವಾಗ್ತದೆ. ರಾಜಸ ಬುದ್ಧಿ ತಾಮಸ ಬುದ್ಧಿ ಇಟ್ಕೊಂಡರೆ ಅದು ಲೌಕಿಕವಾಗಿ ಬಿಡ್ತದೆ, ಕಲುಷಿತವಾಗಿ ಬಿಡುತ್ತೆ. ಆದ್ದರಿಂದ ಭಗವಂತನ ಸೌಂದರ್ಯ ತ್ರಿಭುವನ ಕಮನಂ, ಮೂರು ಲೋಕಗಳನ್ನು ಆನಂದ ಪರವಶ ಮಾಡ್ತದೆ. ಅದು ನೋಡಿದ್ದರೆ ದೇವತರನ್ನು, ಋಷಿಗಳನ್ನು, ದೇವರನ್ನು, ಎಲ್ಲರನ್ನು ಶುದ್ಧಗೊಳಿಸುತ್ತದೆ. ಮನಸ್ಸು ನಿರ್ಮಲವಾಗಿ ಪವಿತ್ರವಾಗಿ ಎಷ್ಟು ನೋಡಿದರೂ ಆನಂದ ಆನಂದ ಮಾಡುತ್ತೆ. ಅದು ಪರಮಾತ್ಮನ ಸೌಂದರ್ಯ. ತ್ರಿಭುವನ ಕಮಲಂ ತಮಾಲವರ್ಣಂ, ನೀಲಾಕಾಶ ಹೇಗಿರುತ್ತದೆ ನೋಡಿ, ನೀಲದ ಒಂದು ಚೂರು ನೀಲ, ಆ ನೀಲ ಎಷ್ಟು ನೋಡಿದರೂ ನೀಲ ಕಮಲ ನೋಡಬಹುದು, ನೀಲಕಮಲನೂ ಹಾಗೆ ಇರುತ್ತೆ, ಅದು ಒಂದು ಚೂರು ನೀಲ ಆಗಿರುತ್ತದೆ, ಅದು ಸುಂದರವಾಗಿರುತ್ತೆ. ತ್ರಿಭುವನ ಕಮನಂ ತಮಾಲವರ್ಣಂ ರವಿಕರ ಗೌರವರಂಬರಂ ದಧಾನೇ. ರವಿಕರ, ಸೂರ್ಯ ಕಿರಣದ ಗೌರ, ಸೂರ್ಯ ಉದಯ ಕಾಲದಲ್ಲಿ, ಉದಯ ಕಾಲದಲ್ಲಿ ಸೂರ್ಯ ಕಿರಣ ಬಂದರೆ ನೀಲಾಕಾಶ ನೋಡಿ, ನೀಲಾಕಾಶದಲ್ಲಿ ಸೂರ್ಯೋದಯವಾದಾಗ ಆ ಉದಯ ಕಾಲ ಸೂರ್ಯ ಕೋಮಲ ಸೂರ್ಯ ಇರುತ್ತಾನೆ, ಸ್ವಲ್ಪ ಕೆಂಪು ಇರುತ್ತಾನೆ, ಅರುಣ ಬಣ್ಣ. ಆ ಅರುಣ ಬಣ್ಣದ ಆ ಬೆಳಕು ಬಂದರೆ ಆ ಬ್ಯಾಕ್ಗ್ರೌಂಡ್ ನೀಲದಲ್ಲಿ ಈ ಬೆಳಕು ಹೇಗೆ ಕಂಡು ಬರ್ತದೆ ನೋಡಿ, ಹಾಗಿದ್ದಂತೆ ಶ್ರೀಕೃಷ್ಣ. ಆ ಅದು ಒಂದು ಸಲ ನೋಡಿದರೆ ಮರೆಯೋಕ್ಕಾಗಲ್ಲ ನೋಡು. ವಾವ್, ರವಿಕರ ಗೌರ ವರ ಅಂಬರಂ ದಧಾನೆ, ರವಿಕರ ಗೌರ ವರ ಅಂಬರಂ. ಅದು ಸಂಸ್ಕೃತ, ಅದು ಹಾಗೆದು ಬಿಡಿ, ನಮ್ಮ ಅಭ್ಯಾಸ ಸಂಸ್ಕೃತ ಬಂದು ಬಿಡ್ತದೆ. ವಪುರಲಕ ಕುಲಾವೃತ ಆನನಾಬ್ಜಂ, ಮಧ್ಯದಲ್ಲಿ ಏನೋ ಶಬ್ದ. ಅವರ ಶರೀರ ಹೇಗಿದೆ ಗೊತ್ತಾ, ಅಲಕ ಕುಲ, ತಲೆ ಮೇಲೆ ಏನು ಕೂದಲು. ಶ್ರೀಕೃಷ್ಣನ ಕೂದಲು ಹೇಗಿವೆ, ಒಂದು ಸುಂದರ, ಅದೇನು ಹೇಳ್ತಾರೆ, ಯಾವ ಬಣ್ಣ, ಕಪ್ಪು, ಕಪ್ಪು ಹೇಳ್ತಾರ, ಕೃಷ್ಣವರ್ಣ. ಕೃಷ್ಣವರ್ಣವು ಹೇಗಿದೆ ಅಂದರೆ ಅಲಕ ಕುಲ ಅಂದರೆ ಅದು ಸುತ್ತುತ್ತದೆ ನೋಡು, ರಿಂಗ್ ರಿಂಗ್, ಆ ಗುಂಗುರು ಗುಂಗುರು, ಆ ಗುಂಗುರ ಆಯ್ತಂತ ಶ್ರೀಕೃಷ್ಣನದು. ಚೆನ್ನಾಗಿ ಕಪ್ಪಾಗಿದೆ ಆ ಗುಂಗುರ ಆಗಿದೆ, ಅದು ಮುಖ ಮೇಲೆ ಹೀಗೆ ಬೀಳುತ್ತಾ ಇದೆ. ಆವೃತಾನನಾಬ್ಜ, ಮುಖ ಒಂದು ಕಮಲ ಹಾಗೆ ಇದೆ, ಸುಂದರವಾದ ಕಮಲ. ಆ ಸುಂದರ ಕಮಲ ಮೇಲೆ ಈ ಕೂದಲು ಹೀಗೆ ಬೀಳುತ್ತಾ ಇದ್ದಂತೆ, ಅದು ಇನ್ನೂ ಸುಂದರವಾಗಿ ಕಂಡು ಬರುತ್ತೆ. ಇದೆಲ್ಲ ಭೀಷ್ಮನಿಗೆ ಕೊನೆಯ ಕಾಲದಲ್ಲಿ ಅವರಿಗೆ ದರ್ಶನ ಹಾಗೆ ಕೊಟ್ಟರು, ಆ ದರ್ಶನವನ್ನೇ ಅವರು ಬಾಯಿಂದ ವರ್ಣನೆ ಮಾಡ್ತಾ ಇದ್ದರು. ವಪುರಲಕ ಕುಲಾವೃತಾನನಾಬ್ಜಂ ವಿಜಯ ಸಖೆ ರತಿರಸ್ತು ಮೇನ ವದ್ಯ. ವಿಜಯ ಸಖೆ, ವಿಜಯ ಅಂದರೆ ಯಾರು, ಅರ್ಜುನನ ಸಖ. ಆ ಶ್ರೀ ಅರ್ಜುನನ ಸಖ, ಅರ್ಜುನನ ಮಿತ್ರ ಎನ್ನುವುದರಲ್ಲಿ ಒಂದು ಪ್ರೀತಿ ಇದೆ, ಒಂದು ಸಹಜ ಪ್ರೀತಿ. ಅರ್ಜುನ ಅಂದರೆ ಶ್ರೀಕೃಷ್ಣನಿಗೆ ಏನೋ ಎಷ್ಟು ಪ್ರೀತಿ ಅಂದರೆ ಅದು ಹೇಳೋಕ್ಕಾಗಲ್ಲ, ಅದೊಂದು ದಿವ್ಯವಾದ ಪ್ರೀತಿ. ಅದಕ್ಕೆ ಕಾರಣವಿಲ್ಲ, ಎಷ್ಟು ದಿವಸ ಜೊತೆಗೆ ಇದ್ದರೂ ಅವರಿಗೆ ಬೇಜಾರಾಗಲ್ಲ. ಮಹಾಭಾರತದಲ್ಲಿ ವರ್ಣನೆ ಆಗ್ತದೆ, ಅವರು 24 ಇಲ್ಲಿ ಹಸ್ತಿನಪುರದಲ್ಲಿರುವಾಗ 24 ಜೊತೆ ಮಾತಾಡುವುದು, ಜೊತೆನೇ ಇರುವುದು, ಊಟ ಮಾಡುವುದು, ಎಲ್ಲಿ ಹೋದರೂ ಜೊತೆಗೆ ಇಬ್ಬರು, ಕೃಷ್ಣ ಅರ್ಜುನ ಸಖ. ಅದರಿಂದ ವಿಜಯ ಸಖೆ ರತಿರಸ್ತು ಮೇನವ, ಒಂದು ಸಹಜ ಪ್ರೀತಿ. ಸಹಜ ಪ್ರೀತಿ ಏನು ಮಾಡಿದರೂ ಹೋಗಲ್ಲ, ಏನೋ ಸ್ವಾರ್ಥದಿಂದ ಇಟ್ಕೊಂಡ್ರೆ ಏನೋ ಅವ್ರಿಗೆ ಅದಿಷ್ಟವಿಲ್ಲ ಇದಿಷ್ಟವಿಲ್ಲ ಅಂದರೆ ಮನಸ್ಸು ಮುರಿದು ಹೋಗ್ತದೆ, ಆಗಲ್ಲ, ಯಾವಾಗಲೂ ಮುರಿಯಲ್ಲ, ನಿರಂತರ ಪ್ರೀತಿಯಲ್ಲೇ ಇರುತ್ತದೆ. ಅಂಥ ಪ್ರೀತಿ ಇರುವಂಥ ಶ್ರೀಕೃಷ್ಣ ರತಿರಸ್ತು ಮೇನ ಬದ್ಯ, ನನ್ನ ಮನಸ್ಸು ನಿರಂತರವಾಗಿ ಅಂಥ ಶ್ರೀಕೃಷ್ಣದಲ್ಲೇ ನಿಂತು ಆನಂದವನ್ನು ಪಡ್ಕೊಳ್ಳಲಿ ಎಂದು ವರ್ಣನೆ ಮಾಡಿದೆ. ಇನ್ನೊಂದು ನೋಡ್ತಾನೆ, ಯುಧಿ ತುರಗ ರಜೋ ವಿಧುಮ್ ರವಿಶ್ವ. ಈಗ ನನಗೆ ನೆನಪಾಗ್ತಾ ಇದೆ, ಯುದ್ಧ ಮಾಡುವಾಗ 10 ದಿವಸ ಯುದ್ಧ ಮಾಡಿದ ಭೀಷ್ಮ, ಯುದ್ಧ ಮಾಡುವಾಗ ಎದುರಾಗಿ ಸೈನ್ಯ, ಅವರದು ಪಾಂಡವರ ಸೈನ್ಯ, ಈ ಸೈಡು ಕೌರವರ ಸೈನ್ಯದಲ್ಲಿ ಭೀಷ್ಮ ಇದ್ದಾನೆ, ಎದುರಾಗಿ ಅರ್ಜುನ, ಹೆಚ್ಚು ಅರ್ಜುನನೇ ಯುದ್ಧ ಮಾಡೋದು. ಅರ್ಜುನ ರಥದಲ್ಲಿ, ಮುಂದೆ ಶ್ರೀಕೃಷ್ಣ ರಥ ಇಟ್ಕೊಳ್ತಾನೆ, ಅದೇಲಿ ಅದೇನೋ ಹಗ್ಗ ಕೈಯಲ್ಲಿ ಇಟ್ಕೊಂಡು ರಥಗಳನ್ನು ಓಡಿಸ್ತಾ ಇರುತ್ತಾನೆ. ಈಗ ತಾನು ಶ್ರೀಕೃಷ್ಣ ಕೈಯಲ್ಲದೇನು ಚಾವುಟಿ, ಆ ಚಾವುಟಿಯನ್ನು ಇಟ್ಕೊಳ್ತಾನೆ, ಅವರು ಮುಂದುವರಿಯುತ್ತಾನೆ. ಆ ಶ್ರೀಕೃಷ್ಣನೇ ನನಗೆ ಕಂಡು ಬರೋದು, 10 ದಿವಸ ಎಷ್ಟು ದಿವಸ ಯುದ್ಧ ಮಾಡಿದ್ದೇನೋ ಅದೇ ಮುಖ. ಯುಧಿ ತುರಗ ರಜೋ, ಅದೇನು ತುರಗ ಅಂದರೆ ಕುದುರೆ, ಕುದುರೆಗಳ, ಆ ಕುದುರೆಗಳ ಕಾಲಿನ ಧೂಳು ಈಗ ಮೇಲಕ್ಕೆ ಬಂದು ಅವ್ರ ಮುಖ ಮೇಲೆ ಬೀಳುತ್ತಿತ್ತಂತೆ. ತುರಗ ರಜೋ ವಿಧು ಉಮ್ರ ವಿಶ್ವ, ಆ ಧೂಳು ಬಂದು ಮುಖ ಮೇಲೆ ಬಿದ್ದಾಗ ಅವರು ಆ ರಥವನ್ನು ಓಡಿಸ್ತಾ ತುಂಬ ಆಯಾಸವಾಯಿತು ನೋಡಿ, ಅವರಿಗೆ ಸುಸ್ತಿ ಆಯಿತು, ಆಗುತ್ತದಲ್ಲ, ಆಯಾಸವಾದಿದ್ದಾನೆ. ಕಚಲುಲಿತ ಶ್ರಮವಾರಿಯ ಅಲಂಕೃತಾಸ್ಯೇ, ಈಗ ಈ ಮುಖ ಮೇಲೆ ಒಂದು ಬೆವರು ಬಂತು, ಅಷ್ಟೇ ಅಲ್ಲ ಈ ಕೂದಲು ಸ್ವಲ್ಪ ಕೆಳಗೆ ಬಂದು ಆ ಬೆವರಿನಲ್ಲಿ ಹಾಗೆ ಅಂಟ್ಕೊಂಡು ಬಿಟ್ಟಿತ್ತಂತೆ ಮುಖಕ್ಕೆ,
ಮುಖಕ್ಕೆ ಅಂಟ್ಕೊಂಡು ಬಿಟ್ಟಿತ್ತು ಬೆವರಿನಿಂದ, ಸ್ವಲ್ಪ ಧೂಳು ಬಿದ್ದಿತ್ತು, ಅಲ್ಲಿ ಸ್ವಲ್ಪ ಬೆವರಿನ ಏನು ಹೇಳ್ತಾರೆ ಬಿಂದು ಹನಿಗಳ ಹನಿಗಳು ಆ ಬಿಂದು ಹನಿಗಳು ಕಂಡು ಬರ್ತಾ ಇದೆ. ಮಮ ನಿಶಿತ ಶರೈರ್ ವಿಪದ್ಯಮಾನ ತ್ವಚಿ, ನಾನು ಬಾಣಗಳು ಅರ್ಜುನನ ಮೇಲೆ ಬೀಳುವಾಗ ಸ್ವಲ್ಪ ರಥ ಸಾರಥಿ ಮೇಲೆ ಕೃಷ್ಣನ ಮೇಲೂ ಬೀಳುತ್ತಿತ್ತು. ನನ್ನ ಬಾಣದಿಂದ ಪಾಪ ಅವರಿಗೆ ಶರೀರ ಚುಚ್ಚಿ ಶರೀರ ಮೇಲೂ ಸ್ವಲ್ಪ ಕವಚ ಅಲ್ಲೆಲ್ಲಿ ಅಲ್ಲೆಲ್ಲಿ ಬಿದ್ದು ಹೋಯ್ತಂದ್ರೆ ಬ್ರೇಕ್ ಆಗಿಬಿಟ್ಟಿತು, ಒಡೆದು ಹೋಯಿತು. ಅಷ್ಟು ಕಷ್ಟದಲ್ಲಿ ಯುದ್ಧ ಮಾಡುವಾಗ ಆಯಾಸ ಪಟ್ಕೊಂಡು ಆ ಕವಚ ಸ್ವಲ್ಪ ಬಿದ್ದು ಹೋಯಿತು, ನನ್ನ ಬಾಣ ಚುಚ್ಚಿತು. ಮಮ ನಿಶಿತ ಶರೈರ್ ವಿಭಿದ್ಯಮಾನ ತ್ವಚಿ ವಿಲಸತ್ ಕವಚೇಸ್ತು, ಆ ಕವಚ ಸ್ವಲ್ಪ ಅಲ್ಲೆಲ್ಲೆಲ್ಲೆಲ್ಲಿ ಬಿದ್ದು ಹೋಗಿದ್ದರೂ ಆ ಸುಂದರವಾದ ಮುಖ, ಪ್ರಸನ್ನ ಮುಖ, ಆ ದಿವ್ಯವಾದ ಮುಖ, ಸಿ ಆ ಬೆವರು ಬಂದರೂ ಆ ಧೂಳು ಬಿದ್ದರೂ ಆ ದಿವ್ಯ ತೇಜಸ್ಸು ಮಾತ್ರ ಕಡಿಮೆ ಆಗಲಿಲ್ಲ. ಒಂದು ವಜ್ರವನ್ನು ಇಟ್ಕೊಂಡು ನೋಡಿ, ಚಿನ್ನ ಆಗಲಿ ವಜ್ರ ಆಗಲಿ ಮೇಲೆ ಧೂಳು ಬಿದ್ದರೂ ಅದೇ ತೇಜಸ್ಸು, ತೇಜಸ್ಸು ಮಾತ್ರ ಕಡಿಮೆ ಆಗಲ್ಲ, ಅದೇ ದಿವ್ಯ ತೇಜಸ್ಸು. ಹಾಗೆ ಅದೇ ದಿವ್ಯ ತೇಜಸ್ವಂತನಾಗಿರುವ ಶ್ರೀಕೃಷ್ಣ ನನಗೆ ರಕ್ಷಾ. ಶ್ರೀಕೃಷ್ಣ ಆತ್ಮ, ನನ್ನ ಆತ್ಮ ನಿರಂತರವಾಗಿ ಅಂಥ ಪರಮಾತ್ಮನಲ್ಲೇ ನಿಲ್ಲಲಿ. ಇದು ಭೀಷ್ಮನ ಸ್ತುತಿ. ಈಗ ಎರಡು, ಮೊದಲು ಪರಮಾತ್ಮ, ಎರಡು ಶ್ಲೋಕಗಳಲ್ಲಿ ಸೌಂದರ್ಯ, ಈಗ ಕ್ರಿಯಾ, ಅವರ ಕ್ರಿಯೆ, ಅವರ ನಡತೆ, ಏನೇನು ಮಾಡಿದ ಕೆಲವು ಘಟನೆಗಳನ್ನು ವರ್ಣನೆ ಮಾಡ್ತಾನೆ. ಸಪದಿ ಸಖಿ ವಚೋ ನಿಶಮ್ಯ ಮಧ್ಯೆ ನಿಜಪರ ಯೋರ್ಬಲ ಯೋರ್ ರಥಂ ನಿವೇಶ್ಯ. ಭೀಷ್ಮ ಇದೆಲ್ಲ ಗಮನಿಸಿದ್ದಾನಾ ನಮಗೀಗ ಗೊತ್ತಾಗ್ತಾ ಇದೆ. ಯುದ್ಧ ಮಾಡುವಾಗ ಎಲ್ಲರೂ ಸೈನ್ಯಗಳಿವೆ, ಎಲ್ಲರೂ ಯುದ್ಧಕ್ಕೆ ತಯಾರಾಗ್ತಾ ಇದ್ದಾರೆ. ಯಾರು ಯಾವುದನ್ನು ಗಮನಿಸ್ತಾರೆ, ಯಾರ ಹೃದಯದಲ್ಲಿ ಯಾವುದಿರುತ್ತದೋ ಅದರ ಮೇಲೆ ದೃಷ್ಟಿ ಬೀಳುತ್ತದೆ. ಭೀಷ್ಮ ಇದೆಲ್ಲ ಗಮನಿಸಿದ. ಏನು ರಥ, ಅರ್ಜುನನ ರಥ ಬಂತು, ಪಾಂಡವರ ಸೈನ್ಯದಲ್ಲಿದೆ, ನಮ್ಮ ಸೈನ್ಯ ಇಲ್ಲಿದೆ, ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಭೀಷ್ಮನ ಒಂದು ಕಣ್ಣು ಅಲ್ಲಿದೆ, ಅರ್ಜುನ ಕೃಷ್ಣ ಅಲ್ಲೇ ಇಟ್ಟಿದ್ದ. ಶ್ರೀಕೃಷ್ಣ ಏನು ಮಾಡ್ತಾನೆ, ಅರ್ಜುನ ಶ್ರೀಕೃಷ್ಣ ಏನೋ ಮಾತಾಡ್ಕೊಳ್ತಾ ಇದ್ದಾರೆ, ದೂರದಿಂದ ಅಷ್ಟು ಕೇಳಿಸ್ತಾ ಇಲ್ಲ, ಬಟ್ ಏನೇನೋ ಮಾತಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಇಲ್ಲಿ ನೋಡ್ತಾ ಇದ್ದಾನೆ, ಅರ್ಜುನ ಏನೋ ಮಾತಾಡ್ತಾ, ಇಲ್ಲಿಂದ ಕಂಡು ಬರ್ತಾ ಇದೆ ಅವರಿಗೆ. ಏನದು, ಸಪದಿ ಸಖಿ ವಚೋ ನಿಶಮ್ಯ ಮಧ್ಯೆ ನಿಜಪರ ಯೋರ್ ಬಲ ಯೋರ್ ರಥಂ ನಿವೇಶ್ಯ. ಅವರು ಅರ್ಜುನ ಹೇಳ್ತಾನೆ, ನನ್ನ ರಥವನ್ನು ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸಿ ನಾನು ಎಲ್ಲರನ್ನು ನೋಡ್ತೀನಿ ಎಂದು ಹೇಳಿ. ಶ್ರೀಕೃಷ್ಣ ಆಯಿತು ಎಂದು ಅಲ್ಲೇ ಹೋಗಿ ನಿಲ್ಲಿಸಿದ. ಸ್ಥಿತವತಿ ಪರಸೈನಿಕಾಯು ರಕ್ಷಣ. ಆವಾಗ ಶ್ರೀಕೃಷ್ಣ ಮೊದಲು ದೂರವಿದ್ದ, ಈಗ ಎರಡು ಸೈನ್ಯಗಳ ಮಧ್ಯಕ್ಕೆ ಬಂದಾಗ ಆ ಶ್ರೀಕೃಷ್ಣನ ದೃಷ್ಟಿ ಬಿದ್ದರೆ ಸಾಕು, ಎಲ್ಲ ಸೈನ್ಯವನ್ನು ನೋಡಿದ. ಅರ್ಜುನ ನೋಡ್ತಾ ಇದ್ದಾನೆ, ಅರ್ಜುನ ಎಲ್ಲರನ್ನು ನೋಡಿಕೊಂಡು ಬೇಜಾರು ಮಾಡಿಕೊಂಡ, ಅಯ್ಯೋ ಪಾಪ ಇಷ್ಟು ಜನರನ್ನು ನಾನು ಸಾಯಿಸಬೇಕಾ ಎಂದು. ನಮ್ಮ ಜನರು ಸತ್ತು ಹೋಗ್ತಾರೆ ಅವರ ಕೈಯಲ್ಲಿ, ಅವರ ಜನರು ನಮ್ಮ ಕೈಯಲ್ಲಿ, ಇಬ್ಬರು ಪಾಪ ಸತ್ತೇ ಹೋಗ್ತಾರೆ, ಇಷ್ಟು ಜನರ ಅಯ್ಯೋ ಏಕೆ ಇದ್ದ ಬೇಡ ಅಂತ. ಅದು ಅರ್ಜುನ ದೃಷ್ಟಿ. ಶ್ರೀಕೃಷ್ಣನದು ಇಲ್ಲಿಂದ ಅಲ್ಲಿಗೆ ಎಲ್ಲರ ಮೇಲೆ ಒಂದು ಸಲ ದೃಷ್ಟಿ ಬಿದ್ದರೆ ಸಾಕು, ದೃಷ್ಟಿ ನೋಟದಿಂದ ಮಾತ್ರ ಎಲ್ಲರ ಆಯುಷ್ಯ ಕಿತ್ತುಕೊಂಡನಂತೆ. ಅವರು ಭೀಷ್ಮ ವರ್ಣನೆ ಮಾಡ್ತಾನೆ, ಅಂದರೆ ಪ್ರಾಣ ಹೋಗುವುದಲ್ಲಿಯೂ ಭಗವಂತನ ಲೀಲಾ, ಭಗವಂತನ ಮಾಧುರ್ಯನೇ ಕಂಡು ಬರ್ತಾ ಇದೆ. ಭಗವಂತ ನಮ್ಮನ್ನು ಹುಟ್ಟಿಸುವುದರಲ್ಲಿ ಹೇಗೆ ಪ್ರೀತಿ ಇದೆಯೋ, ನಾವು ಬದುಕುವಾಗ ನಮ್ಮ ಕೆಲಸಗಳು ನಮ್ಮ ಆಟ ಪಾಠಗಳಲ್ಲಿ ಹೇಗೆ ಕೆಲಸ ಭಗವಂತನ ಲೀಲೆ ಇದೆಯೋ, ನಮ್ಮ ಪ್ರಾಣ ತಗೊಂಡುವಾಗಲೂ ಅದರಲ್ಲಿಯೂ ಭಗವಂತನ ಲೀಲೆಯನ್ನೇ ನೋಡು. ನಾವು ಹೇಳ್ತೇವೆ, ನಾವೇನು ತಿಳ್ಕೊಳ್ತೀವಿ, ನಾವು ಬದುಕಿದ್ದರೆ ಭಗವಂತ ಭಗವಂತನ ಅನುಗ್ರಹ, ಪ್ರಾಣ ಹೋದರೆ ಅಯ್ಯೋ ಭಗವಂತನಿಗೆ ನಮ್ಮ ಮೇಲೆ ದಯ ಇಲ್ಲ, ಹೀಗೆ ತಿಳ್ಕೊಳ್ತೀವಿ ಅಲ್ಲವೇ. ನಾವು ಬದುಕಿದ್ದರೆ ಭಗವಂತನ ದಯ, ಪ್ರಾಣ ಹೋದರೆ ಅಲ್ಲವಾ ಅಲ್ಲ ಅಂತೆ. ಅದು ವಿಚಿತ್ರ ನಮ್ಮ ಜನರು, ಯಾಕಂದರೆ ನಮ್ಮದು ಸೆಲೆಕ್ಟೆಡ್ ಭಗವಂತನ ಪ್ರೀತಿ, ಭಗವಂತನ ಅನುಗ್ರಹ ಇಷ್ಟೇ ಇರಬೇಕು, ಇದರ ಮೇಲೆ ಪ್ರೀತಿ, ಇನ್ನೊಂದ್ರ ಮೇಲೆ ಬೇಡ, ಹಾಗೆ ಮಾಡಿದ್ರೆ ಇಷ್ಟವಿಲ್ಲ, ಹೀಗೆ ಮಾಡಿದ್ರೆ ಇಷ್ಟ. ಆದರೆ ಭೀಷ್ಮನ ದೃಷ್ಟಿ ನೋಡಿ, ಎಲ್ಲರ ಆಯುಷ್ಯನ್ನೇ ಕಿತ್ಕೊಂಡ. ಕಿತ್ಕೊಂಡೋದಂದ್ರೆ ಅರ್ಥವೇನು, ಎಲ್ಲರನ್ನು ಕರ್ಕೊಂಡು ಹೋಗೋದು ಎಲ್ಲಿಗೆ, ಎಲ್ಲಿ ಏನು, ಅವರು ಸರ್ವವ್ಯಾಪಕ, ಎಲ್ಲರೂ ತನ್ನಲ್ಲೇ. ಆದ್ದರಿಂದ ಸುಮ್ಮನೆ ದೃಷ್ಟಿ ಹಾಕಿದರೆ ಸಾಕು, ಅರ್ಜುನಿಗೆ ಹೇಳಿಬಿಟ್ರೆ, ಅರ್ಜುನ ನೀನು ಯುದ್ಧ ಮಾಡಬೇಕಾಗಿಲ್ಲ, ನಾನೊಂದು ನೋಟ ಹಾಕಿಬಿಟ್ಟೆ, ಎಲ್ಲರ ಆಯುಷ್ಯ ಮುಗಿಯುತ್ತೀನಿ, ಸುಮ್ಮನೆ ಬಾಣ ಹಾಕಷ್ಟೇ, ಇನ್ನು ಹುಲ್ಲು ಕಡ್ಡಿ ಹಾಗೆ ಹೋಗಿ ಟಚ್ ಮಾಡಿದ್ರೆ ಸಾಕು, ಎಲ್ಲರೂ ಪ್ರಾಣ ಬಿಡುತ್ತಾರೆ, ನಾನೆಲ್ಲ ಪ್ರಾಣ ಮೊದಲೇ ಕಿತ್ಕೊಂಡೆ. ಹಾಗೆ ಪರಮಾತ್ಮ ಬಂದು, ಪರಸೈನಿಕಾಯು ರಕ್ಷಣ ಹೃತವತಿ ಪಾರ್ಥ ಸಖೇರ ತಿರುಮ ಮಾಸ್ತು. ತನ್ನ ಅರ್ಜುನನ ಮೇಲೆ ಪ್ರೀತಿಯಿಂದ ಅರ್ಜುನ ಯುದ್ಧ ಮಾಡುತ್ತಾ ಇದ್ದರೆ ಆ ಯುದ್ಧದ ಫಲ ತಾನೇ ಮಾಡಿಬಿಡ್ತಾ ಇದ್ದಾನೆ. ಶತ್ರು ಜನರೆಲ್ಲ ಸಾಯಿಸಬೇಕಲ್ಲವೇ, ಅದು ಶ್ರೀಕೃಷ್ಣ ತನ್ನ ನೋಟದಿಂದಲೇ ಮಾಡಿದ. ಅರ್ಜುನ ಪಾಪ ಕಷ್ಟಪಟ್ಟು ಏನೋ ಬಾಣ ಮಾಡಿ ನಾನೇ ಸಾಯಿಸಿದೆ ಅಂತ, ನೀವೇನು ಮಾಡುವುದಿಲ್ಲ, ಭಗವಂತನ ಕಣ್ಣಿನ ನೋಟದಿಂದಲೇ ಎಲ್ಲ ಮಾಡಿಬಿಟ್ಟ ಅಷ್ಟೇ. ವ್ಯವಹಿತ ಪೃಥನ ಮುಖಂ ನಿರೀಕ್ಷ ಸ್ವಜನವದ ದ್ವಿಮುಖಸ್ಯ ದೋಷ ಬುದ್ಧ ಕುಮತಿ ಮಹರದಾತ್ಮ ವಿದ್ಯಯ ಚರಣರತಿ ಪರಮಸ್ಯ ತಸ್ಯ ಮೇಸ್ತು. ಎದುರಾಗಿ ನೋಡಿ ಅರ್ಜುನನಿಗೆ ಬೇಜಾರಾಗ ಮಾಡ್ಕೊಂಡು, ಅಯ್ಯಯ್ಯೋ ಇಷ್ಟು ಜನರನ್ನು ನಾನು ಸಾಯಿಸಬೇಕು, ಸ್ವಜನವದ ದ್ವಿಮುಖಸ್ಯ ದೋಷ ಬುದ್ಧ ನಾನು ಮಾಡಲ್ಲ ಯುದ್ಧ ಎಂದು ಹೇಳಿದ. ಅಂಥ ಅರ್ಜುನನಿಗೆ
ನೀವು ಅಧೈರ್ಯ ಮಾಡಿಕೊಳ್ಳಬೇಡ. ನಾನು ಮಾಡ್ತಾ ಇದ್ದೇನೆ, ಈ ಅಭಿಮಾನವೇ ನಿನಗೆ ಅಡ್ಡಿ. ಎಲ್ಲರೂ ತಾನೇ ಹುಟ್ಟಿದ್ದರೂ ನಿನ್ನ ಪರ್ಮಿಷನ್ ತಗೊಂಡು ಹುಟ್ಟಲಿಲ್ಲ. ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಸಂಕಲ್ಪ ನಿನ್ನ ಇಷ್ಟಕ್ಕೆ ಅನುಗುಣವಾಗಿ ನಿನ್ನ ಪರ್ಮಿಷನ್ ತಗೊಂಡು ಜನರೇನು ಬದುಕುತ್ತಾ ಇಲ್ಲ, ನಿನ್ನ ಪರ್ಮಿಷನ್ ತಗೊಂಡು ಅವರೇನು ಬದುಕಲ್ಲ. ನೀವು ಯುದ್ಧ ಮಾಡದಿದ್ದರೆ ಅವ್ರ ಪ್ರಾಣ ಹೋಗುವ ಸಮಯ ಬರುತ್ತದೆ, ಅವ್ರು ಹೋಗಿ ಹೋಗ್ತಾರೆ. ಅಲ್ಲದೆ ನೀವು ಯುದ್ಧ ಮಾಡಿದರೆ ಅವ್ರು ಮಾತ್ರ ಪರ್ಮನೆಂಟ್ ಆಗಿರುತ್ತಾರೆ ಏನು? ಅಯ್ಯೋ ನಾನು ಸಾಯಿಸ್ತೀನಿ ಅಂದರೆ ನೀನು ಸಾಯಿಸಬೇಡ, ಅವ್ರು ಬದುಕುತ್ತಾರೆ ಏನು? ಅವ್ರ ಸಮಯ ಬಂದಾಗ ಅವ್ರು ಹೋಗೇ ಹೋಗ್ತಾರೆ. ಮಧ್ಯದಲ್ಲಿ ನಿನ್ನದೇನು? ಅಯ್ಯೋ ನನ್ನ ಕೈಯಲ್ಲೇ ಸತ್ತು ಹೋಗ್ತಾರೆ. ನೀವು ಮಾಡಿದರು ಮಾಡದಿದ್ದರು ಅವ್ರ ಆಯುಷ್ಯದ್ದರೆ ಇರುತ್ತಾರೆ, ಇಲ್ಲದಿದ್ದರೆ ಹೋಗ್ತಾರೆ. ಅದು ಕಾರಣ ಬೇರೆ, ಅದಕ್ಕೆ ಕಾರಣ ಈಶ್ವರ ನೀನಲ್ಲ. ಅದರಿಂದ ಮಧ್ಯದಲ್ಲಿ ನಾನು ಮಾಡ್ತಾ ಇದ್ದೇನೆ ಎಂದು ಅಭಿಮಾನ ಬೇಕೆ? ನೀವು ಧರ್ಮ ಮಾಡು ಅಷ್ಟೇ, ಧರ್ಮಕ್ಕೋಸ್ಕರ ನೀವು ಕರ್ತವ್ಯ ಮಾಡು, ಅದು ಭಗವಂತನ ಸೇವಾ ಎಂದು. ಆ ಸೇವದಿಂದ ಫಲ ಏನಾಗುತ್ತದೋ, ಎಷ್ಟು ಜನರು ಬದುಕಬೇಕೋ, ಎಷ್ಟು ಮಂದಿ ಸಾಯಬೇಕೋ, ಅದು ಭಗವಂತ ನೋಡ್ಕೊಳ್ತಾನೆ, ಬಿಡು ನಿನ್ನದಲ್ಲ. ಹೀಗೆಲ್ಲ ಉಪದೇಶ ಮಾಡಿದಾಗ, ಹೌದೌದು ನಾನೇ ಎಲ್ಲರನ್ನೂ ಸಾಯಿಸ್ತಾ ಇದ್ದೀನಿ, ನಾನು ಯುದ್ಧ ಮಾಡದಿದ್ದರೆ ಎಲ್ಲರೂ ಬದುಕಿ ಹೋಗ್ತಾರೆ ಅಂದ್ಕೊಳ್ತಾ ಇದ್ದೀನಿ, ಇದು ನನ್ನ ಇಲ್ಲದ ಸಲ್ಲದ ಅಭಿಮಾನ ಎಂದು ಅಭಿಮಾನ ಬಿಡಿಸಿದ ಅರ್ಜುನನಿಗೆ ಹೀಗೆ ಉಪದೇಶ ಮಾಡಿ. ಇದೆಲ್ಲ ಶ್ರೀಕೃಷ್ಣನೇ ಮಾಡಿದ. ಆ ಭಗವಂತನಾದ ಶ್ರೀಕೃಷ್ಣ ನನಗೆ ಗತಿ, ಅವನೇ ನನಗೆ ಈ ಸಮಯದಲ್ಲಿ ಗತಿಯಾಗಲಿ. ಸ್ವನಿಗಮಂ ಅಪಹಾಯ ಮತ್ ಪ್ರತಿಜ್ಞಾಂ ರಥಮಧಿಕರ್ತುಮವ ಪ್ಲುತೋ ರಥಸ್ಥಃ ಧೃತರಥ ಚರಣೋಭ್ಯಯಾಚಲದ್ ಚಲದ್ಗು ಹರಿರಿವಹಂತುಮಿಭಂ ಗತೋತ್ತರೀಯ. ಯುದ್ಧ ಮಾಡುವಾಗ ಒಂದು ಸಲ ಹೀಗೆ ಆಯಿತಂತೆ, ಅದು ನಮಗೆ ಗೊತ್ತಿಲ್ಲ. ಮಹಾಭಾರತದಲ್ಲಿ ಯುದ್ಧ ಈ ಘಟನೆ ಆಯಿತು. ಏನಾಯಿತದು? ಯುದ್ಧ ಮಾಡಿ 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 ಅರ್ಜುನ ಪಾಪ ಎಷ್ಟೊತ್ತು ಯುದ್ಧ ಮಾಡಿದರು. ಭೀಷ್ಮ ಅಜ್ಜ ಎಷ್ಟು ಮುದುಕ ನೋಡಿ, ಅರ್ಜುನ ಅವರ ಜೊತೆಗೆ ಹೋಲಿಸಿದರೆ ಯುವಕನೇ, ಆದರೆ ಯುದ್ಧ ಮಾಡಿ ಮಾಡಿ ಅರ್ಜುನನೇ ಸುಸ್ತಿ ಆಗಿಬಿಟ್ಟ. ಆಯಾಸವಾಯಿತು ಹೊರತು ಭೀಷ್ಮನಿಗೆ ಏನಾಗಲಿಲ್ಲ, ಇನ್ನೂ ಅಷ್ಟೇ ಶಕ್ತಿ ಇದೆ, ಅದೇ ಶಕ್ತಿ ಇದೆ. ಆದ್ದರಿಂದ ಶ್ರೀಕೃಷ್ಣ ನೋಡಿಕೊಂಡ. ಏನು ಶ್ರೀಕೃಷ್ಣ ನೋಡಿಕೊಂಡು ಏನು ಮಾಡಿದ? ಅವಾಪ್ಲುತೋ ರಥಸ್ಥಃ, ಅರ್ಜುನ ನಿನ್ನಿಂದ ಆಗಲ್ಲ, ಭೀಷ್ಮನನ್ನು ಸಾಯಿಸುವುದಾಗಲ್ಲ ನಿನ್ನಿಂದ. ಹತ್ತನೇ ದಿನ ಬಂತು, ಇನ್ನು ಯಾವಾಗ? 10 ದಿವಸ ಭೀಷ್ಮ ಒಬ್ಬನೇ ಬದುಕಿದ, ಇನ್ನೂ ದೊಡ್ಡವರಿದ್ದಾರೆ, ದ್ರೋಣ ಇದ್ದಾನೆ, ಕರ್ಣ ಇದ್ದಾನೆ, ಎಷ್ಟು ಜನರನ್ನು ಸಾಯಿಸಬೇಕು? 10 ದಿನ ಆಯಿತು, ಒಬ್ಬನನ್ನು ಸಾಯಿಸೋಕ್ಕಾಗಲ್ಲ, ಮುಖ್ಯವಾದ ವ್ಯಕ್ತಿ. ಈಗ ಎಷ್ಟು ದಿನ ಯುದ್ಧ ಮಾಡ್ತೀಯಪ್ಪ, ಈಗ ಗೆಲ್ಲುವುದಾ ಅಲ್ಲವ, ನಿನ್ನಿಂದ ಆಗಲ್ಲ, ನಾನೇ ನೋಡ್ಕೊಳ್ತೀನಿ ಅಂತ. ಎಷ್ಟು ಸಿಟ್ಟು ಬಂತಂದರೆ ಶ್ರೀಕೃಷ್ಣ ಸ್ವಯಂ ರಥದಿಂದ ಕೆಳಗೆ ಹಾರಿಬಿಟ್ಟ, ಕೆಳಗೆ ಜಂಪ್ ಮಾಡಿದ ಅಷ್ಟೇ. ಈಗ ಹೇಳ್ತಾ ಇದ್ದಾನೆ ತಾನೇ ಸ್ವಯಂವಾಗಿ, ಸ್ವನಿಗಮಂ ಅಪಹಾಯ ಮತ್ ಪ್ರತಿಜ್ಞಾಂ ರಥಮದಿ ಕರ್ತುಂ. ತಾನು ಮೊದಲೇ ಪ್ರತಿಜ್ಞೆ ಮಾಡಿದ್ದೇನು ಶ್ರೀಕೃಷ್ಣ? ನಾನು ಆಯುಧ ಹಿಡಿಯಲ್ಲ, ಆಯುಧ ಹಿಡಿಯಲ್ಲ, ಬೇಕಂದರೆ ನಿಮ್ಮ ಸೈಡ್ ಇದೆ. ಕತೆ ಗೊತ್ತಲ್ಲವೇ, ಒಂದು ಸಲ ದುರ್ಯೋಧನ ಅರ್ಜುನ ಇಬ್ಬರು ಹೋದರು, ತಮ್ಮ ತಮ್ಮ ಸೈನ್ಯಗಳನ್ನು ತಯಾರು ಮಾಡಿಕೊಳ್ಳುವಾಗ ಶ್ರೀಕೃಷ್ಣನ ಸಹಾಯ ತಗೊಳ್ಳುವುದಕ್ಕೆ ಹೋದರು. ಹೋಗಿ ಏನು ಹೇಳಿದರು? ಆವಾಗ ಶ್ರೀಕೃಷ್ಣ ಸ್ವಲ್ಪ ಮಲ್ಕೊಂಡಿದ್ದಾನೆ. ಮೊದಲು ದುರ್ಯೋಧನ ಬಂದು ಅಲ್ಲಿ ಪಕ್ಕ ಕುರ್ಚಿ ಇತ್ತು, ತಲಕಡೆ ಆ ಕುರ್ಚಿ ಮೇಲೆ ಕೂತಿದ್ದಾನೆ. ನಂತರ ಅರ್ಜುನ ಬಂದ, ಒಂದೇ ಕುರ್ಚಿ ಇತ್ತು, ಬೇರೆದೇನಿಲ್ಲ. ಅದರಿಂದ ಅವರು ಪಾದ ಹತ್ತಿರ ಮಂಚ ಮೇಲೆ ಕೂತಿದ್ದಾನೆ. ಯಾವ ಮಂಚ ಮೇಲೆ ಶ್ರೀಕೃಷ್ಣ ಮಲಗಿದ್ದನೋ ಅಲ್ಲಿ ಕೂತಿದ್ದಾನೆ. ಆವಾಗ ಸ್ವಲ್ಪ ಹೊತ್ತು ಶ್ರೀಕೃಷ್ಣ ಎದ್ದ. ಎದ್ದ ತಕ್ಷಣ ಅರ್ಜುನ ನೋಡಿದ, ಅರ್ಜುನ ಮಾತಾಡಿಸಿದ, ಬಾಬಾ ಯಾವಾಗ ಬಂದಿದ್ದೀ, ಹುಷಾರಾಗಿದ್ದೀಯಲ್ಲ, ಮಾತಾಡಿಸಿದ್ದ, ಎಷ್ಟು ದಿವಸ ನಂತರ ಬಂದಿದ್ದೆ. ಮಾತಾಡಿಸಿದ ನಂತರ ಕೊನೆಗೆ ಈ ಅರ್ಜುನ ಏನೋ ಆ ಎಂದು ತನ್ನ ಕಂಠ ಸರಿ ಮಾಡಿಕೊಂಡ. ಓ ಇಲ್ಲಿ ಇನ್ನೊಬ್ಬರಿದ್ದಾರೆ ನೋಡಿದ್ರೆ ದುರ್ಯೋಧನ ಇದ್ದಾನೆ. ಅವ್ರು ಮಾತಾಡಿಸಿದಾಗ, ಅಯ್ಯೋ ನೀವಿಬ್ಬರು ಬಂದಿದ್ದೀರಿ ಏಕೆ? ನಿಮ್ಮ ಸಹಾಯ ಬೇಕು, ನಾವು ಯುದ್ಧ ತಯಾರಾಗ್ತಾ ಇದೆ, ಸಹಾಯಕ್ಕೆ ಬಂದಿದ್ದೇವೆ. ಇಬ್ಬರನ್ನು ಇಬ್ಬರಿಗೆ ಸಹಾಯ ಮಾಡಬೇಕು, ಇಬ್ಬರು ತಮ್ಮ ನೆಂಟರೇ, ಅವರು ನೆಂಟರೇ, ದುರ್ಯೋಧನ ಪಾಂಡವರು ನೆಂಟರೇ, ನೆಂಟರೇನು ಅನ್ನ ತಮ್ಮಂದಿರೇ ಬೇರೆ ಅಲ್ಲ. ಸೈನ್ಯ ಮಾಡಿದ, ನನ್ನ ಸೈನ್ಯವೆಲ್ಲ ಒಂದು ಪಕ್ಕ, ನಾನೊಂದು ಪಕ್ಕ. ಒಂದು ಇನ್ನೊಂದೇನೆಂದರೆ, ನನ್ನ ಸೈನ್ಯ ಯುದ್ಧ ಮಾಡ್ತಿದ್ರೆ ನಾನು ಯಾವ ಯುದ್ಧ ಮಾಡಲ್ಲ, ಅಸ್ತ್ರವೇ ಹಿಡಿಯಲ್ಲ. ಇಬ್ಬರಲ್ಲಿ ಯಾವುದು ಬೇಕೋ ಕೇಳ್ಕೊಂಡು. ಮೊದಲೇ ಶ್ರೀಕೃಷ್ಣ ಹೇಳಿದ, ನಾನು ಅರ್ಜುನನಿಗೆ ಮೊದಲು ಚಾನ್ಸ್ ಕೊಡ್ತೀನಿ. ಏಕೆ? ಮೊದಲು ನಾನು ಅರ್ಜುನನನ್ನು ನೋಡಿದೆ ಅಲ್ಲವೇ, ಮೊದಲು ಅರ್ಜುನ, ಏಕೆಂದರೆ ಎದುರು ಕಾಲು ಹತ್ತಿರ ಕೂತಿದ್ದಾನೆ, ಮೊದಲು ಅರ್ಜುನ ನೋಡಿದೆ, ನಂತರ ನಿಮ್ಮನ್ನು ನೋಡಿದೆ. ಅದರಿಂದ ಮೊದಲು ಅರ್ಜುನನಿಗೆ ಚಾನ್ಸ್ ಕೊಡ್ತೀನಿ. ಅಷ್ಟೇ ಅಲ್ಲ, ವಯಸ್ಸಿನಲ್ಲಿ ಅರ್ಜುನ ಚಿಕ್ಕ, ದುರ್ಯೋಧನ ಸ್ವಲ್ಪ ಭೀಮನ ಸಮಾನ ವಯಸ್ಸು, ಭೀಮನ ಸಮಾನ ವಯಸ್ಸು, ಅದರಿಂದ ಒಂದು ಚೂರು ವ್ಯತ್ಯಾಸ, ಕೆಲವು ದಿವಸ, ಹೆಚ್ಚೇನಿಲ್ಲ, ಒಂದೆರಡು. ಆ ಕಾಲದಲ್ಲಿ ಒಂದೆರಡು ದಿವಸಕ್ಕೆ ಅಣ್ಣ ತಮ್ಮಂದರು ಆಗ್ತಾರೆ, ಒಂದು ದಿವಸ ಎರಡು ದಿವಸಕ್ಕೆ. ಈ ಕಾಲದಲ್ಲಿ ಒಂದು ಹತ್ತು ವರ್ಷ ಆದರೂ ಅವರು ಕಡೆಗಣಿಸ್ತಾರೆ, ಲೆಕ್ಕನೇ ಇಲ್ಲ. ಆದ್ದರಿಂದ ಪಾಪ ದುರ್ಯೋಧನ ಹೆದರ್ಕೊಂಡ, ಅಯ್ಯೋ ಅವ್ರ ರಥ, ಅವರು ಸೈನ್ಯವೆಲ್ಲ ಕಿತ್ಕೊಂಡು ಬಿಟ್ಟರೆ ನಮಗೆ ಈ ಕೃಷ್ಣ ಯುದ್ಧ ಮಾಡಲ್ಲ ಅಂತ ಏನು ಮಾಡಲ್ಲ, ಸುಮ್ಮನೆ ಇಟ್ಕೊಂಡು ಹೋದೇನು,
ಯುದ್ಧ ಮಾಡಲ್ಲ, ಅಸ್ತ್ರ ಹಿಡ್ಕೊಳ್ಳಲ್ಲ, ಸೈನ್ಯವೆಲ್ಲ ಅವರ ಪರವಾಗಿ ಹೋದರೆ ಅವರೇ ಗೆಲ್ಲುತ್ತಾರೆ, ನಾನು ಸೋತು ಹೋಗ್ತೀನಿ. ಕೃಷ್ಣ ಬಂದು ಏನು ಮಾಡ್ತಾನೆ, ಸುಮ್ಮನೆ ಅವರಿಗೆ ಊಟನೇ ವೇಸ್ಟ್ ಅಲ್ಲವೇ, ಊಟ ಕೊಟ್ಟು ಮನೆಯಲ್ಲಿ ಇಟ್ಕೊಂಡು ಊಟ ಕೊಡಬೇಕು, ಅವ್ರಿಗೇನು ಪ್ರಯೋಜನವಿಲ್ಲ, ಏನು ಪ್ರಯೋಜನ. ದುರ್ಯೋಧನ ಚಿತ್ತರ ಹಾಗೇ ಇರ್ತದೆ, ಸುಮ್ಮನೆ ಊಟ ಕೊಡುವುದು, ಇದ್ದೇನು ಮಾಡಲ್ಲ ಏನು ಮಾಡಲ್ಲ, ಸುಮ್ಮನೆ ಕೂತಿರ್ತಾನೆ, ಏನು ಪ್ರಯೋಜನವೇನು. ಆದ್ದರಿಂದ ಅಯ್ಯೋ ನಮಗೆ ಸೈನ್ಯ ಬೇಕೇ, ಸೈನ್ಯ ಬೇಕೇ, ಅರ್ಜುನ ಸೈನ್ಯ ಕಿತ್ಕೊಂಡು ಬಿಡ್ತಾನೆ ಏನೋ. ಅರ್ಜುನ ಹೇಳಿದ, ಯುದ್ಧ ಮಾಡದಿದ್ದರೂ ಪರವಾಗಿಲ್ಲ, ನೀನೇ ನಮಗೆ ಬೇಕು, ಇಡೀ ಸೈನ್ಯ ಹೋಗಲಿ. ಹಬ್ಬ ದುರ್ಯೋಧನ ಮೊದಲು ಸಂತೋಷ ಪಟ್ಕೊಂಡ, ಹಬ್ಬ ಒಳ್ಳೆಯದಾಯಿತು, ನನಗೆ ಸೈನ್ಯ ಸಿಕ್ಕಿಬಿಟ್ಟಿತು ಅಂತ. ಇದೇನು ಆಶ್ಚರ್ಯ. ಆದ್ದರಿಂದ ಅಲ್ಲಿ ನೋಡಿ, ಶ್ರೀಕೃಷ್ಣ ಆವಾಗ ಹೇಳಿದ್ದೇನು, ನಾನು ಅಸ್ತ್ರ ಹಿಡಿಯಲ್ಲ, ಪ್ರತಿಜ್ಞೆ ಆದ ನಾನು ಹಿಡಿಯಲ್ಲ ಎಂದು ಹೇಳಿದವನು. ಭೀಷ್ಮ ಏನು ಹೇಳಿದ, ಶ್ರೀಕೃಷ್ಣನಿಂದ ಅಸ್ತ್ರ ಹಿಡಿಯುವಂತೆ ನಾನು ಮಾಡ್ತೀನಿ, ಭೀಷ್ಮನ ಪ್ರತಿಜ್ಞೆ. ಕೃಷ್ಣ ಮಾಡಲ್ಲವ, ನಾನು ಮಾಡ್ತೀನಿ, ಹೇಗೆ ಮಾಡ್ತಾ, ಅವರ ಕೈಯಿಂದ ಅಸ್ತ್ರ ಹಿಡಿಯುವಂತೆ ಮಾಡ್ತೀನಿ. ಆದ್ದರಿಂದ ಸ್ವನಿಗಮಮ ಪಹಾಯ, ತಾನು ಅಸ್ತ್ರ ಹಿಡಿಯಲ್ಲ ಎಂದು ಮೊದಲೇ ಮಾಡಿಕೊಂಡಿರುವ ನಿಯಮವನ್ನು, ಪ್ರತಿಜ್ಞೆಯನ್ನು ಭಂಗ ಮಾಡಬೇಕಾಯಿತು. ಏಕೆ, ಪಾಪ ಅರ್ಜುನನ ಮೇಲೆ ದಯ ಅವರಿಗೆ. ಅರ್ಜುನ ಯುದ್ಧ ಮಾಡಿ 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 ಪಾಪ ಸುಸ್ತಿ ಆಯಿತು ಅವರಲ್ಲಿ, ಸುಸ್ತಿ ಆಯಿತು, ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ, ಭೀಷ್ಮನು ಇನ್ನೂ ಬಲವಾಗಿದ್ದಾನೆ ಯುದ್ಧದಲ್ಲಿ, ಅವರು ಸೋತು ಹೋಗ್ತಾ ಇಲ್ಲ. ಆದ್ದರಿಂದ ಶ್ರೀಕೃಷ್ಣನಿಗೆ ಅನಿಸಿತು, ಅರ್ಜುನ ನಿನ್ನಿಂದ ಆಗಲ್ಲ, ನಾನೇ ಮಾಡ್ತೀನಿ ಎಂದು ಕೆಳಗೆ ಇದ್ದ. ಅಲ್ಲಿ ಚಕ್ರ ಇಲ್ಲ, ಆ ರಥದ ಏನೋ ಬಿದ್ದು ಹೋಗಿರುವ ರಥದ ಏನು ಹೇಳ್ತಾರೆ ಅದು, ಚಕ್ರ ಇತ್ತು, ಬಗಾನೆ ಕಡಾನಿ ಹೇಳ್ತಾರ, ಚಕ್ರ 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 ರಥ ಚಕ್ರ ಚಕ್ರಕ್ಕೆ ಚಕ್ರನೇ ಹೇಳ್ತಾರಲ್ಲ, ಆ ಚಕ್ರನೇ ಹಿಡ್ಕೊಂಡ, ಚಕ್ರನ ಹಿಡ್ಕೊಂಡು ಹೋದ ಏಕೆ, ಭೀಷ್ಮನ ಮೇಲೆ ಹಾಕೋದಕ್ಕೆ. ಈಗ ಧೃತರಥ ಚರಣ ಹೇಳ್ತಾ ಇದ್ದ, ರಥಚರಣ, ರಥಚರಣ ಅಂದರೆ ಚಕ್ರವೇ, ಧೃತರಥ ಚರಣ, ರಥಚರಣವನ್ನು ಕೈಯಲ್ಲಿ ಹಿಡ್ಕೊಂಡು ರಥದಿಂದ ತಕ್ಷಣವೇ ಹಾರಿಬಿಟ್ಟ, ಓಡಿ ಹೋಗ್ತಾ ಇದ್ದಾನೆ ಅಂದರೆ ಎಷ್ಟು ಆವೇಶದಿಂದ ಅಂದರೆ ಅದು ಪ್ರಳಯಕಾಲ ರುದ್ರನು ಬಂದ ಹಾಗೆ ಇದ್ದಾನೆ. ಅರ್ಜುನನಿಗೆ ಆಶ್ಚರ್ಯವಾಯಿತು, ಅಯ್ಯಯ್ಯೋ ಇದೇನು ಮಾಡ್ತಾ ಇದ್ದಾನೆ. ಅಲ್ಲಿ ಭೀಷ್ಮನ ನೋಡ್ತಾ ಇದ್ದಾನೆ, ಹಾಕ್ತಾ ಇದ್ದಾನೆ. ಭೀಷ್ಮನಿಗೆ ಎಷ್ಟು ಸಂತೋಷ ಆಯಿತಂದರೆ ನೋಡಿ, ನಿನ್ನ ಭಕ್ತನಿಗೋಸ್ಕರ ಅರ್ಜುನ ಮೇಲೆ ಪ್ರೀತಿಯಿಂದ ನಿಮ್ಮ ಪ್ರತಿಜ್ಞೆಯನ್ನು ಭಂಗ ಮಾಡಿ ಬರ್ತಾ ಇದ್ದೀವಿ ನೋಡಿ, ನನ್ನನ್ನು ಸಾಯಿಸುವುದಕ್ಕೆ, ಆ ಕೃಷ್ಣ ನನ್ನನ್ನು ಸಾಯಿಸುವುದಕ್ಕೆ ಬರುತ್ತಾ ಇರುವ ಆ ಸೀನ್ ನೋಡಿದರೆ ನನಗೆ ಎಷ್ಟು ಆನಂದವಾಯಿತು ಎಂದು ಈಗ ನೆನಪಿಸ್ಕೊಳ್ತಾ ಇದ್ದಾನೆ. ಎಷ್ಟು ಆನಂದ, ಏನಪ್ಪ ಕೃಷ್ಣ ನನ್ನನ್ನು ಸಾಯಿಸುವುದಕ್ಕೆ ಬರ್ತಾ ಇದ್ದಾನೆ ಅಂದರೆ ಇದು ಆನಂದ ಘಟನೆ, ಆನಂದ ಪಡ್ಕೊಳ್ಳುವ ಘಟನೆ. ಭೀಷ್ಮ ಹೇಳ್ತಾನೆ ಎಷ್ಟು ಆನಂದ ಹೇಳ್ತಾನೆ, ಆಹಾ ಸಾಕ್ಷಾತ್ತು ಶ್ರೀಕೃಷ್ಣ ಸುಮ್ಮನೆ ಕೂತಿರುವವನು, ಅವನ ದುಷ್ಟೆಲ್ಲ ನನ್ನ ಮೇಲೇ ಬಿದ್ದಿತಲ್ಲ, ನನಗೋಸ್ಕರ ತನ್ನ ಪ್ರತಿಜ್ಞೆ ಬಿಟ್ಟು ನಾನು ಅಸ್ತ್ರ ಹಿಡಿಯಲ್ಲ ಎನ್ನುವವನು ಅಸ್ತ್ರ ಹಿಡ್ಕೊಂಡು ಕೋಪದಿಂದ ಬಂದು, ಅಂದರೆ ಸುಮ್ಮನೆ ಶಾಂತವಾಗಿರುವವನು ಕೋಪಿ ಆಗಿಬಿಟ್ಟ ಅಂದರೆ ಅದು ನನಗೋಸ್ಕರ, ಅಂದರೆ ನಾನು ಶ್ರೀಕೃಷ್ಣನ ದೃಷ್ಟಿಯಲ್ಲಿ ಅಷ್ಟು ಮುಖ್ಯವಾಗಿದ್ದೇನೆ, ಅಷ್ಟು ಇಂಪಾರ್ಟೆಂಟ್ ಆಗಿಬಿಟ್ಟೆ, ಅದು ನನ್ನ ಜನ್ಮ ಧನ್ಯ ಎಂದು ಹೇಳ್ಕೊಡ್ತಾ ಇದ್ದಾನೆ ಭೀಷ್ಮ. ನೋಡಿ, ಸ್ವನಿಗಮಮ ಅಪಹಾಯ ಮತ್ ಪ್ರತಿಜ್ಞಾ ಮೃತಮ ಅಧಿಕರ್ತು, ನಾನು ಪ್ರತಿಜ್ಞೆ ಏನು ಮಾಡಿದೆ, ಶ್ರೀಕೃಷ್ಣನಿಂದ ಅಸ್ತ್ರ ಹಿಡಿಯುವಂತೆ ಮಾಡ್ತೀನಿ ಎಂದು ನನ್ನ ಪ್ರತಿಜ್ಞೆಯನ್ನು ಸತ್ಯ ಮಾಡ್ತಾ ಇದ್ದಾನೆ. ಅರ್ಜುನನಿಗೆ ಮಾಡಿರುವ ತನ್ನ ಪ್ರತಿಜ್ಞೆಯನ್ನು ಬಿಡುತ್ತಾ ಇದ್ದಾನೆ. ಅರ್ಜುನನ ಮೇಲೆ ಎಷ್ಟು ಪ್ರೀತಿ ನೋಡಿ, ಅರ್ಜುನನು ಗೆಲ್ಲಿಸಬೇಕು, ತನ್ನ ಭಕ್ತನನ್ನು ಗೆಲ್ಲಿಸಬೇಕು ಎಂದು ಎಷ್ಟು ಪ್ರೀತಿಯಿಂದ ಬರ್ತಾ ಇದ್ದಾನೆ ನೋಡು. ಆ ಕೋಪದಲ್ಲಿ ಅರ್ಜುನನ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ದಯ ಇದೆ, ಆ ರಥಚಕ್ರ ಹಿಡ್ಕೊಂಡು ಬರ್ತಾ ಇದ್ದಾನೆ. ಅಧಿಕರ್ತುಂ ಅವಾಪ್ಲುತೋ ರಥಸ್ಥಃ, ರಥ ಮೇಲಿನಿಂದ ಕೆಳಗೆ ಹಾರಿದ ಋತರಥಚರಣ ಅಭ್ಯಯ ಚಲದ್ಗುಹು, ಆವಾಗ ತನ್ನ ಮೈ ಮೇಲೆ ಇರುವಂಥ ಬಟ್ಟೆನೇ ಕೆಳಗೆ ಬಿದ್ದಿತ್ತು. ಯಾನು ಏನೆಲ್ಲಾಗ್ತದೆ ಗೊತ್ತಿಲ್ಲ, ಏನಾಗ್ತಾಯಿದೆ ಗೊತ್ತಿಲ್ಲ, ಆ ಆವೇಶದಿಂದ ಬರ್ತಾ ಇದ್ದಾನೆ. ಹರಿರಿವ, ಒಂದು ಸಿಂಹ, ಅದೇನು ಹೇಳ್ತಾರೆ ಆನೆ, ಆನೆನ ಎಲಿಫೆಂಟಾ, ಆನೆ ಮೇಲೆ ಹಾರುವಕ್ಕೆ ಹೇಗೆ ಬರ್ತದೋ ಹಾಗೆ ನನ್ನ ಮೇಲೆ ಹಾರುವಕ್ಕೆ ಸಿಂಹ ಹಾಗೆ ಬರ್ತಾ ಇದ್ದಾನೆ. ಆ ಕೃಷ್ಣನ ಮುಖ, ಆ ಕೃಷ್ಣನ ಸೀನು ನನ್ನ ಮನಸ್ಸಿನಲ್ಲಿ ನಿಲ್ಲಲಿ, ಅಂತ ದಯಾಳು ಕೃಷ್ಣ ಬಂದು ನನ್ನನ್ನು ಪ್ರಾಣ ಬಿಡಿಸಿ ನನ್ನ ಶರೀರ ಸಾಯಿಸಿ ನನ್ನನ್ನು ತನ್ನ ಒಳಗೆ ಸೇರಿಸಿಕೊಳ್ತಾನೆ, ಆ ಸೇರಿಸುವುದಕ್ಕೆ ಬರ್ತಾ ಇದ್ದಾನೆ, ಅದು ಒಳ್ಳೆಯದಾಗಲಿ, ಆ ಕೃಷ್ಣನೇ ನನ್ನ ಹೃದಯದಲ್ಲಿ ನಿಲ್ಲಲಿ ಎಂದು ಬೇಡು. ಏನಪ್ಪ ಯಾರಾದರೂ ನನ್ನನ್ನು ಸಾಯಿಸುವನು ನಾನು ಸ್ಮರಣ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಎಂದು ಯಾರಾದರೂ ಹೇಳ್ತಾರೆ, ಭೀಷ್ಮನ ಸ್ಮರಣೆ ನೋಡಿ, ಧ್ಯಾನ ನೋಡಿ, ನನ್ನನ್ನು ಸಾಯಿಸೋಕೆ ಬಂದರೆ ಅವರನ್ನೇ ಸ್ಮರಣ ಮಾಡ್ತೀನಿ ಎಂದು ಹೇಳ್ತಾನೆ. ಧೃತರಥಚರಣ ಅಭ್ಯಯಾ ಚಲದ್ಗುಹು ಹರಿರಿವ ಹಂತು ಮಿಭಂ ಗತೋತ್ತರೀಯ ಶಿತವಿಶಿಕ ಹತೋ ವಿಶೀರ್ಣ ದಂಶಃ ಶತಜ ಪರಿಪ್ಲುತ ಆತತಾಯಿ ನೋಮೆ. ನಾನು ಯುದ್ಧ ಹೇಗೆ ಮಾಡಿದೆ ಅಂದರೆ, ಯುದ್ಧ ಮಾಡಿ ಮಾಡಿ ಅರ್ಜುನನ ಮೇಲೆ ಅಲ್ಲ ಕೆಲವು ಬಾಣಗಳು ಕೃಷ್ಣನ ಮೇಲೂ ಹಾಕಿಬಿಟ್ಟೆ, ಸ್ವಲ್ಪ ಒಂದು ದುಷ್ಟತ ಮಾಡಿದೆ. ಆದ್ದರಿಂದ ನಾನು ಇಂಥವನನ್ನು ನೋಡಿ
ಪ್ರಸಮ ಬಭಿಸ ಸಾರ, ಇಷ್ಟು ವೇಗದಿಂದ ಬರ್ತಾ ಇದ್ದಾನೆ ನನ್ನನ್ನು ಸಾಯಿಸುವುದಕ್ಕೆ. ಆ ಸೀನ್ ನೋಡಬೇಕಿತ್ತು. ಅರ್ಜುನ ಏನು ಮಾಡಿದನೋ ಗೊತ್ತಾ, ಅಯ್ಯೋ ಪಾಪ, ಶ್ರೀಕೃಷ್ಣ ಅಸ್ತ್ರ ಹಿಡಿದರೆ ಏನಾಗಬೇಕು? ಒಂದು, ಶ್ರೀಕೃಷ್ಣ ರಥಚಕ್ರ ಹಿಡ್ಕೊಂಡು ಭೀಷ್ಮನನ್ನು ಸಾಯಿಸಿದ್ದರೆ, ಎರಡು, ಶ್ರೀಕೃಷ್ಣನ ಸಹಾಯದಿಂದ ಯುದ್ಧ ಗೆದ್ದ ಎಂದು ನನಗೆ ಕೆಟ್ಟ ಹೆಸರು ಬರುತ್ತದೆ ಅಲ್ಲವೇ. ಶ್ರೀಕೃಷ್ಣ ಅಸ್ತ್ರ ಹಿಡಿಯಬಾರದು ಎಂದಿತ್ತು, ಈ ಅಸ್ತ್ರ ಹಿಡಿದು ಬಿಟ್ಟರೆ ಏನಾಗುತ್ತದೆ? ನನ್ನ ಗೆಲ್ಲುವಿಗೆ ಬೆಲೆ ಇಲ್ಲ, ನನ್ನ ಪರಾಕ್ರಮಕ್ಕೆ ಬೆಲೆ ಇಲ್ಲ. ಇನ್ನೊಂದು, ನೀವು ಅನ್ಯಾಯದಿಂದ ಮಾಡಿದ್ದೀರಿ. ಮೊದಲೇ ಶ್ರೀಕೃಷ್ಣ ಯುದ್ಧ ಮಾಡಲ್ಲ ಎಂದು ಹೇಳುವನು, ಯುದ್ಧ ಮಾಡಿಬಿಟ್ರೆ ನಿಮ್ಮ ಗೆಲುವು ನಿಮ್ಮದಲ್ಲ, ಶ್ರೀಕೃಷ್ಣ ಗೆದ್ದ, ಅದರಿಂದ ಅದು ನಿಮ್ಮ ಮೋಸ ಮಾಡಿದ್ದೀರಿ ಎಂದು ಕೃಷ್ಣನಿಗೆ ಅಪಕೀರ್ತಿ ಬರುತ್ತದೆ. ಅರ್ಜುನಕ್ಕೆ ಬೇಜಾರಾಯಿತು, ಅಯ್ಯಯ್ಯೋ ಬೇಡ ಬೇಡ, ಅನ್ನು ಮಾಡಬೇಡ. ಅಂದರೆ ಶ್ರೀಕೃಷ್ಣ ಓಡಿ ಹೋಗ್ತಾನೆ ಇದ್ದಾನೆ, ತಾನು ತನ್ನ ಧನುಸ್ಸನ್ನು ಅಲ್ಲಿ ಹಾಕಿ ತಾನು ಓಡಿ ಹೋಗಿದ್ದಾನೆ, ಕೃಷ್ಣನನ್ನು ಹಿಡ್ಕೊಂಡ. ನೀ ಮಾಡಬೇಡ, ಹೋಗಬೇಡ, ಹೋಗಬೇಡ ಎಂದು ಬಲಾತ್ಕಾರದಲ್ಲಿ. ಆವಾಗ ಕೃಷ್ಣ ಹೇಳ್ತಾನೆ, ಅರ್ಜುನ ಬಿಡು ಬಿಡು, ಒಂದು ಕ್ಷಣ ನಾನು ತಾಳಲ್ಲ, ಈಗ ಭೀಷ್ಮನನ್ನು ಈಗ ಒಂದು ಕ್ಷಣದಲ್ಲೇ ಸಾಯಿಸಿಬಿಡ್ತೀನಿ. ಅರ್ಜುನ ಬಿಡು ಹೇಳ್ತಾನೆ, ಇವ್ರು ಬೆಳ್ತಾ ದಯವಿಟ್ಟು ಮಾಡಬೇಡಿ ಎಂದು ಅರ್ಜುನ. ಆ ಸೀನ್ ನೋಡಬೇಕಿತ್ತು. ಭೀಷ್ಮ ಹೇಳ್ತಾ ಇದ್ದಾನೆ, ಅರ್ಜುನ ಹೋಗಿ ಅವರ ಪಾದ ಹಿಡ್ಕೊಂಡ, ಇಲ್ಲಿ ಹಿಡ್ಕೊಂಡ, ಬೇಡ ಬೇಡ ಮಾಡಬೇಡ, ನೀವು ಯುದ್ಧ ಮಾಡ ಎಂದು ಪ್ರತಿಜ್ಞೆ ಮಾಡಿದ್ದೀರಿ, ಆ ಪ್ರತಿಜ್ಞೆದಲ್ಲೇ ನಿಲ್ಲಿರಿ, ಬೇಡ ಮಾಡಬೇಡಿ ಮಾಡಬೇಡಿ. ಅರ್ಜುನ ನೀನು ಬಿಡು, ನಾನು ಈಗಲೇ ಭೀಷ್ಮನನ್ನು ಸಾಯಿಸ್ತೀನಿ. ಆಗ ಈಗ ಇಬ್ಬರು ನೋಡಬೇಕಿತ್ತು. ಆ ಸೀನ್ ನೋಡಿದರೆ ನನಗೆ ಆನಂದವಾಗ್ತಾ ಇದೆ ಎಂದು ಭೀಷ್ಮ ಹೇಳ್ತಾನೆ. ಕ್ಷತಜ ಪರಿಪ್ಲುತ ಆತ ತಾಯಿನೋ ಮೇ ಪ್ರಸಭಂ ಅಭಿಸಸಾರ. ಅರ್ಜುನ ಹಿಡಿಯುತ್ತಾ ಇದ್ದರೂ ಬೇಡ ಎಂದು ಹೋಗ್ತಾ ಇದ್ದಾನೆ. ಮದ್ವದಾರ್ಥಂ, ನನ್ನನ್ನು ಸಾಯಿಸುವುದಕ್ಕೆ ಸಮೇ ಸಭವತು ಮೇ ಭಗವಾನ್ ಗತಿರ್ ಮುಕುಂದ. ಆ ಕೃಷ್ಣನೇ ನನಗೆ ಗತಿ, ಮುಕುಂದ. ಆ ಸೀನು, ಆ ರೂಪದಲ್ಲಿರುವ ಭಗವಂತನ ದೃಶ್ಯ ಈಗ ಮರೆಯಕ್ಕಾಗಲ್ಲ, ಹೃದಯದಲ್ಲೇ ಕುಳಿತಿದೆ. ಅವನೇ ನನ್ನ ಗತಿ, ಭಗವಂತನ ಅನುಗ್ರಹ. ಕೋಪದಲ್ಲಿಯೇ ಇರುತ್ತಾನೆ. ಕೋಪ ಸುಮ್ಮನೆ ನಾಟಕ. ಅವರು ಕೋಪ ಇರಲಿ, ಆವೇಶವಿರಲಿ, ಕೋಪ ಆವೇಶದಲ್ಲಿಯೂ ಆ ಒಳಗೆ ಅದೇ ಆನಂದ ಸ್ವರೂಪ, ಅದೇ ಪ್ರೀತಿ, ಅದೇ ದಯ, ಅದೇ ಇರುತ್ತದೆ. ಏನೋ ಬಗೆಬಗೆ ಲೀಲ ಮಾಡ್ತಾನೆ. ಅದಕ್ಕಾಗಿ ಭೀಷ್ಮನಿಗೆ ಗೊತ್ತಾಯಿತು, ಈ ಲೀಲೆಯಲ್ಲಿಯೂ ಅದೇ ದಯ, ಅದೇ ಕರುಣ, ಭಗವಂತನಿಗೆ ಭಕ್ತನ ಮೇಲೆ ಏನಿರುತ್ತದೋ ಅದೇ ಇದೆ. ಅದು ನೋಡ್ತಾ ಇದ್ದಾನೆ, ಆ ಭಗವಂತ ನನಗೆ ಗತಿ, ನನ್ನ ಶರಣಾಗತಿ, ನನ್ನ ರಕ್ಷಣ. ವಿಜಯರಥ ಕುಟುಂಬ ಆತ್ತತೋತ್ರೇ ಧೃತಹಯ ರಶ್ಮಿನಿ ತತ್ಶ್ರಿಯ ಕ್ಷಣೀಯೇ ಭಗವತಿರತಿರಸ್ತು ಮೇ ಮೇ ಮೂರುಷೋ ಯಮಿಹ ನಿರೀಕ್ಷ ಹತಾಗತಾಸ್ವರೂಪಂ. ವಿಜಯರಥ ಕುಟುಂಬ, ಅರ್ಜುನನ ರಥದಲ್ಲಿ ಕುಳಿತುಕೊಂಡು ಈ ಲೆಫ್ಟ್ ಕೈಯಲ್ಲೇನು ಹಗ್ಗ ಹಿಡಿದ, ರಥಗಳ ಕುದುರೆಗಳ ಹಗ್ಗ ಹಿಡ್ಕೊಂಡ, ರೈಟ್ನಲ್ಲಿ ಆ ಚಾವಟಿ. ಆತ್ತ ತೋತ್ರೆ ಧೃತ ಹಯ ರಶ್ಮಿನಿ ತತ್ ಶ್ರೀಯ ಕ್ಷಣೀಯೇ. ಈಗ ಇಟ್ಕೊಂಡು ಆ ಕೃಷ್ಣ, ಅರ್ಜುನ ಯುದ್ಧ ಮಾಡಿದರೆ ಶ್ರೀಕೃಷ್ಣ ಏನು ಮಾಡ್ತಾನೆ, ನಾನು ಹಿಂದೆ ಹೇಳಿದ್ದೀನಿ ಹಿಂದಿನ ಶ್ಲೋಕದಲ್ಲಿ, ಇಲ್ಲೇ ಹೇಳ್ತಾ ಇದ್ದೆ. ಅದರಿಂದ ದೃಷ್ಟಿಯಿಂದಲೇ ಎಲ್ಲರ ಆಯುಷ್ಯ ಕಿತ್ಕೊಳ್ತಾ ಇದ್ದಾನೆ. ಕಿತ್ಕೊಂಡು ಧೃತಹಯ ರಶ್ಮಿನಿ ತತ್ ಭಗವತಿ ರತಿರಸ್ತು ಮೇ ವಿಮೂರುಷೋ ಯಮಿಹ ನಿರೀಕ್ಷ ಹತ ಆಗತಾಸ್ವರೂಪಂ. ಯಾವ ಶ್ರೀಕೃಷ್ಣನ ರೂಪ, ಶ್ರೀಕೃಷ್ಣನ ಮುಖವನ್ನು ನೋಡಿ ಅರ್ಜುನ ಪ್ರಾಣ ತೆಗೆಯುತ್ತಾ ಇದ್ದಾನೆ. ಶ್ರೀಕೃಷ್ಣ ಕೊನೆಯ ಕಾಲದಲ್ಲಿ ದರ್ಶನ ಕೊಡ್ತಾ ಇದ್ದಾನೆ. ಕೊನೆಯ ಕಾಲದಲ್ಲಿ ಯಾರಿಗೆ ಯಾವ ದರ್ಶನ, ಯಾವ ಸ್ಮರಣೆ ಇರುತ್ತದೋ ಆ ಗತಿ ಆಗುತ್ತದೆ ಅಲ್ಲವೇ. ಯಂ ಎಂ ಭಾವಂ ಸ್ಮರತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಸದಾ ತದ್ಭಾವ ಭಾವಿತ ಗೀತ ಹೇಳಿ. ಕೊನೆಯ ಸಮಯದಲ್ಲಿ ಯಾವುದನ್ನು ಸ್ಮರಿಸಿಕೊಳ್ತಿರೋ ಅದೇ ಗತಿಯಾಗುತ್ತದೆ. ಅರ್ಜುನ ಪ್ರಾಣ ತೆಗೆಯುತ್ತಾ ಇದ್ದಾನೆ, ಅದೇ ಸಮಯದಲ್ಲಿ ಕೃಷ್ಣ ದರ್ಶನ ಕೊಡ್ತಾ ಇದ್ದಾನೆ. ಕೃಷ್ಣನನ್ನು ನೋಡುತ್ತಾ ನೋಡುತ್ತಾ ಆ ಬಾಣ ಚುಚ್ಚಿ ಹಾಗೆಯೇ ಪ್ರಾಣ ಬಿಟ್ಟರು. ಎಷ್ಟೋ ಈ ಕೌರವ ಸೈನ್ಯದಲ್ಲಿದ್ದರೂ ಅರ್ಜುನ ಕೈಯಲ್ಲಿ ಶ್ರೀಕೃಷ್ಣನ ಎದುರಾಗಿ ಸತ್ತು ಹೋಗುವುದು, ಇವರು ಪುಣ್ಯಾತ್ಮರೇ, ನಾವೆಲ್ಲರೂ ಧನ್ಯರೇ, ನಮ್ಮ ಜನರು, ನಾವು ಹೀಗೆ ಪ್ರಾಣ ಬಿಟ್ಟು ಸದ್ಗತಿಯನ್ನೇ ಪಡ್ಕೊಳ್ತಾ ಇದ್ದೀವಿ. ಭೀಷ್ಮ ಹೇಳ್ತಾನೆ, ಅದೇ ಪಾಂಡವರಿಗೆ ಅದೃಷ್ಟ ಇಲ್ಲ, ಏಕೆ ಕೃಷ್ಣ ಮುಖ ಆ ಸೈಡ್ ಇದೆ, ಕೃಷ್ಣನ ಮುಖ ಆ ಸೈಡ್ ಇದೆ, ಕೌರವಲ್ಲಿರುವವರು ಧನ್ಯರು. ಶ್ರೀಕೃಷ್ಣ ತನ್ನ ಸೈನ್ಯವನ್ನೆಲ್ಲ ದುರ್ಯೋಧನ ಕೊಟ್ಟಿದ್ದನಲ್ಲ, ಅದರಲ್ಲಿ ಶ್ರೀಕೃಷ್ಣನ ಲೀಲೆ ಇದೆ ನೋಡಿ. ನನ್ನ ಸೈನ್ಯ ಆ ಸೈಡ್ ಇರುತ್ತದೆ, ಇವರೆಲ್ಲರೂ ಸೈನ್ಯ ಹೇಗೆ ಸತ್ತು ಹೋಗ್ತಾರೆ, ಅರ್ಜುನ ಕೈಯಲ್ಲೇ ಸತ್ತು ಹೋಗ್ತಾರೆ, ಅರ್ಜುನ ಕೈಯಲ್ಲಿ ಸತ್ತು ಹೋಗ್ತಾರೆ, ಶ್ರೀಕೃಷ್ಣನ ದರ್ಶನ ಆಗ್ತದೆ. ನನ್ನ ಸೈನ್ಯ ಅಲ್ಲಿದ್ದರೂ ಮತ್ತೆ ತನಗೆ ಸದ್ಗತೆ ಕೊಟ್ಟರು. ಅದು ನೋಡಿ ಶ್ರೀಕೃಷ್ಣನ ಭಗವಂತನ ಲೀಲೆ, ಯಾರನ್ನು ಹೇಗೆ ರಕ್ಷಿಸಬೇಕು. ಅವರಿಗೆ ಸಾವಿರಾರು ಪದ್ಧತಿಗಳು ಗೊತ್ತು, ಯಾರು ಮೋಸ ಮಾಡಿದ್ರೆ ಅವರು ಬಿಡಲ್ಲ. ಹತ್ತು ಕಡೆ ಮೋಸ ಮಾಡಿದರೆ ಯಾವುದೋ ಹನ್ನೊಂದನೇ ಉಪಾಯದಿಂದ ಹಿರಣ್ಯಕಶಿಪು ಅನ್ಕೊಂಡ, ಎಲ್ಲ ದಾರಿಗಳು ಮುಚ್ಚಿಬಿಟ್ಟೆ, ನನಗೆ ಸಾಯಿಸುವಕ್ಕಾಗಲ್ಲ ಅನ್ಕೊಂಡ. ನೀವು ಇದಕ್ಕಿಂತ ದೊಡ್ಡವರ ಕೇಳಿಕೊಂಡರೂ, ಇನ್ನೂ ಕಠಿಣವಾದ ಕೇಳಿಕೊಂಡರೂ ಯಾವುದೊಂದು ಉಪಾಯ ಪಡ್ತಾನೆ, ಪ್ರಾಣ ತೆಗೆದುಬಿಡ್ತಾನೆ ಅಷ್ಟೇ. ಭಗವಂತನ ಇವರಿಗಿಂತ ಬುದ್ಧಿವಂತ ಎಂದು ಪಾಪ ಅವರಿಗೆ ಗೊತ್ತಿಲ್ಲ, ಹಿರಣ್ಯಕಶಿಪುಗೆ ಅಲ್ಲ, ಇವನಿಗಿಂತ ಬುದ್ಧಿವಂತನೇ ಭಗವಂತ. ಯಾವುದೋ ಉಪಾಯ ಮಾಡಿದೆ, ನಂತರ ಗೊತ್ತಾಯಿತು, ಅಯ್ಯೋ ನನಗೆ ಹೀಗೆ ಯೋಚನೆ ಇರಲಿಲ್ಲ, ಇದು ಮಾಡ್ತಾರಾ, ಒಂದು ಮನುಷ್ಯ ಅಲ್ಲ, ಪ್ರಾಣಿ ಅಲ್ಲ, ಏನು, ಅಯ್ಯೋ ಇದು ಗೊತ್ತಿದ್ದರೆ ನಾನು ಕೇಳ್ಕೊಳ್ತಿದ್ದೆ.
ನಿಮಗೆ ಬುದ್ಧಿ ಬಂದಿಲ್ಲ, ನೀವು ಅನ್ಕೊಂಡಿದ್ದೆ ಭಗವಂತನಿಗಿಂತ ಹೆಚ್ಚಿನ ಬುದ್ಧಿವಂತ ಅನ್ಕೊಂಡಿದ್ದೀಯಾ? ಇಲ್ಲಿ ನೋಡಿ, ನಿನ್ನ ಬುದ್ಧಿ ಫೇಲಾಯಿತು ಅಲ್ಲವೇ. ಹಿರಣ್ಯಕಶಿಪು ಬುದ್ಧಿ ಫೇಲಾಯಿತು, ಅದರಲ್ಲಿ ಪರಮಾತ್ಮ ಕೈಗೆ ಸಿಕ್ಕಾಕ್ಕೊಂಡ. ಆದ್ದರಿಂದ ಯಮಿಹ ನಿರೀಕ್ಷ ಹತಾಗತ ಸ್ವರೂಪಂ, ಯಾವ ಕೃಷ್ಣನನ್ನು ನೋಡುತ್ತಾ 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 ಆ ಪ್ರಾಣ ಹೋಗುವುದೂ ಜನ್ಮ ಧನ್ಯವೇ ಆಯಿತು. ಮತ್ತೇ ಭಗವಂತನ ಪ್ರಾಪ್ತಿ ಪಡ್ಕೊಂಡರೆ ಆ ಶ್ರೀಕೃಷ್ಣನೇ ನನಗೆ ಗತಿ, ಕೊನೆಯ ಕಾಲದಲ್ಲಿ ನನಗವನೇ ಗತಿ, ಲಲಿತ ಗತಿ. ಅವರು ನಡೆಯುತ್ತಾ ಇದ್ದರೆ ಸುಂದರವಾಗಿ ಒಂದು ಆನೆ ನಡೆಯುತ್ತದೆ ನೋಡಿ, ಒಂದೊಂದು ಹೆಜ್ಜೆ ನಿಜವಾಗಿ ಧೈರ್ಯದಿಂದ ಕಾನ್ಫಿಡೆನ್ಸ್ ಆಗಿ ನಡೆಯುತ್ತದೆ. ಮಿಕ್ಕ ಯಾರೋ ಒಂದು ನಾಯಿ ನೋಡಿ, ಇನ್ನೇದು ನೋಡಿ, ಯಾರೋ ಶಬ್ದ ಹೆದರ್ಕೊಂಡು ಬಿಡ್ತದೆ, ಹೆದರಿಕನೇ ಇಲ್ಲ. ನಾಯಿ ಹೋಗ್ತಾ ಇದ್ದರೆ ನಿಧಾನವಾಗಿ ಒಂದೊಂದು ಹೆಜ್ಜೆ ಒಂದು ರಾಜನ ಹಾಗೆ. ಅದಕ್ಕಾಗಿ ಗಜರಾಜ ಹೇಳ್ತಾರೆ. ಶ್ರೀಕೃಷ್ಣ ನಡೆಯುತ್ತಾ ಇದ್ದರೆ ಒಂದೊಂದು ಲಲಿತ ಗತಿ, ಒಂದು ಸುಂದರವಾಗಿ ಒಂದೊಂದು ಹೆಜ್ಜೆ ಇದ್ಕೊಂಡು ಕಾನ್ಫಿಡೆಂಟ್ನಿಂದ ಧೈರ್ಯದಿಂದ ನಡೆಯುತ್ತಾನೆ ಶ್ರೀಕೃಷ್ಣ. ಲಲಿತ ಗತಿ, ವಿಲಾಸ, ಅವರು ವಿಲಾಸ ಮುಖವಾಗಿ ಸುಂದರವಾಗಿರುತ್ತದೆ. ವಲ್ಗು ಹಾಸ, ಮುಖದಲ್ಲಿ ಒಂದು ಹಾಸ ಅಂದರೆ ನಗು. ಪ್ರಣಯ ನಿರೀಕ್ಷಣ, ಅವರ ಕಣ್ಣಿನ ದೃಷ್ಟಿ ಪ್ರಣಯ, ಪ್ರೀತಿಯಿಂದ ಒಂದು ನೋಟ ಇರುತ್ತದೆ. ಇದೆಲ್ಲ ನೋಡಿ ಗೋಪಿಕರು ಹೇಳ್ತಾ ಇದ್ದಾರೆ, ಗೋಪಿಕರದ್ದು ನೆನಪಿಸ್ಕೊಳ್ತಾ ಇದ್ದಾರೆ. ಗೋಪಿಕರನ್ನು ಹೇಗೆ ಮೋಹ ಮಾಡಿದ ಪ್ರಣಯ ನಿರೀಕ್ಷಣ, ಆ ಪ್ರೀತಿಯ ದೃಷ್ಟಿ, ಆ ನೋಟದಿಂದ ಗೋಪಿಗಳ ಹೃದಯವು ತನ್ನದಲ್ಲ, ತನ್ನ ಹೃದಯ ಇಂದ್ರಿಯ ಮನಸ್ಸುಗಳು ನಾನಲ್ಲ ಎಂದು ನಾನು ಅಭಿಮಾನ ಕರಗಿಸಿಬಿಟ್ಟು ಅದು ಎಲ್ಲೋ ಹೋಗಿಬಿಟ್ಟಿತ್ತು ಶ್ರೀಕೃಷ್ಣನಿಗೆ. ಕಲ್ಪಿತೋರು ಮನ, ಉತ್ತಮ ಹೃದಯ. ಅವರು ಸಾಮಾನ್ಯರಲ್ಲ ಗೋಪಿಕರು, ಒಳ್ಳೆಯ ಸಂಸ್ಕಾರವಂತರು. ಗುರುಮನ ಶುದ್ಧ ನಿರ್ಮಲ, ಒಳ್ಳೆಯ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಇರುವಂಥ ಗೋಪಿಕರು, ಅವರು ಸಾಮಾನ್ಯ ಸ್ತ್ರೀಯರಲ್ಲ, ಅತ್ಯುತ್ತಮ ಸಂಸ್ಕಾರವತಿಯರು. ಅಂಥವರ ಹೃದಯ ಆಕರ್ಷಣವಾಯಿತು ಅಂದರೆ ಲೌಕಿಕ ವಸ್ತುವಲ್ಲ, ಲೌಕಿಕ ವಸ್ತುವಿನಿಂದ ಅವರು ಆಕರ್ಷಿತರಾಗುವರಲ್ಲ ಗೋಪಿಯರು, ಗೋಪಿಕಾ ಸ್ತ್ರೀಯರು. ಅದಕ್ಕಾಗಿ ಅಂಥವರನ್ನು ಆಕರ್ಷಿಸಿದ್ದು ಸಾಕ್ಷಾತ್ ಪರಮಾತ್ಮನೇ ಆಗ್ತಾನೆ, ಯಾರಿಂದಲೂ ಆಗಲ್ಲ. ಕೃಜಾಂಗಲ ಪಾಂಚಲಾನ್ ಸೂರ ಹೆಚ್ಚಾಗ್ಬಿಟ್ಟಿತು. ಆ ಕೃತ ಮನುಕೃತವತ್ಯ, ಆ ಶ್ರೀಕೃಷ್ಣನ ಮೇಲೆ ಮನಸ್ಸಿಟ್ಕೊಳ್ಳುವುದರಿಂದ ಆ ಈ ಶ್ರೀಕೃಷ್ಣನ ಮುಖ ಸೌಂದರ್ಯ ದಿವ್ಯ ನೋಡಿ ನಾನು ನನ್ನದೇ ಮರೆತು ಹೋದ. ಮರೆತು ಹೋಗಿ ತಾವು ಏನು ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ಅಂಥ ಶ್ರೀಕೃಷ್ಣನ ಮೇಲೆ ಮನಸ್ಸು ಇಟ್ಕೊಂಡಾಗ ಆ ಶ್ರೀಕೃಷ್ಣ ಅವರ ಶ್ರೀಕೃಷ್ಣನ ಎಷ್ಟು ಸ್ಮರಣೆ ಮಾಡಿ 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 ನಾನೇ ಶ್ರೀಕೃಷ್ಣ ಎಂದಾಗಿಬಿಟ್ಟಿರುತ್ತೆ. ನಾನು ಗೋಪಿಕಾ ಅಲ್ಲ, ನಾನು ಯಾವ ಮನುಷ್ಯ ಅಲ್ಲ, ತಾನು ಮನುಷ್ಯ ತಾನು ಗೋಪಿ ಎಂಬ ಭಾವವನ್ನೇ ಮರೆತು ಹೋದ. ದಶಮಸ್ಕಂದದಲ್ಲಿ ಬರ್ತದೆ ನೋಡಬೇಕು. ಶ್ರೀಕೃಷ್ಣನನ್ನೇ ಸ್ಮರಣೆ ಮಾಡ್ತಾ 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 ನಾನು ಕೃಷ್ಣನೇ ಆಗಿಬಿಟ್ಟಿರಂತೆ. ಅವ್ರು ನಡೆಯುತ್ತಾ ಇದ್ದರೆ ಕೃಷ್ಣ ನಡೆಯುತ್ತಾ ಇದ್ದಾನೆ, ಕೃಷ್ಣನ ಹಾಗೆ ಅವರು ಲೀಲೆ ಮಾಡಿದ್ದಾರೆ. ಕೃಷ್ಣನ ಹಾಲೆ ನಾನು ಪುತ್ರ ಸಂಹಾರ ಎಲ್ಲ ಮಾಡ್ತೀನಿ ಎಂದು ಕೃಷ್ಣನ ಹಾಗೆ ಮಾಡಿದರು, ಗೋಪಿಯರು ಶುರು ಮಾಡಿದರು. ಕೃತಂ ಅನುಕೃತವತ್ಯಹ ಉನ್ಮದ ಅಂದ ಪ್ರಕೃತಿ ಮಗಮನ್ ಕಿಲ ಯಸ್ಯ ಗೋಪವಧ್ವಃ. ಆ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣಮಯವೇ ಆಗಿಬಿಟ್ಟರೋ ಆ ಶ್ರೀಕೃಷ್ಣನೇ ನನಗೆ ಗತಿ. ಈಗ ಒಂದು ಶ್ಲೋಕ ಇದೆ, ಮುಗಿಸ್ಬಿಡ್ತೀನಿ. ಮುನಿಗಣನು ಪವರ್ಯ ಸಂಕುಲ ಎಂಥ ಸದಸಿ ಯುಧಿಷ್ಠಿರ ರಾಜಸೂಯ ಏಷಾಂ. ರಾಜಸೂಯ ಯಾಗದಲ್ಲಿ ಅಗ್ರಪೂಜಕ್ಕೆ ಕೂರಿಸಿದಾಗ ರಾಜರೆಲ್ಲ ಇವರನ್ನೇ ನೋಡ್ತಾ ಇದ್ದಾರೆ. ಮಮ್ಮ ದೃಷಿ ಗೋಚರ ಯೇಷ ಆಭಿರಾತ್ಮ, ಎಲ್ಲರೂ ಯುಧಿಷ್ಠಿರ ಧರ್ಮರಾಯ ಪೂಜೆ ಮಾಡ್ತಾ ಇದ್ದರೆ ಅಷ್ಟು ಕೋಟಿ ಕೋಟಿ ಜನರು ಬಂದಿರುವ ರಾಜರ ಕಣ್ಣಿನ ದೃಷ್ಟಿಯಿಂದಲೇ ಶ್ರೀಕೃಷ್ಣನನ್ನು ಪೂಜೆ ಮಾಡ್ತಾ ಇದ್ದಾರೆ. ಯಾಕಂದರೆ ನೋಡುವುದರಿಂದಲೇ ಶ್ರೀಕೃಷ್ಣನ ಪೂಜ್ಯ ಭಾವದಿಂದ ನೋಡುವುದೇ ಪೂಜಾ. ಇಷ್ಟು ಕೋಟಿ ಜನರ ಮನಸ್ಸೆಲ್ಲ ಯಾರ ಶ್ರೀಕೃಷ್ಣನ ಚರಣದಲ್ಲಿದೆಯೋ ಆ ಚರಣನೇ ನನಗೆ ಗತಿ. ತಮಿಹ ತಮಿಮಹ ಜಂ ಶರೀರ ಭಾಜಾಂ ಹೃದಯ ಹೃದಯಧಿಷ್ಠ. ಇಂಥ ಎಲ್ಲರ ಹೃದಯದಲ್ಲಿ ಕೂತುಕೊಂಡಿರುವ ಪರಮಾತ್ಮ, ಸೂರ್ಯನು ಹೇಗೆ ಬಗೆ ಬಗೆ ಬಕೆಟಿನ ನೀರಿನಲ್ಲಿ ಒಬ್ಬನೇ ಸೂರ್ಯ ನೂರು ನೂರು ಸಾವಿರ ಸಾವಿರ ಪ್ರತಿಬಿಂಬಗಳ ಹಾಗೆ ಕಂಡು ಬರ್ತಾನೋ, ಹಾಗೆ ಅವನೇ ಶ್ರೀಕೃಷ್ಣ ಇವರೆಲ್ಲರ ಹೃದಯದಲ್ಲಿ ಕುಳಿತುಕೊಂಡು ಇಷ್ಟಿಷ್ಟು ಸಾವಿರ ಜನರಾಗಿಬಿಟ್ಟಾಗಿ ತೋರ್ತಾ ಇದ್ದಾರೆ. ಈಗ ಎಲ್ಲವೂ ಬ್ರಹ್ಮಮಯವಾಗಿ ಶ್ರೀಕೃಷ್ಣಮಯವಾಗಿ ತೋರ್ತಾ ಇದೆ ಭೀಷ್ಮನಿಗೆ. ಪ್ರತಿದೃಶ್ಯಂ ಇವ ನೈಕ ನೈಕದ ಅರ್ಕಮೇಕಂ ಸಮಧಿಗತೋಸ್ಮಿ ವಿಭೂತ ಭೇದ ಮೋಹ. ನನಗೀಗ ಭೇದ ಬುದ್ಧಿ ಬಿಟ್ಟು ಹೋಯಿತು, ಈಗ ಎಲ್ಲವೂ ನನಗೆ ಕೃಷ್ಣಮಯವಾಗಿ ಕಂಡು ಬರ್ತಾ ಇದೆ ಅಂದು ಹೇಳಿ, ಕೃಷ್ಣ ಏವಂ ಭಗವತಿ ಮನೋಭಾಗ್ ದೃಷ್ಟಿವೃತ್ತಿಭಿ ಆತ್ಮನ್ಯಾತ್ಮಾನಮಾವೇಶ ಸ್ವಂತ ಶ್ವಾಸ ಉಪಾರಮತ್. ಅಷ್ಟೇ, ಅದೇ ಆ ಶ್ವಾಸ ಹೋಗಿ, ಆ ಶ್ವಾಸ ಈಗ ಒಳಗೆ ಹೋಗಿ ಹೊರಗೆ ಹೋಯಿತು, ನಿಂತು ಹೋಯಿತು ಅಷ್ಟೇ. ಶ್ರೀಕೃಷ್ಣ ಭೀಷ್ಮ ಶರೀರ ಬಿಟ್ಟು ಕೃಷ್ಣಮಯವಾಗಿ ಆಗಿಬಿದ್ದ. ಮುಂದಿನದು ಏನಾಗ್ತದೆ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.